ಪ್ರಾರಂಭದಲ್ಲಿ ಎರಡು ಪ್ರಕಟಣೆಗಳಿದೆ ನಾಳೆ ನಾಡಿದ್ದು ಸಂಸ್ಥೆಯ ಚಟುವಟಿಕೆಗಳಿಗೆ ಬಿಡುವಿರುತ್ತೆ ಸಾಯಂಕಾಲದ ಕಾರ್ಯಕ್ರಮಗಳಿಗೆ ಬಿಡುವಿರುತ್ತೆ ಹದಿನೈದನೇ ತಾರೀಕು ಸೋಮವಾರ ಸಂಜೆ ಆರು ಮೂವತ್ತರಿಂದ ಎಂಟು ಗಂಟೆಯವರೆಗೆ ಪರ್ಯಾಯ ಅರ್ಥವ್ಯವಸ್ಥೆ ಈ ವಿಷಯವನ್ನು ಕುರಿತು ಪ್ರೊಫೆಸರ್ ಎಂ ಎಂ ಗುಪ್ತಾ ಅವರು ಮಾತನಾಡಲಿಕ್ಕಿದ್ದಾರೆ ಸಂಜೆ ಆರೂವರೆಯಿಂದ ಎಂಟು ಗಂಟೆ ಸೋಮವಾರ ಹದಿನೈದನೇ ತಾರೀಕು ಇನ್ನು ಕಳೆದ ನಾಲ್ಕು ದಿನದಿಂದ ನಾವೇನು ಕಠೋಪನಿಷತ್ ಪ್ರವಚನದಲ್ಲಿ ಭಾಗವಹಿಸ್ತಾ ಬಂದಿದ್ದೀವಿ ಇದರ ಮುಂದಿನ ಸರಣಿ ಎರಡನೇ ಸರಣಿ ಫೆಬ್ರವರಿ ಆರರಿಂದ ಹತ್ತನೇ ತಾರೀಕಿನವರೆಗೆ ಮುಂದುವರಿಯಲಿಕ್ಕಿದೆ ಪ್ರೊಫೆಸರ್ ಎಂ ಎಲ್ ನರಸಿಂಹಮೂರ್ತಿಯವರೇ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಫೆಬ್ರವರಿ ಆರರಿಂದ ಹತ್ತನೇ ತಾರೀಕು ಮಂಗಳವಾರದಿಂದ ಶನಿವಾರದವರೆಗೆ ಪ್ರತಿದಿನ ಸಾಯಂಕಾಲ ಆರೂವರೆಯಿಂದ ಎಂಟು ಗಂಟೆಯವರೆಗೆ ನಾಲ್ಕು ದಿನದಿಂದ ಈ ಪ್ರವಚನ ಮಾಲಿಕೆಯಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಬಂದಿದ್ದೀವಿ ವಿದ್ವಾನ್ ಎಂ ಎಲ್ ನರಸಿಂಹಮೂರ್ತಿ ಅವರು ಅತ್ಯಂತ ಸರಳವಾಗಿ ಸಮಗ್ರವಾಗಿ ಸುಲಲಿತವಾಗಿ ಉಪನಿಷತ್ತನ್ನು ನಮಗೆ ಅರ್ಥ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಐದು ದಿನಗಳ ಪ್ರವಚನಮಾಲೆಯ ಪ್ರಾಯೋಜಕರು ಶ್ರೀಮತಿ ಲಕ್ಷ್ಮೀಬಾಯಿ ಮತ್ತು ಶ್ರೀ ಗೋವಿಂದರಾವ್ ನರೇಂದ್ರ ದತ್ತಿ ಶ್ರೀಮತಿ ಲಲಿತಮ್ಮ ಮತ್ತು ಶ್ರೀ ಬಿ ಎನ್ ವಿಶ್ವನಾಥ್ ಹಾಗೂ ಶ್ರೀ ಬಿ ವಿ ನಟರಾಜ್ ದತ್ತಿ ಅದೇ ರೀತಿ ಶ್ರೀಮತಿ ಪ್ರೇಮಲೀಲಾ ಪತ್ತಿ ಪಾಂಡುರಂಗ ದತ್ತಿ ಈ ಮೂರು ದತ್ತಿಗಳ ಆಶ್ರಯದಲ್ಲಿ ಈ ಪ್ರವಚನ ಮಾಲೆ ನಡೆದಿದೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಈ ಮೂರು ದತ್ತಿಗಳ ಪ್ರಾಯೋಜಕರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಶ್ರೀಮತಿ ಪ್ರೇಮಲೀಲಾ ಪತ್ತಿ ಪಾಂಡುರಂಗ ದತ್ತಿಯ ಪ್ರಾಯೋಜಕರಾದ ಪತಿ ಪಾಂಡುರಂಗ ಅವರು ನಮ್ಮ ಜೊತೆಗಿದ್ದಾರೆ ಅವರು ವಿದ್ವಾನ್ ಎಂ ಎಲ್ ನರಸಿಂಹಮೂರ್ತಿ ಅವರನ್ನು ಗೌರವಿಸಬೇಕಾಗಿ ಪ್ರಾರ್ಥಿಸ್ತೇನೆ ಈತನ ಕಥೆಯನ್ನು ಕೇಳ್ತಾ ಇದ್ದೀವಿ ಕಳೆದ ನಾಲ್ಕು ದಿನದಿಂದ ಇದೊಂದು ಸುಯೋಗದ ಸಂಗತಿ ಇಡೀ ಜಗತ್ತು ಬಹಿ ಮುಖದಲ್ಲಿ ವೇಗವಾಗಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಬಹಿ ಮಿತಿಗಳನ್ನು ಅರಿತು ಅಂತಃ ಮಾರ್ಗವನ್ನು ಕೂಡ ತೋರಿಸಿಕೊಟ್ಟಂಥದ್ದು ಭಾರತೀಯ ವೇದ ವೇದಾಂತ ಪರಂಪರೆ ಅದನ್ನು ಮೆಲುಕ್ತಾ ಹಾಕ್ತಕ್ಕಂತಹ ಒಂದು ಸುವರ್ಣಾವಕಾಶ ನಮಗೆಲ್ಲರಿಗೂ ದೊರಕಿದೆ ಅದನ್ನು ಸಮರ್ಥವಾಗಿ ಅರ್ಥೈಸಿ ಹೇಳಬಲ್ಲ ವಿದ್ವಾಂಸರು ನಮಗೆ ದೊರಕಿದ್ದಾರೆ ಇದು ನಮ್ಮೆಲ್ಲರ ಸುಯೋಗ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ದತ್ತಿಯ ಪ್ರಾಯೋಜಕರ ಪರವಾಗಿ ಸಂಸ್ಥೆಯ ಪರವಾಗಿ ವಿದ್ವಾನ್ ಎಮ್ ಎಲ್ ನರಸಿಂಹಮೂರ್ತಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ಪ್ರವಚನ ಮಾಲೆಯನ್ನು ಉಪಕ್ರಮಿಸಬೇಕಾಗಿ ಪ್ರಾರ್ಥಿಸ್ತೇನೆ ಶಿವಶಕ್ತಿ तो यदि भवति शक्तः प्रभवितुम् न देवं देवो भवति कुशलस्पन्दितुमपि अत स्वामाराध्यां हरिहरविरिञ्चादिभिरपि प्रणन्तुं स्तोतुं वा कथमकृतपुण्यः प्रभवति गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरुवे नमः श्रुति स्मृति पुराणानां आलयं करुणालयं नमामि भगवतपाद शंकरं लोकशंकरं नमस्स्वाहि आस्तिक महाजनतेगला आध्यात्मिक हसिवन्ना ಇಂಗಿಸುವ ಪ್ರಯತ್ನವಾಗಿ ಈ ಸಂಸ್ಥೆಯರು ಸಂಸ್ಥೆಯವರು ಹಮ್ಮಿಕೊಂಡಿರುವಂತಹ ವೈಚಾರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಒಂದು ಸುವರ್ಣ ಅವಕಾಶ ನನಗೆ ಒದಗಿ ಬಂದಿದ್ದು ನನ್ನ ಒಂದು ಸುದೈವ ಅಂತ ನಾನು ಭಾವಿಸ್ತೇನೆ ಅದರಲ್ಲೂ ಕೂಡ ತುಂಬ ಪ್ರಾಜ್ಞರು ವಯೋವೃದ್ಧರು ತುಂಬಿದಂತಹ ಸಭೆಯಲ್ಲಿ ಮಾತನಾಡಬೇಕಾದರೆ ಸ್ವಲ್ಪ ಗುಂಡಿಗೆ ಇರಬೇಕು ಎಲ್ಲ ತಿಳಿದವರೇ ಇದ್ದಂತಹ ಸಭೆಯಲ್ಲಿ ಮಾತನಾಡುವಾಗ ಏನೋ ಮಾತನಾಡಲಿಕ್ಕೆ ಆಗೋದಿಲ್ಲ ಅಂದರೆ ಬೇರೆ ಕಡೆ ಹಾಗೆ ಮಾತಾಡ್ತಿರೋ ಅಂತ ಕೇಳ್ಬೋದು ಕೆಲವೊಂದು ಒಂದೊಂದು ಸಂದರ್ಭದಲ್ಲಿ ಸಭೆಯನ್ನು ಅನುಸರಿಸಿ ಮಾತನಾಡುವುದರಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ ಯಾರ ಹಸಿವು ಹೇಗಿರ್ತದೆ ಸಭೆಯಲ್ಲಿ ವೈಚಾರಿಕ ಹಸಿವು ಹೇಗಿರುತ್ತದೆ ಅಂತ ಸಾಧಾರಣವಾಗಿ ನಮಗೆ ಒಂದೆರಡು ದಿನಗಳಲ್ಲಿ ಗೊತ್ತಾಗಿಬಿಡುತ್ತದೆ ಅವರ ಪ್ರತಿಕ್ರಿಯೆಯಲ್ಲಿ ಹಾಗೆ ನಾನು ನೋಡಿರುವಂತಹ ನಾನು ಭಾಗವಹಿಸಿರುವಂತಹ ಅನೇಕ ಸಭೆಗಳಲ್ಲಿ ಮೊದಲಿನ ಸ್ಥಾನದಲ್ಲಿ ನಿಲ್ಲುವಂತಹ ಕೆಲವು ಸಭೆಗಳಲ್ಲಿ ಇದು ಒಂದು ಇದು ಇಲ್ಲಿಯ ಶ್ರೋತೃವರ್ಗದ ಒಂದು ಸ್ತರಕ್ಕೆ ಸಾಕ್ಷಿ ಆ ಸ್ತರದಲ್ಲಿರುವಂತಹ ಶ್ರೋತೃವರ್ಗವನ್ನು ಗಮನದಲ್ಲಿಟ್ಟುಕೊಂಡು ಹೇಳುವ ವಿಷಯದ ಸ್ತರವನ್ನೂ ಗಮನದಲ್ಲಿಟ್ಟುಕೊಂಡು ಹೇಳುವವನ ಸ್ತರವನ್ನೂ ಗಮನದಲ್ಲಿಟ್ಟುಕೊಂಡು ಒಂದು ರೀತಿಯಾದಂತಹ ಸಮತೂಕವನ್ನು ಬ್ಯಾಲೆನ್ಸ್ ಮಾಡಿ ಹೇಳೋದಿದೆಯಲ್ಲ ಅದು ಒಂದು ರೀತಿ ಸರ್ಕಸ್ಸೆ ಅದರಲ್ಲೂ ಕೂಡ ವೇದಾಂತ ವಿಚಾರಗಳು ತತ್ರಾಪಿ ವೇದಾಂತ ವಿಚಾರದಲ್ಲೂ ಉಪನಿಷದ್ ವಿಚಾರ ಅನ್ನುವಂಥದ್ದು ತುಂಬ ಗಹನವಾದ ವಿಚಾರ ಇಂತಹ ಗಹನವಾದ ವಿಚಾರದಲ್ಲಿ ಮುಳುಗಿದಾಗ ತಿಳಿಯ ಹೇಳುವ ವಿಚಾರಗಳು ಎಷ್ಟರ ಮಟ್ಟಿಗೆ ಹೇಳಿದರೆ ಸಾಕು ಎಷ್ಟರ ಮಟ್ಟಿಗೆ ಹೇಳಿದರೆ ಸಾಲದು ಈ ಅರಿವು ಇರಬೇಕು ಅದು ಇಲ್ಲದೆ ಹೋದರೆ ಅದು ವಾಗ್ಮಿತೆ ಅಂತ ಅನಿಸ್ಕೊಳ್ಳೋದಿಲ್ಲ ಆ ರೀತಿಯಾಗಿ ತತ್ರಾಪಿ ದಶೋಪನಿಷತ್ತುಗಳ ವಿಚಾರಕ್ಕೆ ಬಂದಾಗ ಬಹಳ ಗಂಭೀರವಾದಂಥ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕ ವಿಚಾರದ ಒಂದು ಔನ್ನತ್ಯ ಯಾವ ಮಟ್ಟಕ್ಕೆ ಹೋಗಿತ್ತು ನಮ್ಮಲ್ಲಿ ಅನ್ನುವಂಥದ್ದನ್ನು ನಾವು ನೋಡಿದಾಗ ಛೇ ನಾವು ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಗಳಿಸಲಿಲ್ವಲ್ಲ ಅನ್ನು ಒಮ್ಮೊಮ್ಮೆ ಬೇಸರವಾಗುತ್ತೆ ನಮ್ಮ ಋಷಿಮುನಿಗಳು ನಮಗೆ ಬಿಟ್ಟು ಹೋದಂತಹ ಒಂದು ಪರಂಪರೆ ಎಂಥದ್ದು ವೈಚಾರಿಕ ಸ್ವಾತಂತ್ರ್ಯ ನಮ್ಮಲ್ಲಿ ಎಷ್ಟು ಇತ್ತು ಯಾರ ಮೇಲೂ ಯಾವ ಒಂದು ಬೌದ್ಧಿಕ ವಿಚಾರವನ್ನು ಹೇರುವಂತಹ ಸ್ಥಿತಿ ನಮ್ಮಲ್ಲಿ ಖಂಡಿತ ಇಲ್ಲ ಯಾ ಹಿಂದೂ ಇರಲಿಲ್ಲ ಈಗಲೂ ಇಲ್ಲ ಮುಂದೆ ಖಂಡಿತ ಇರೋದಿಲ್ಲ ಆ ಬೌದ್ಧಿಕ ಸ್ವಾತಂತ್ರ್ಯ ವೈಚಾರಿಕ ಸ್ವಾತಂತ್ರ್ಯ ನಮ್ಮಲ್ಲಿ ಇತ್ತು ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದರೆ ನಮ್ಮಲ್ಲಿರುವ ಆಸ್ತಿಕ ನಾಸ್ತಿಕ ದರ್ಶನಗಳೇ ಸಾಕ್ಷಿ ಆದರೆ ಅದರಲ್ಲಿ ಸಮನ್ವಯವನ್ನು ಮಾಡಿ ಅಪ್ರತಿಷಿದ್ಧಂ ಅನುಮತಂ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂತಹದ್ದು ಆಸ್ತಿಕ ದರ್ಶನಗಳು ಅಂತ ಏನು ನಾವು ಹೇಳ್ತೇವೆ ಆರು ದರ್ಶನಗಳಿದ್ದಾವೆ ಆರು ದರ್ಶನಗಳಲ್ಲಿ ನ್ಯಾಯ ವೈಶೇಷಿಕ ಸಾಂಖ್ಯಯೋಗ ಪೂರ್ವೋತ್ತರ ಮೀಮಾಂಸಾ ಪೂರ್ವಮೀಮಾಂಸ ಉತ್ತರ ಮೀಮಾಂಸ ಎಂಬುದಾಗಿ ಆರು ದರ್ಶನಗಳಿದ್ದಾವೆ ಆರು ದರ್ಶನಗಳಲ್ಲಿ ಪರಸ್ಪರ ಒಂದು ದರ್ಶನದ ವಿಚಾರವನ್ನು ಇನ್ನೊಂದು ದರ್ಶನದಲ್ಲಿ ಕೆಲವೊಂದು ಅಂಶದಲ್ಲಿ ಮಾತ್ರ ಖಂಡನೆ ಮಾಡುವುದು ಉಂಟು ಯಾಕೆ ಖಂಡನೆ ಮಾಡ್ತಾರೆ ಹಾಗಾದರೆ ಆ ದರ್ಶನಗಳಿಗೆ ಪ್ರಾಮಾಣ್ಯ ಬರೋದು ಹೇಗೆ ಪರಸ್ಪರ ಒಂದೊಂದು ದರ್ಶನದಲ್ಲಿ ಇನ್ನೊಂದು ದರ್ಶನವನ್ನು ಖಂಡನೆ ಮಾಡ್ತಾರಲ್ಲ ಹಾಗೆ ವೇದಾಂತ ದರ್ಶನದಲ್ಲಿ ಬೇರೆ ಎಲ್ಲವನ್ನೂ ಖಂಡನೆ ಮಾಡ್ತಾರಲ್ಲ ಹಾಗಾದರೆ ಇವುಗಳಿಗೆ ಪ್ರಾಮಾಣ್ಯವೆಷ್ಟು ಅಂತ ಕೇಳಬಹುದು ಬೌದ್ಧಿಕ ವಿಚಾರವನ್ನಿಟ್ಟುಕೊಂಡು ವಿಚಾರ ಮಾಡಿದಾಗ ಯಾವುದೇ ವಿಷಯದಲ್ಲಿ ಬರುವಂತಹ ಪೂರ್ವಾಪರ ವಿರೋಧಗಳಿಗೆ ಒಂದು ಸಮನ್ವಯವನ್ನು ಕಂಡುಕೊಳ್ಳುವುದೇ ಶಾಸ್ತ್ರದ ಒಂದು ತಾತ್ಪರ್ಯ ಆ ರೀತಿಯಾದಂತಹ ವೈಚಾರಿಕ ಭಿನ್ನಾಭಿಪ್ರಾಯ ಪ್ರತಿಯೊಬ್ಬನಲ್ಲೂ ಇರುವಂತಹದ್ದು ಸಹಜ ಆದರೆ ಅದು ಎಲ್ಲಿಯವರೆಗೆ ಇರಬೇಕು ಅನ್ನುವಂಥದ್ದನ್ನು ಮಾತ್ರ ಶಾಸ್ತ್ರ ತಿಳಿಸಿಕೊಡುತ್ತೆ ಬೌದ್ಧಿಕವಾಗಿ ಮಾಡುವಂತಹ ವಿಚಾರಕ್ಕೆ ಒಂದು ಹಂತವಿರುತ್ತೆ ಆ ಹಂತದಿಂದ ಮುಂದೆ ವೈಚಾರಿಕ ಸ್ವಾತಂತ್ರ್ಯ ಕೆಲಸ ಮಾಡೋದಿಲ್ಲ ಅದು ಯಾವುದು ಅಂದರೆ ಅಧ್ಯಾತ್ಮ ಅನುಭೂತಿ ವಿಚಾರ ಅನುಭೂ ಅನುಭೂತಿಕವಾದಂತಹ ವಿಚಾರದಲ್ಲಿ ಬುದ್ಧಿ ಕೆಲಸ ಮಾಡೋದಿಲ್ಲ ತರ್ಕ ಕೆಲಸ ಮಾಡೋದಿಲ್ಲ ಅದಕ್ಕೋಸ್ಕರವಾಗಿ ಈ ಉಪನಿಷತ್ನಲ್ಲಿ ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನೇನೈವ ಸುಜ್ಞಾನಾಯ ಪ್ರೇಷ್ಠ ಅಂದರೆ ಬುದ್ಧಿ ಎಲ್ಲಿಯವರೆಗೆ ವಿಚಾರ ಮಾಡಬಹುದು ಅಂತ ಹೇಳಿದರೆ ಬುದ್ಧಿ ಎಲ್ಲಿಯವರೆಗೆ ಹೋಗಲಿಕ್ಕೆ ಸಾಧ್ಯವೋ ಅಲ್ಲಿಯವರೆಗೆ ಹೋಗ್ತದೆ ಅಲ್ಲಿಂದ ಮುಂದೆ ಬುದ್ಧಿ ಮೂಕವಾಗತ್ತೆ ಬುದ್ಧಿಗೆ ತೋಚದೇ ಇರುವಂತಹ ವಿಚಾರದಲ್ಲಿ ಬುದ್ಧಿ ಪ್ರವೇಶ ಮಾಡುವುದಿಲ್ಲ ಅದು ಕೇವಲ ಅನುಭವೈಕ ಗಮ್ಯ ನಾನು ಹೇಳಿದ್ನಲ್ಲ ಮೊನ್ನೆ ದಿವಸ ಭಯ ಅಂದರೆ ಏನು ಅದು ಗೊತ್ತಾಗಬೇಕಾದರೆ ಅನುಭವ ಗಮ್ಯ ಇದು ಕೇವಲ ಭಯ ಅನ್ನುವಂಥ ವಿಚಾರದಲ್ಲಿ ಮಾತ್ರವಲ್ಲ ಎಲ್ಲ ಭಾವನೆಗಳಲ್ಲೂ ಕೂಡ ಭಾವನೆಗಳು ಅಂದರೆ ಅನುಭವಕ್ಕೆ ಬಂದಾಗ ಮಾತ್ರ ಆ ಭಾವನೆಗಳು ಅರ್ಥವಾಗತ್ತೆ ಬೌದ್ಧಿಕವಾಗಿ ವಿಚಾರದಲ್ಲಿ ವೈಚಾರಿಕವಾಗಿ ಎಷ್ಟೇ ಸುಂದರವಾದ ಭಾಷೆಯಲ್ಲಿ ನೀವು ಹೇಳಿ ನಮಗದು ಅರ್ಥವಾಗೋದಿಲ್ಲ ಯಾಕೆ ಅಂದರೆ ಶಬ್ದದ ಸಾಮರ್ಥ್ಯ ಯಾವತ್ತೂ ಕೂಡ ಪರೋಕ್ಷ ಜ್ಞಾನವನ್ನು ಉಂಟು ಮಾಡುವಂತಹದ್ದೇ ಹೊರತು ಅಪರೋಕ್ಷ ಜ್ಞಾನವನ್ನು ಶಬ್ದ ಉಂಟು ಮಾಡಲಾರದು ಪರೋಕ್ಷ ಜ್ಞಾನ ಜನಕತ್ವ ಶಬ್ದಸ್ಯ ಸ್ವಭಾವ ಅಂತ ಹೇಳ್ತಾರೆ ಅಂದರೆ ಯಾವುದೇ ವಿಚಾರವನ್ನು ಹೇಳಿದರೂ ಪರೋಕ್ಷ ಜ್ಞಾನ ಬಂದುಬಿಡುತ್ತೆ ಪರೋಕ್ಷ ಜ್ಞಾನ ಇವತ್ತು ನಮಗೆ ಎಲ್ಲರಿಗೂ ಇದೆ ವಿಷಯಕ ಜ್ಞಾನ ಪರೋಕ್ಷ ಜ್ಞಾನ ನಮಗಿದೆ ಆತ್ಮವಿಷಯಕ ಜ್ಞಾನ ಅದು ಪರೋಕ್ಷವಾಗಿ ನಮಗೆಲ್ಲರಿಗೂ ಇದೆ ಯಾವುದು ಅನಿತ್ಯವಾದದ್ದು ಯಾವುದು ನಮಗೆ ಗೊತ್ತಿಲ್ವೇ ಎಲ್ಲರಿಗೂ ಗೊತ್ತಿದೆ ತಾವತಾ ಕಿಂ ಅಷ್ಟರಿಂದ ಆಗುವಂಥದ್ದೇನು ಎಲ್ಲಿಯವರೆಗೆ ಅನುಭವಕ್ಕೆ ಬರೋದಿಲ್ಲವೋ ಅಲ್ಲಿಯವರೆಗೆ ಎಲ್ಲ ಜ್ಞಾನವೂ ನಿಷ್ಫಲವೇ ಅನುಭವಕ್ಕೆ ಬರುವವರೆಗೆ ನಾವು ಯಾವುದೇ ಒಂದು ಪ್ರಯಾಸವನ್ನು ಮಾಡಿದರೂ ಕೂಡ ಅನುಭವಕ್ಕೆ ಬರಲಿಲ್ಲ ಅಂದರೆ ಸಾಧನ ಅನುಷ್ಠಾನದಲ್ಲಿರುವ ತಾರತಮ್ಯವಾಗಲಿ ಲೋಪವಾಗಲಿ ಅದಕ್ಕೆ ಕಾರಣ ಅನ್ನುವಂಥದ್ದು ಶಾಸ್ತ್ರದ ಮರ್ಯಾದೆ ಅದಕ್ಕೋಸ್ಕರವಾಗಿ ನಮಗೆ ಅನುಭವಕ್ಕೆ ಬರುವವರೆಗೆ ಯಾವುದನ್ನು ಸಾಧನೆ ಮಾಡ್ತೇವೋ ಆ ಸಾಧನೆಯ ಅನುಷ್ಠಾನದ ಪರಾಕಾಷ್ಠತೆ ಎನ್ನುವಂಥದ್ದೇ ಅನುಭವ ಸಾಕಾಷ್ಠಾ ಸಾ ಪರಾಗತಿಹಿ ಅಂತ ಉಪನಿಷತ್ತಿನಲ್ಲಿ ಅದನ್ನೇ ಹೇಳುತ್ತಾರೆ ಸಾಕಾಷ್ಠ ಸಾ ಪರಾಗತಿ ಕೊನೆಯಲ್ಲಿ ಅನುಭವಕ್ಕೆ ಬಂದಾಗ ಆ ಎಲ್ಲ ಸಾಧನಗಳು ಕೂಡ ಸಫಲವಾಗತ್ತೆ ಅನುಭವಕ್ಕೆ ಬರುವಂಥದ್ದು ಯಾವುದು ಅಂತ ಹೇಳಿದರೆ ಆತ್ಮಾನುಭವದ ವಿಚಾರ ತೆಗೆದುಕೊಂಡಾಗ ಅಧ್ಯಾತ್ಮಾನುಭೂತಿ ಅಪರೋಕ್ಷಾನುಭೂತಿ ಅನ್ನುವಂಥದ್ದನ್ನು ಭಗವತ್ಪಾದರು ಒಂದು ಗ್ರಂಥವನ್ನೇ ಬರೆದಿದ್ದಾರೆ ಆ ಅಪರೋಕ್ಷಾನುಭೂತಿಗೆ ವಿದ್ಯಾರಣ್ಯರು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಆ ಒಂದು ವ್ಯಾಖ್ಯಾನದಂತೆ ಅಪರೋಕ್ಷಾನುಭೂತಿ ನಮಗೆ ಎಲ್ಲಿಯವರೆಗೆ ಆಗೋದಿಲ್ಲವೋ ಅಲ್ಲಿಯವರೆಗೆ ಅದಷ್ಟು ಕೂಡ ಜ್ಞಾನ ಪರೋಕ್ಷಾತ್ಮಕವಾದದ್ದೇ ಪರೋಕ್ಷಾತ್ಮಕವಾದ ಜ್ಞಾನದಿಂದ ಅವಿದ್ಯೆ ಸಂಶಯ ಭ್ರಮೆ ಮತ್ತು ವಿಪರೀತ ಜ್ಞಾನ ಇವುಗಳ ನಿವೃತ್ತಿ ಆಗೋದಿಲ್ಲ ಇದಿಷ್ಟು ಅವಿದ್ಯೆಯ ಕಾರ್ಯ ಅಂತ ಹೇಳ್ತಾರೆ ಸಂಶಯ ಭ್ರಮ ಮತ್ತು ವಿಪರ್ಯಯ ಸಂಶಯ ಅಂದರೆ ಹೀಗೋ ಹೀಗೋ ಅನ್ನುವಂತಹ ಪರಸ್ಪರ ವಿರುದ್ಧ ಕೋಟಿ ದ್ವಯಾತ್ಮಕವಾದಂಥದ್ದು ಸಂಶಯ ಭ್ರಮೆ ಅಂತ ಹೇಳಿದರೆ ನಾವು ಹಗ್ಗವನ್ನು ಹಾವಾಗಿ ತಿಳಿದುಕೊಳ್ಳುವಂತಹದ್ದು ಕಪ್ಪೆಯ ಚಿಪ್ಪನ್ನು ಬೆಳ್ಳಿ ಅಂತ ತಿಳಿದುಕೊಳ್ಳುವಂತಹದ್ದು ಮರವನ್ನು ಮನುಷ್ಯ ಅಂತ ತಿಳಿದುಕೊಳ್ಳುವಂಥದ್ದು ಇವೆಲ್ಲ ಭ್ರಮೆಗಳು ಆ ನಂತರದಲ್ಲಿ ವಿಪರೀತ ಜ್ಞಾನ ಹಗ್ಗವನ್ನು ಹಾವಾಗಿ ತಿಳಿದುಕೊಂಡ್ರೆ ಪರವಾಗಿಲ್ಲ ಹಾವನ್ನು ಹಗ್ಗವಾಗಿ ತಿಳಿದುಕೊಂಡ್ರೆ ಮಹಾ ಅನರ್ಥವಾಗುತ್ತೆ ಹಗ್ಗವನ್ನು ಹಾವು ಅಂತ ತಿಳ್ಕೊಂಡು ಓಡೋದ್ರೆ ತೊಂದರೆ ಇಲ್ಲ ಹಾವನ್ನೇ ಹಗ್ಗ ಅಂತ ತಿಳ್ಕೊಂಡು ಹಿಡೀಲಿಕ್ಕೆ ಹೋದರೆ ಅನರ್ಥ ಪರಂಪರೆ ಆಗುತ್ತೆ ಅದಕ್ಕೋಸ್ಕರವಾಗಿ ಭ್ರಮೆ ಮತ್ತು ವಿಪರ್ಯಯ ಅಥವಾ ಸಂಶಯ ಇವು ಅನರ್ಥಕ್ಕೆ ಮೂಲ ವೇದಾಂತ ಶಾಸ್ತ್ರ ಹೊರಟಿದ್ದೇ ಈ ಅನರ್ಥ ಮೂಲದ ಉಚ್ಛೇದ ಮಾಡುವುದಕ್ಕೋಸ್ಕರವಾಗಿ ಭಗವತ್ಪಾದರು ಅಧ್ಯಾಸ ಭಾಷ್ಯದಲ್ಲಿ ಬರೀತಾರೆ ಅನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಭತ್ತೆಯೇ ಸರ್ವೇ ವೇದಾಂತ ಆರಭ್ಯಂತೆ ಎಲ್ಲ ಉಪನಿಷತ್ತುಗಳ ಧ್ಯೇಯ ಎಲ್ಲಿದೆ ಅಂತ ಕೇಳಿದರೆ ಈ ಅನರ್ಥಕ್ಕೆ ಕಾರಣೀಭೂತವಾದದ್ದು ಯಾವುದಿದೆಯೋ ಈ ಅನರ್ಥ ಹೇತು ಯಾವುದಿದೆಯೋ ಅದನ್ನು ಸಂಪೂರ್ಣ ಉಚ್ಛೇದ ಮಾಡುವುದಕ್ಕೆ ಉಚ್ಛೇದ ಮಾಡಿದ್ರಿಂದ ಬಂದ ಪ್ರಯೋಜನವೇನು ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಯೇ ಈ ಆತ್ಮಕ್ಕೆ ಮತ್ತು ಪರಬ್ರಹ್ಮಕ್ಕೆ ಪರಮಾತ್ಮ ತತ್ವಕ್ಕೆ ಐಕ್ಯವನ್ನು ತೋರಿಸುವುದಕ್ಕಾಗಿಯೇ ಉಪನಿಷತ್ತುಗಳು ಹೊರಟಿದ್ದು ಆ ಒಂದು ಐಕ್ಯವನ್ನು ತೋರಿಸಬೇಕಾದರೆ ನೀನೇ ಬ್ರಹ್ಮ ಅಂತ ತಿಳಿಸಿಕೊಡುವುದು ಬಹಳ ಕಷ್ಟದ ಕೆಲಸ ಎಲ್ಲರೂ ಕೂಡ ನಾನು ಬೇರೆ ಬ್ರಹ್ಮ ಬೇರೆ ನಾನು ಬೇರೆ ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಇದಕ್ಕೆ ಯಾವ ಶಾಸ್ತ್ರವೂ ಬೇಕಾಗಿಲ್ಲ ಭೇದ ಜ್ಞಾನವನ್ನು ಬೋಧಿಸುವುದಕ್ಕೆ ಶಾಸ್ತ್ರದ ಅಪೇಕ್ಷೆ ಇಲ್ಲ ಯಾಕೆ ಅಂದರೆ ಹುಟ್ಟುತ್ತಾನೇ ಆ ಭೇದಜ್ಞಾನ ನಮ್ಮಲ್ಲಿದೆ ಪ್ರತಿಯೊಬ್ಬ ಮಗುವೂ ಕೂಡ ಹುಟ್ಟಿದಾರಭ್ಯ ಅವನು ಒಬ್ಬ ಜರ್ಮನ್ ಫಿಲಾಸಫರ್ ಹೇಳ್ತಾನೆ ಸೈಕಾ ಅವನು ಸೈಕಾಲಜಿಸ್ಟು ಹುಟ್ಟಿದ ಮಗುವಿಗೆ ನಾನೇ ಬ್ರಹ್ಮಾಂಡ ಅನ್ನುವಂತಹ ಚಿಂತನೆ ಇರುತ್ತಂತೆ ಆರಂಭದಲ್ಲಿ ಅವನಿಗೆ ವೇದಾಂತ ಗೊತ್ತಿಲ್ಲ ಆ ಸೈಕಾಲಜಿಸ್ಟ್ಗೆ ಹುಟ್ಟಿದ ಮಗುವಿಗೆ ನಾನೇ ಬ್ರಹ್ಮಾಂಡ ಆಮ್ ದ ಯೂನಿವರ್ಸ್ ಅನ್ನುವ ಭಾವನೆ ಇರುತ್ತೆ ಆದರೆ ಹುಟ್ಟಿದ ಆರಭ್ಯ ಏನಾಗುತ್ತೆ ಆ ಭಾವನೆ ಸಂಕುಚಿತವಾಗುತ್ತಾ ಹೋಗುತ್ತೆ ಮೊದಲು ನಾನು ಇರೋದಿಲ್ಲ ನಾನೇ ಬ್ರಹ್ಮಾಂಡ ಅಂತಿರುವಂಥದ್ದು ನಾ ಆನಂತರದಲ್ಲಿ ದೊಡ್ಡ ಕುಟುಂಬದಲ್ಲಿ ಜನಿಸಿದ್ರೆ ಇವರೆಲ್ಲ ನಮ್ಮವರು ಬಾಕಿ ಉಳ್ದವ್ರು ಯಾರು ನಮ್ಮವರಲ್ಲ ಅಲ್ಲಿಗೆ ಕನ್ಫೈನ್ ಆಗುತ್ತೆ ಸಂಕೋಚವಾಗುತ್ತೆ ಆ ನಂತರದಲ್ಲಿ ಬರ್ತಾ ಬರ್ತಾ ನಮ್ಮ ಅಜ್ಜ ನಮ್ಮಪ್ಪ ನಮ್ಮಮ್ಮ ಇಲ್ಲಿಗೆ ಸಂಕೋಚವಾಗುತ್ತೆ ಕೊನೆಗೆ ಬಂದಿರೋದು ಎಲ್ಲಿಗೆ ನ್ಯೂಕ್ಲಿಯಸ್ ಫ್ಯಾಮಿಲಿ ಅಂತ ಇವತ್ತೇನು ನೋಡ್ತಾ ಇದ್ವಿ ಅಪ್ಪ ಅಮ್ಮ ಒಂದು ಮಗು ಅಜ್ಜನ ಪರಿಚಯವೂ ಇರೋದಿಲ್ಲ ಬರ್ತಾ ಬರ್ತಾ ಸಂಕೋಚವಾಗತ್ತೆ ಅಂದರೆ ವಿಕಾಸದಿಂದ ಸಂಕೋಚದ ಕಡೆಗೆ ಹೋಗುವಂತಹದ್ದು ಸಂಸಾರ ಸಂಕೋಚದಿಂದ ವಿಕಾಸದ ಕಡೆಗೆ ಹೋಗುವಂತಹದ್ದೇ ಮೋಕ್ಷ ಮಾರ್ಗ ಅದನ್ನು ತಿಳಿಸುತ್ತೆ ವೇದಾಂತ ನೀನು ಏನಾಗಿದ್ದಿ ಸಂಕುಚಿತ ಸ್ವರೂಪದಲ್ಲಿದ್ದಿ ನಿನ್ನ ಸಂಕುಚಿತ ಸ್ವರೂಪವನ್ನು ನೀನು ಬಿಡು ವಿಸ್ತಾರವಾಗ್ತಾ ಹೋಗು ವಿಸ್ತಾರವಾಗ್ತಾ ಹೋಗುವಾಗ ಅಂತಿಮವಾಗಿ ಬರುವಂತಹದ್ದು ಅಧ್ಯಾತ್ಮಾನುಭೂತಿ ಅದು ಬರಬೇಕಾದ್ರೆ ಅದನ್ನೇ ನಮ್ಮಲ್ಲಿ ಹೇಳಿರುವಂತಹದ್ದು ವಸುಧೈವ ಕುಟುಂಬಕಂ ನನ್ನ ಕುಟುಂಬ ಅಂದರೆ ಇಷ್ಟೇನು ನಾವು ತಿಳ್ಕೊಂಡಿದ್ದೀವಿ ಇಷ್ಟಲ್ಲ ಇಡೀ ಪ್ರಪಂಚವೇ ನನ್ನ ಕುಟುಂಬ ಅಂತ ತಿಳ್ಕೊಳ್ಬೇಕಾದ್ರೆ ನಿಮಗಾದ ದುಃಖ ನನ್ನ ದುಃಖ ನಿಮಗಾದ ಸಂತೋಷ ನನ್ನ ಸಂತೋಷ ಅನ್ನುವಂಥ ರೀತಿಯಲ್ಲಿ ಅನುಭವಿಸ್ತಾ ಹೋದರೆ ನೀನು ಬೇರೆಯಲ್ಲ ನಾನು ಬೇರೆಯಲ್ಲ ಅದೇ ಅದ್ವೈತ ತತ್ವ ಆ ಅದ್ವೈತ ತತ್ವವನ್ನು ಹೇಳಬೇಕಾದ್ರೆ ನೀನು ಯಾವ ರೀತಿಯಲ್ಲಿ ಜೀವಾತ್ಮನಾಗಿದ್ಯೋ ನೀ ಜೀವಾತ್ಮ ಅನ್ನುವಂಥವನ ನಿಜವಾದ ಸ್ವರೂಪ ಏನು ಅದೇ ಪರಮಾತ್ಮ ಸ್ವರೂಪ ಆ ಪರಮಾತ್ಮ ಸ್ವರೂಪ ಎಂಥದ್ದು ಅಂತೂ ಮೊದಲ ವಿವರಣೆ ಮಾಡ್ತಾರೆ ಪರಮಾತ್ಮ ಸ್ವರೂಪನನ್ನು ತಿಳಿದುಕೊಂಡ ಮಾತ್ರದಿಂದ ಇವನಿಗೆ ಬಂದ ಲಾಭವೇನು ಆ ಪರಮಾತ್ಮ ಇಂಥದ್ದು ಇದೆ ಅಂತ ಎಲ್ಲ ಹೇಳಿಬಿಟ್ಟಾಯಿತು ಸತ್ಯಂ ಜ್ಞಾನಮ ಅನಂತಂ ಬ್ರಹ್ಮ ವಿಜ್ಞಾನಂ ಆನಂದಂ ಬ್ರಹ್ಮ ರಾತೇರ್ಧಾತು ಪರಾಯಣಂ ಇತ್ಯಾದಿ ಶ್ರುತಿವಾಕ್ಯಗಳಲ್ಲಿ ಆ ಪರಮಾತ್ಮ ಸ್ವರೂಪವನ್ನು ವಿಸ್ತೃತವಾಗಿ ವಿವರಣೆಯನ್ನು ಕೊಟ್ಟು ಹೇಳಿದ್ದಾಯಿತು ತಾವತ ಆಗಿದ್ದೇನು ಸ್ವರೂಪ ಇಂಥದ್ದು ಅಂತೂ ಗೊತ್ತಾಯಿತು ಅಜ್ಞಾನ ಎಲ್ಲಿದೆ ಅಜ್ಞಾನ ನನ್ನಲ್ಲಿದೆ ನನ್ನಲ್ಲಿರುವ ಅಜ್ಞಾನ ಪರಮಾತ್ಮ ಜ್ಞಾನದಿಂದ ಹೋಗೋದು ಹೇಗೆ ನನ್ನಲ್ಲಿರುವ ಅಜ್ಞಾನ ನನ್ನಲ್ಲಿ ಜ್ಞಾನ ಬಂದರೆ ತಾನೇ ಹೋಗೋದು ಜ್ಞಾನಾಜ್ಞಾನಯೋಹೋ ಸಾಮಾನಾಧಿಕರಣ್ಯಂ ಅಂತ ಹೇಳ್ತಾರೆ ಒಂದೇ ವಿಷಯದಲ್ಲಿ ಒಂದೇ ವ್ಯಕ್ತಿಯಲ್ಲಿ ಜ್ಞಾನ ಮತ್ತು ಅಜ್ಞಾನಗಳು ಇರಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಯಾವ ವಿಷಯದಲ್ಲಿ ಅಜ್ಞಾನವಿರುತ್ತೋ ಆ ವಿಷಯದಲ್ಲಿ ಬರುವ ಜ್ಞಾನ ಆ ಅಜ್ಞಾನವನ್ನು ನಿವೃತ್ತಿ ಮಾಡುತ್ತೆ ಈಗ ನನ್ನಲ್ಲಿ ಅಜ್ಞಾನವಿದೆ ಆ ಅಜ್ಞಾನ ಹೋಗಬೇಕಾಗಿದೆ ನಾನು ಒಬ್ಬ ಬೇರೆ ವ್ಯಕ್ತಿ ಪರಮಾತ್ಮ ಒಂದು ಬೇರೆ ವ್ಯಕ್ತಿ ಆ ಪರಮಾತ್ಮನ ಜ್ಞಾನ ಮಾಡಿಕೊಂಡ್ರೆ ನನ್ನಲ್ಲಿರುವ ಅಜ್ಞಾನ ಹೋಗೋದು ಹೇಗೆ ಹಾಗಾಗತ್ತೆ ಅಂತಾದರೆ ನಿಮ್ಮನ್ನು ತಿಳ್ಕೊಂಡ್ರೆ ನನ್ನ ಅಜ್ಞಾನ ಹೋಗಬಾರ್ದು ಯಾಕೆ ನನಗಿಂತ ಬೇರೆ ಆದದ್ದನ್ನು ನಾನು ತಿಳಿದುಕೊಂಡ್ರೆ ನನ್ನಲ್ಲಿರುವ ಅಜ್ಞಾನದ ನಿವೃತ್ತಿ ಆಗೋದು ಹೇಗೆ ಅದಕ್ಕೋಸ್ಕರವಾಗಿ ಹೇಳ್ತಾರೆ ನಿನಗಿಂತ ಬೇರೆಯಾಗಿ ಇದೆ ಅಂತ ತಿಳ್ಕೊಂಡ್ರೆ ನಿನಗೆ ಆ ಅಜ್ಞಾನದ ನಿವೃತ್ತಿ ಆಗೋದಿಲ್ಲ ನೀನೇ ಪರಮಾತ್ಮನಾಗಿದ್ದೀಯ ನಿನ್ನ ಸ್ವರೂಪ ನಿನಗೆ ಗೊತ್ತಿಲ್ಲ ನಿನ್ನ ಪರಮಾತ್ಮ ಸ್ವರೂಪ ನೀನು ತಿಳಿದುಕೊಂಡಾಗ ಆ ಪರಮಾತ್ಮ ಸ್ವರೂಪ ಏನಾಗಿದೆಯೋ ಅದೇ ನೀನು ಅಂತ ಹೇಳಿದಾಗ ನಿನ್ನಲ್ಲಿರುವ ಅಜ್ಞಾನ ಹೋಗುತ್ತೆ ಒಬ್ಬ ಮುದುಕಿ ಬಂಗಾರದ ಒಂದು ಸೂಜಿಯನ್ನು ಕಳ್ಕೊಂಡು ಬಿಡ್ತಾಳೆ ಒಂದು ಕಡೆಯಲ್ಲಿ ಹುಡುಕ್ತಾ ಇರ್ತಾಳೆ ಸಿಕ್ಕೋದಿಲ್ಲ ಒಬ್ಬ ವ್ಯಕ್ತಿ ಪ ದಾರಿ ಬಂದು ಏನನ್ನು ಹುಡುಕ್ತಾ ಇದ್ದೀಯಮ್ಮ ಅಂತ ನನ್ನ ಬಂಗಾರದ ಸೂಜಿಯನ್ನು ನಾನು ಕಳ್ಕೊಂಡಿದ್ದೇನೆ ಅಂತ ಹೇಳ್ತಾಳೆ ಎಲ್ಲಿ ಕಳ್ಕೊಂಡಿದ್ದೀಯಮ್ಮ ಇಲ್ಲೇ ಇಲ್ಲೋ ಕಳ್ಕೊಂಡಿದ್ದೆ ಅಲ್ಲ ಇಲ್ಲೆಲ್ಲ ಕಾಣುತ್ತಮ್ಮ ಇಲ್ಲಿ ಬೆಳಕಿಲ್ಲ ಏನಿಲ್ಲ ಕತ್ತಲೇ ಇದೆ ಇಲ್ಲೇನು ಹುಡುಕ್ತೆ ಬೆಳಕಿದ್ದಲ್ಲಿ ಹೋಗಿ ಹುಡುಕು ಅಂತ ಹೇಳ್ತಾನಂತೆ ಎಷ್ಟು ಹಾಸ್ಯಾಸ್ಪದ ನಾನು ಎಲ್ಲಿ ಕಳ್ಕೊಂಡಿದ್ದೇನೆಯೋ ತಾನೇ ಹುಡುಕಬೇಕು ಅಲ್ಲಿ ಕತ್ತಲೆ ಇದ್ದು ಮಾತ್ರಕ್ಕೆ ಅನ್ಕೊಂಡು ಅಲ್ಲೇ ಹುಡುಕಿದ್ರೆ ಸಿಗುತ್ತೆ ಹಾಗೆ ನನ್ನಲ್ಲಿದೆ ಅಜ್ಞಾನ ಇಲ್ಲಿ ಬೆಳಗಬೇಕಾಗಿದೆ ಇಲ್ಲಿ ಬೆಳಗಿದಾಗ ಇಲ್ಲಿರುವ ಅಜ್ಞಾನ ಹೋಗುತ್ತೆ ಹೊರತು ಪರಮಾತ್ಮ ಯಾವುದೋ ಒಬ್ಬ ಇದ್ದಾನೆ ಅವನ ಜ್ಞಾನವನ್ನು ಪಡ್ಕೊಂಡು ಮಾತ್ರಕ್ಕೆ ಇಲ್ಲಿರುವ ಅಜ್ಞಾನ ಹೋಗೋದು ಹೇಗೆ ಆ ಪರಮಾತ್ಮನೇ ಇವನು ತಿಳಿದಾಗ ಇಲ್ಲಿದ್ದ ಅಜ್ಞಾನ ಹೋಗುತ್ತೆ ಅದಕ್ಕೋಸ್ಕರವಾಗಿ ವೇದಾಂತ ಬಂದಿದೆ ಅದಕ್ಕೋಸ್ಕರವಾಗಿ ಉಪನಿಷತ್ತುಗಳು ನೀನೇ ಪರಮಾತ್ಮ ಸ್ವರೂಪ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ ನೀನು ಇವಾಗಲೂ ಎಲ್ಲರೂ ಪರಮಾತ್ಮರೇ ನಾವು ತಿಳ್ಕೊಂಡಿಲ್ಲ ಅಷ್ಟೇ ಒಳ್ಳೆ ಉದಾಹರಣೆ ಅಂತ ಹೇಳಿದರೆ ಮಹಾಭಾರತದಲ್ಲಿ ಕರ್ಣನ ಪಾತ್ರ ಎಲ್ಲರಿಗೂ ಗೊತ್ತಿರುವಂಥದ್ದು ದಾನವೀರ ಶೂರ ಕರ್ಣ ಅಂತೆಲ್ಲ ಹೇಳ್ತಾರೆ ಅಂತಹ ಮಹಾನುಭಾವ ಅವನ ಜನ್ಮ ವೃತ್ತಾಂತವೂ ಎಲ್ಲರಿಗೂ ಗೊತ್ತಿರುವಂತಹದ್ದು ಅವನು ವಸ್ತುತಃ ಕೌಂತೇಯ ಕೌಂತೇಯ ಅಂತ ಹೇಳಿದರೆ ಕುಂತಿ ಗರ್ಭ ಸಂಜಾತ ಕುಂತಿ ಗರ್ಭ ಸಂಜಾತನಾದರೂ ಕೂಡ ಅವನು ಹುಟ್ಟಿದಾರಭ್ಯ ರಾಧೆಯ ಪಾಲನೆಯ ಪೋಷಣೆಯಲ್ಲಿ ಬೆಳೆದಂಥವನು ಆ ರಾಧಾ ಗರ್ಭ ಸಂಜಾತನಾಗಿ ತನ್ನನ್ನು ತಿಳ್ಕೊಂಡಿದ್ದ ನಾನು ರಾಧೇಯ ಅಂತ ತನ್ನನ್ನು ತಿಳ್ಕೊಂಡಿದ್ದ ತನ್ನನ್ನು ರಾಧೇಯ ಅಂತ ತಿಳ್ಕೊಂಡಾಗಲೂ ಅವನು ಕೌಂತೆಯನೆ ತಾನೆ ಅವನಲ್ಲಿರುವ ಕೌಂತೆಯತ್ವ ಅನ್ನುವಂಥ ನ್ಯೈಜ ಸ್ವರೂಪ ಮರೆಮಾಚಿದಿಯೇ ಹೊರತು ಅದು ಆಗೋದಿಲ್ಲ ಹೌದು ತಾನೆ ಆ ರೀತಿಯಾದಂಥ ಕೌಂತೆಯತ್ವವನ್ನು ಅವನಿಗೆ ಸ್ಮರಣೆ ಮಾಡಿಕೊಟ್ಟಿದ್ಯಾರೋ ಶ್ರೀಕೃಷ್ಣ ಶ್ರೀಕೃಷ್ಣ ಪಾಂಡವರ ದೂತನಾಗಿ ದುರ್ಯೋಧನ ಸಭೆಗೆ ಹೋಗಿ ದೌತ್ಯವನ್ನು ನಿರ್ವಹಿಸಿ ಹೇಗಾದರೂ ಮಾಡಿ ಒಂದು ಯುದ್ಧವನ್ನು ತಪ್ಪಿಸಬೇಕೆಂಬ ಧರ್ಮರಾಜನ ಅಪೇಕ್ಷೆಯಂತೆ ದೌತ್ಯವನ್ನು ನಿರ್ವಹಿಸ್ತಾನೆ ದೌತ್ಯ ಯಾವಾಗ ವಿಫಲವಾಗುತ್ತೋ ವಿಫಲವಾದಾಗ ಶ್ರೀಕೃಷ್ಣನಂತಹ ಮುತ್ಸದ್ದಿ ರಾಜಕಾರಣಿ ಪ್ರಪಂಚದಲ್ಲಿ ಇನ್ನೊಬ್ಬ ಹುಟ್ಟಲಿಲ್ಲ ಅವನು ನಿಜವಾದ ರಾಜಕಾರಣಿ ಮಹಾಭಾರತವನ್ನು ಓದಿದಾಗ ಗೊತ್ತಾಗುತ್ತೆ ರಾಜಕಾರಣವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಅದು ಉದಾಹರಣೆ ಹೇಗೆ ಮಾಡಬಾರದು ಅನ್ನೋದಕ್ಕೆ ಇವತ್ತಿನ ಉದಾಹರಣೆ ಆ ರೀತಿಯಾಗಿರುವಂತಹ ಶ್ರೀಕೃಷ್ಣ ದೌತ್ಯ ವಿಫಲವಾದ ನಂತರ ಭೇದೋಪಾಯ ಅನ್ನುವಂಥದ್ದು ಆ ರಾಜಕಾರಣದಲ್ಲಿರುವಂತಹ ಮೊದಲನೇ ಹೆಜ್ಜೆ ಇವತ್ತು ಅದು ಒಂದೇ ಉಳ್ಕೊಂಡಿರೋದು ಭೇದೋಪಾಯವನ್ನು ಆವಾಗ ಮಾಡ್ತಾನೆ ಅಲ್ಲಿಯವರೆಗೆ ಯುದ್ಧವನ್ನು ತಡೆಯುವ ಎಲ್ಲ ಪ್ರಯತ್ನಗಳನ್ನು ಮಾಡಿ ಆವಾಗ ಭೇದೋಪಾಯಕ್ಕೆ ಆ ಒಂದು ದುರ್ಯೋಧನ ಯುದ್ಧಕ್ಕೆ ಹೋಗುವ ಹುಮ್ಮಸ್ಸು ಅಷ್ಟೊಂದು ದೃಢವಾದ ವಿಶ್ವಾಸ ಗೆಲ್ಲತ್ತೇನೆ ಎನ್ನುವಂತಹ ಅತಿಯಾದ ನಂಬಿಕೆ ಯಾರ ಬಲದ ಮೇಲೆ ಆಶ್ರಯಿತವಾಗಿತ್ತು ಅಂತ ಕೇಳಿದ್ರೆ ಅವನು ಭೀಷ್ಮರನ್ನು ನಂಬಲಿಲ್ಲ ದ್ರೋಣರನ್ನು ನಂಬಲಿಲ್ಲ ಕೃಪಾಚಾರ್ಯರನ್ನು ನಂಬಲಿಲ್ಲ ಮತ್ತು ಯಾರು ಅಂದರೆ ಕರ್ಣನನ್ನು ನಂಬಿಕೊಂಡಿದ್ದ ಕರ್ಣನೇ ಅವನಿಗೆ ಬಹಳ ನಂಬಿಕಸ್ಥನಾದಂಥ ಯೋಧನಾಗಿ ಕಂಡ ಇವನೇ ನನಗೆ ಜಯವನ್ನು ತಂದು ಕೊಡ್ತಾನೆ ಅಂತ ಅತಿಯಾದ ವಿಶ್ವಾಸ ಮಾಡಿಕೊಂಡಿದ್ದ ಆ ಕರ್ಣನೂ ಕೂಡ ಹಾಗೇ ಇದ್ದ ನಾನು ಇವನಿಗೆ ನನಗೆ ರಾಜ್ಯವನ್ನು ಕೊಟ್ಟು ಪಟ್ಟಾಭಿಷೇಕ ಮಾಡಿದಂತಹ ಮಿತ್ರವರ್ಯ ಅವನಿಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವುದು ನನ್ನ ಧರ್ಮ ಅನ್ನುವಂಥ ಮಿತ್ರ ಧರ್ಮ ಮೈತ್ರಿ ಧರ್ಮವನ್ನು ಅವನು ಪಾಲನೆ ಮಾಡುವುದಕ್ಕೋಸ್ಕರ ದುರ್ಯೋಧನ ಪಕ್ಷಪಾತಿಯಾಗಿ ಯುದ್ಧಕ್ಕಾಗಿ ತಯಾರಾಗಿ ನಿಂತಿದ್ದರಿಂದ ಅವನನ್ನು ಅವಲಂಬಿಸಿ ದುರ್ಯೋಧನ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾಗ ಆ ಬುಡವನ್ನೇ ಅಲ್ಲಗ ಅಲ್ಲಾಡಿಸುವಂತಹ ಕೆಲಸ ಶ್ರೀಕೃಷ್ಣ ಮಾಡಿದ ಏನು ಅವನನ್ನು ಕರೆದು ಬಿಟ್ಟು ದೌತ್ಯ ವಿಫಲವಾದ ನಂತರ ವಾಪಸ್ ಬರುವಾಗ ಕರ್ಣನನ್ನು ಕರೆದು ಬಿಟ್ಟು ಕೇಳುತ್ತಾನೆ ನಿನ್ನ ಜನ್ಮ ವೃತ್ತ ಅಂತ ನಿನಗೆ ಗೊತ್ತಿದೆಯೋ ಗೊತ್ತಿದೆ ಏನು ಗೊತ್ತಿದೆ ನಾನು ರಾಧಾಗರ್ಭ ಸಂಜಾತ ಇಷ್ಟೇನೋ ನೀನು ತಿಳ್ಕೊಂಡಿದ್ದು ನೀನು ನಿಜವಾಗಿ ರಾಧಾಗರ್ಭ ಸಂಜಾತನಲ್ಲ ನೀನು ಕುಂತಿಯ ಪುತ್ರ ಪಾಂಡವ ಜ್ಯೇಷ್ಠ ಎಲ್ಲರಿಗಿಂತ ಜ್ಯೇಷ್ಠನಾದವನು ನೀನು ಈ ಪಕ್ಷಕ್ಕೆ ಬಂದರೆ ಮುಂದೆ ಚಕ್ರವರ್ತಿ ಆಗೋನು ನೀನೇ ಅದು ಭೇದೋಪಾಯ ಆವಾಗ ಏನಾಗುತ್ತೆ ಅವನಿಗೆ ಮೈತ್ರಿ ಧರ್ಮ ಒಂದು ಕಡೆ ಆದರೆ ಸಹೋದರರು ಮತ್ತು ತಾಯಿ ಇನ್ನೊಂದು ಕಡೆ ಈವಾಗಿ ಯೋಚನೆ ಮಾಡಿ ಅವನು ಯಾವ ಪಕ್ಷವನ್ನು ಆಶ್ರಯಿಸಬೇಕು ಅದು ಅವನ ಮನಸ್ಸಿನಲ್ಲಿ ಒಂದು ವಿಧವಾದಂತಹ ದ್ವೈವಿಧ್ಯವನ್ನು ಕಲ್ಪನೆ ಮಾಡಿತು ದ್ವೈವಿಧ್ಯವನ್ನು ಕಲ್ಪನೆ ಮಾಡಿದಾಗ ಪರಸ್ಪರ ವಿರುದ್ಧವಾದಂತಹ ದಿಕ್ಕಿನಲ್ಲಿರುವ ಇಬ್ಬರೂ ಕೂಡ ತನಗೆ ಬೇಕಾದವರು ಯಾರನ್ನೂ ಬಿಡುವಂತಹ ಸ್ಥಿತಿಯಲ್ಲಿಲ್ಲ ಅಂತ ಆ ಒಂದು ಮಾನಸಿಕ ಸ್ಥಿತಿಯಲ್ಲಿ ಅವನು ಯುದ್ಧಕ್ಕೆ ಹೊರಟಾಗ ಅವನಿಗೆ ಅನ್ ತನ್ನಲ್ಲೇ ಆತ್ಮವಿಶ್ವಾಸ ಕುಂಠಿತವಾಯಿತು ಆದರೆ ಅವನು ರಾಧೇಯ ರಾನು ಅಂತ ತಿಳ್ಕೊಂಡಾಗಲೂ ಕೂಡ ಅವನ ಕೌಂತೇಯನೇ ಆಗಿದ್ದ ತಾನೆ ಆ ನಂತರದಲ್ಲಿ ಕುಂತೀಪುತ್ರನೇನು ಅಂತ ಕೃಷ್ಣ ಸ್ಮರಣೆ ಮಾಡಿದ್ರಿಂದ ತನ್ನ ನಿಜಸ್ವರೂಪದ ಅರಿವಾಯಿತು ಹಾಗೆಯೇ ನಮಗೆಲ್ಲರಿಗೂ ಕೂಡ ನಾವೆಲ್ಲ ಜೀವರು ಅಂತ ತಿಳ್ಕೊಂಡಿದ್ದೇವೆ ನಾನು ಅಂಥವನು ನಾನು ಇಂಥವನು ನನಗೊಂದು ನಾಮ ಒಂದು ರೂಪ ಇದೆ ನಾನು ಬೇರೆ ಪರಮಾತ್ಮ ಬೇರೆ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇರುವಂತಹ ವಿಶ್ವಾಸ ದೃಢವಾದ ವಿಶ್ವಾಸ ಇದನ್ನು ಅಲ್ಲಾಡಿಸಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ ಆದರೆ ನೀನು ನೀನಲ್ಲ ಅಂದರೆ ನೀನು ನೀನಲ್ಲ ಅಂದರೆ ನೀನು ನಿನ್ನನ್ನು ಯಾವ ರೀತಿಯಾಗಿ ತಿಳಿದುಕೊಂಡಿದ್ದೀಯೋ ಆ ರೀತಿಯಾಗಿ ನೀನಿಲ್ಲ ನೀನಲ್ಲ ಮತ್ತೇನು ತತ್ವಮಸಿ ಅದನ್ನೇ ಹೇಳುತ್ತಾರೆ ಉಪನಿಷತ್ತಿನಲ್ಲಿ ಆ ತತ್ಪದಾರ್ಥ ಬ್ರಹ್ಮಸ್ವರೂಪ ಏನಿದೆಯೋ ಅದೇ ನೀನಾಗಿದ್ದೀಯಾ ಅನ್ನುವಂಥ ಉಪದೇಶವನ್ನು ಯಾರು ಮಾಡ್ತಾರೆ ಶ್ರೀಕೃಷ್ಣ ಹೇಗೆ ಎಲ್ಲವನ್ನೂ ತಿಳಿದವನು ಅವನಿಗೆ ಉಪದೇಶ ಮಾಡಿದ್ದಾಗ ಶ್ರೀಕೃಷ್ಣನ ಮಾತನ್ನು ನಂಬದೇ ಇರುವುದಕ್ಕೆ ಕಾರಣವಿಲ್ಲ ಆದ್ದರಿಂದ ಅವನು ನಂಬಿದ ನಂಬಿದ ಕಾರಣದಿಂದ ಅವನು ದ್ವೈವಿಧ್ಯದಲ್ಲಿ ಬಿದ್ದ ದ್ವೈವಿಧ್ಯದಲ್ಲಿ ಬಿದ್ದ ಸಂದರ್ಭದಲ್ಲೇ ಅವನು ಆತ್ಮವಿಶ್ವಾಸವನ್ನು ಕಳೆದುಕೊಂಡ ಆ ರೀತಿಯಾದಂಥ ಸ್ಥಿತಿಯಲ್ಲಿ ಯುದ್ಧ ಮಾಡಬೇಕಾದ ಅನಿವಾರ್ಯತೆಯ ಒಂದು ಪ್ರಸಂಗವನ್ನು ಸೃಷ್ಟಿ ಮಾಡಿದ ಭೇದೋಪಾಯದಿಂದ ಶ್ರೀಕೃಷ್ಣ ಪರಮಾತ್ಮ ಹಾಗೆಯೇ ನಮಗೂ ಕೂಡ ನಮ್ಮ ಒಂದು ಜೀವಸ್ವರೂಪ ಅನ್ನುವಂಥದ್ದೇನಿದೆಯೋ ಇದು ನಿಮ್ಮ ಸ್ವರೂಪ ನಿಮ್ಮದು ಇದಲ್ಲ ನಿಮ್ಮ ಸ್ವರೂಪ ಬೇರೆ ಅನ್ನುವಂತಹ ಒಬ್ಬ ಜ್ಞಾನಿಯಾದ ಗುರು ಬಂದು ಉಪದೇಶ ಮಾಡಿದಾಗ ಇರುವುದಕ್ಕೆ ಇರುವುದಕ್ಕೇನು ಕಾರಣ ಇದೆ ಅದು ಜೀವನ್ಮುಕ್ತನಾದಂತಹ ಒಬ್ಬ ಗುರು ಉಪದೇಶ ಮಾಡಿದಾಗ ನಮ್ಮ ಸ್ವರೂಪದ ಅರಿವು ನಮಗಾಗತ್ತೆ ಅಲ್ಲಿಯವರೆಗೆ ಪರಮಾತ್ಮ ಸ್ವರೂಪ ನೀವು ಎಷ್ಟೇ ಹೇಳಿದರೂ ಕೂಡ ನಮಗೆ ನಮ್ಮ ಸ್ವರೂಪದ ಅರಿವಾಗುವವರೆಗೆ ಇಲ್ಲಿರುವ ಅಂಧಕಾರದ ಪರಿಹಾರ ಅನ್ನುವಂಥದ್ದು ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಆ ಒಂದು ಪರಮಾತ್ಮ ತತ್ವ ಅನ್ನುವಂಥದ್ದು ಅತ್ಯಂತ ಗಹನವಾದದ್ದು ಅದನ್ನು ತಿಳಿಯಬೇಕಾದರೆ ದೊಡ್ಡ ಬೆಟ್ಟ ಹತ್ತಬೇಕಾದರೆ ಎಷ್ಟೊಂದು ತಯಾರಿ ಮಾಡ್ಕೋಬೇಕು ತಿರುಪತಿ ಬೆಟ್ಟದನ್ನ ನಡ್ಕೊಂಡು ಹತ್ತೋರಿಗೆ ಗೊತ್ತಾಗುತ್ತೆ ಆ ಒಂದು ಸುಖವೋ ಕಷ್ಟವೋ ಬೆಟ್ಟ ಹತ್ತಿ ಹೋಗಿ ಮೇಲೆ ದರ್ಶನ ಮಾಡಿ ಬಂದಾಗ ನಡೆದು ಹೋಗಿ ಬಂದಾಗ ಶಾರೀರಿಕ ಶ್ರಮ ಇರಬಹುದು ಇದ್ದರೂ ಕೂಡ ಆ ಒಂದು ವೆಂಕಟೇಶನ ದರ್ಶನ ಮಾಡಿದಾಗ ಬರುವ ಆನಂದ ಯಾವ ಯಾವ ರೀತಿಯಾದ ಆನಂದ ಕ್ಲೇಶ ಫಲೇನಹಿ ಪುನರ್ನವತಾಂ ವಿಧತ್ತೆ ಅಂತ ಕಾಳಿದಾಸ ಹೇಳ್ತಾನೆ ಯಾವುದೇ ಕ್ಲೇಶ ಕಷ್ಟವನ್ನು ನಾವು ಸಹಿಸಿದರೂ ಕೂಡ ಫಲ ಬಂದಾಗ ಈ ಕ್ಲೇಶವೆಲ್ಲ ಮರೆತು ಹೋಗುತ್ತಂತೆ ಹಾಗೆ ನಡೆದು ಹೋದವನಿಗೆ ಆ ಕಷ್ಟವೆಲ್ಲ ದರ್ಶನ ಪರದಲ್ಲಿ ಅದು ಸಂಪೂರ್ಣ ನಿವೃತ್ತವಾಗುತ್ತೆ ಹಾಗೇ ಇಷ್ಟೊಂದು ಸಾಧ್ಯ ಸಾಧನಗಳ ಅನುಷ್ಠಾನವನ್ನು ಮಾಡಿ ಆನಂತರದಲ್ಲಿ ಆ ಒಂದು ಪರಮಾತ್ಮ ಸಾಕ್ಷಾತ್ಕಾರವಾಗಿ ಅದು ನಾನು ಅನ್ನುವಂಥ ಐಕ್ಯ ಭಾವನೆ ಬಂದಾಗ ಅಲ್ಲಿಯವರೆಗೆ ಪಟ್ಟಂತಹ ಶ್ರಮವೆಲ್ಲ ಸಫಲವಾಗುತ್ತೆ ಕ್ಲೇಷ ಫಲೇನ ಹಿ ಪುನರ್ನವತಾಂ ವಿಧತ್ತೇ ಅಂತ ಕಾಳಿದಾಸ ಹೇಳಿದ ಮಾತು ಇಲ್ಲಿ ಸರಿಯಾಗಿ ಅನ್ವಯವಾಗುವಂತಹದ್ದು ಅಂತಹ ಆತ್ಮತತ್ವವನ್ನು ಹೇಳಬೇಕಾದರೆ ಎಷ್ಟು ಒಂದು ಸಿದ್ಧತೆ ಬೇಕು ಅದನ್ನು ತಿಳಿಯಬೇಕಾದರೆ ಎಷ್ಟೊಂದು ಸಾಧನ ಅನುಷ್ಠಾನ ಮಾಡಬೇಕು ಅಂತಹ ಸಾಧನ ಅನುಷ್ಠಾನಗಳ ಒಂದು ಪರಂಪರೆಯೇ ಬೇಕಾಗಿರುವಾಗ ತಂ ದುರ್ದರ್ಶಂ ಗೂಢ ಗುಹಾಹಿತಂ ಗಹ್ವರೆಷ್ಠಂ ಪುರಾಣ ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷ ಜಹಾತಿ ನಿನ್ನೆ ಇಲ್ಲಿವರೆಗೆ ಬಂದಿದ್ದಿತ್ತು ಅದಕ್ಕೆ ಪೀಠಿಗೆ ಆಗಿ ಇಷ್ಟೇ ಹೇಳಬೇಕಾಯ್ತು ತಮ್ ದುರ್ದರ್ಶಂ ಅದು ಹೇಗೆ ದುರ್ದರ್ಶ ಅಂದರೆ ದುಃಖೇನ ದ್ರಷ್ಟು ಯೋಗ್ಯಂ ದುರ್ದರ್ಶಂ ಕಷ್ಟ ಸಾಧ್ಯವಾದಂತಹ ದರ್ಶನ ಯಾಕೆ ಅಂತ ಕೇಳಿದರೆ ಅದಕ್ಕೆ ರೂಪ ಇಲ್ಲ ರಸ ಇಲ್ಲ ಗಂಧ ಇಲ್ಲ ಸ್ಪರ್ಶ ಇಲ್ಲ ಯಾವ ಶಬ್ದವಿಲ್ಲ ಶಬ್ದಸ್ಪರ್ಶ ರೂಪರಸಗಂಧಾದಿಗಳಲ್ಲಿ ಇಲ್ಲದೇ ಇರುವ ಕಾರಣದಿಂದ ಬಹಿರೇಂದ್ರಿಯ ವೇದ್ಯವಲ್ಲ ಬಹಿರೇಂದ್ರಿಯ ವೇದ್ಯವಲ್ಲದೇ ಇದ್ದರೂ ಕೂಡ ಮಾನಸಿಕವಾಗಿ ತಿಳಿದುಕೊಳ್ಬಹುದಲ್ಲ ಅಂತ ಕೇಳಿದರೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಮನಸ್ಸಿಗೂ ಕೂಡ ಅದು ಪಡೆಯಲಿಕ್ಕೆ ಸಾಧ್ಯದೇ ಸಾಧ್ಯವಾಗದೇ ಇರುವಂತಹದ್ದು ಯಾಕೆ ಅಂತ ಕೇಳಿದರೆ ಈಶಾವಾಸ್ಯೋಪನಿಷತ್ತಿನ ಒಂದು ಮಂತ್ರ ಹೇಳುತ್ತೆ ತದೇಜತಿ ತನ್ನೈಜತಿ ತದ್ದೂರೆ ತದ್ವಂತಿಕೆ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ತದೇಜತಿ ತನ್ನೈಜತಿ ಅದು ಕಂಪನ ಮಾಡುತ್ತೆ ಚಲಿಸುತ್ತೆ ಅದು ಚಲಿಸೋದಿಲ್ಲ ಪರಸ್ಪರ ವಿರುದ್ಧವಾಗಿ ಪ್ಯಾರಾಡಾಕ್ಸಿಕಲ್ ಮೀನಿಂಗ್ ಪರಸ್ಪರ ವಿರುದ್ಧವಾಗಿ ಅಲಂಕಾರ ಅಂತ ಅಲಂಕಾರ ಶಾಸ್ತ್ರದಲ್ಲಿ ಒಂದು ಅಲಂಕಾರ ಇದೆ ಆ ಅಲಂಕಾರದಲ್ಲಿ ನನ್ನ ತಾಯಿ ಬಂಜೆ ಈ ಅರ್ಥ ನನ್ನ ತಾಯಿ ಬಂಜೆ ಅಂತ ಹೇಳಿದರೆ ವಿರೋಧಾಭಾಸ ಅಲಂಕಾರಕ್ಕೆ ಇದು ಒಳ್ಳೆಯ ಉದಾಹರಣೆ ನನ್ನ ತಾಯಿ ಬಂಜೆ ಆದರೆ ನಾನು ಎಲ್ಲಿ ನಾನಿದ್ದೇನೆಂದ್ರೆ ಅವಳು ಬಂಜೆ ಆಗೋದು ಹೇಗೆ ಆದರೂ ಆ ರೀತಿ ವಿವರಣೆ ಕಾವ್ಯದಲ್ಲಿ ಬರುತ್ತೆ ಇದು ವಿರೋಧಾಭಾಸ ಅಲಂಕಾರಕ್ಕೆ ಉದಾಹರಣೆ ಹಾಗೆ ತದ್ ಏಜತಿ ಅದು ಚಲಿಸುತ್ತದೆ ತನ್ನೈಜತಿ ಅದು ಚಲಿಸೋದಿಲ್ಲ ಪರಸ್ಪರ ವಿರುದ್ಧವಾಗಿ ಅರ್ಥ ವಿವರಣೆ ಇದು ಒಂದು ರೀತಿ ಒಗಟಾಗಿ ತೋರುತ್ತೆ ಹಾಗೆ ನೋಡಿದಾಗ ಅದರ ನಿಜವಾದ ಅರ್ಥವನ್ನು ತಿಳಿದಾಗ ತದೇಜತಿ ಉಪಾಧಿ ಸಂಬಂಧ ಬಂದಾಗ ಅದು ಚಲಿಸುತ್ತದೆ ನಿಜವಾಗಿ ಅದು ಚಲಿಸೋದಿಲ್ಲ ಉಪಾಧಿ ಸಂಬಂಧ ಇಲ್ಲದೆ ಇದ್ದಾಗ ಅದು ಇದ್ದಲ್ಲೇ ಇರುತ್ತೆ ಆಸೀನೋ ದೂರಂ ರಜತಿ ಶಯಾನೋ ಯಾತಿ ಸರ್ವತಃ ಕಸ್ತಂ ಮದಾಮದಂ ದೇವೋ ಮದನ್ಯೋ ಜ್ಞಾತ ಇಲ್ಲೇ ಮುಂದೆ ಬರುತ್ತೆ ಅದು ಆ ವಿವರಣೆಯೂ ಕೂಡ ಅಂದರೆ ಎಲ್ಲ ಉಪನಿಷತ್ತಿನಲ್ಲೂ ಕೂಡ ಸಮಾನವಾದ ವಿವರಣೆಗಳು ಕಾಣುತ್ತೆ ಪ್ರಸಂಗ ಬೇರೆ ಬೇರೆ ಇರಬಹುದು ಅಷ್ಟೇ ಆ ರೀತಿಯಾಗಿ ತಮ್ ದುರ್ದರ್ಶಂ ಅತ್ಯಂತ ದುಷ್ಟ ಇಂದ್ರಿಯಗಳಿಂದ ನೋಡಲಿಕ್ಕೆ ತಿಳಿಯಲಿಕ್ಕೆ ಸಾಧ್ಯವಾಗದೇ ಇರುವಂತಹದ್ದು ಮನಸ್ಸಿಗೂ ಗೋಚರವಾಗದೇ ಇರುವಂತಹದ್ದು ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗೋಲ್ಲ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗೋದಿಲ್ಲ ಅದು ಮಾನಸಿಕ ಆದರೆ ನನ್ನ ಮನಸ್ಸಿನಲ್ಲಿ ಏನಿದೆ ನನಗಂತೂ ಗೊತ್ತಾಗುತ್ತೆ ತಾನೇ ಅದು ಮಾನಸಿಕ ಜ್ಞಾನ ಮನಸ್ಸಿನಲ್ಲಿ ಇರುವಂತಹ ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಧೃತಿ ರಧೃತಿ ಹ್ರೀರ್ ಧೀರ್ ಭೀರಿತ್ಯೇತತ್ಸರ್ವಂ ಮನೆಯೇವಾ ಅಂತ ಶ್ರುತಿಯಲ್ಲಿ ಹೇಳ್ತಾರೆ ಇದೆಲ್ಲ ಮನೋವೃತ್ತಿಗಳು ಈ ಮನೋವೃತ್ತಿಗಳಲ್ಲಿ ಮನಸ್ಸಿನಲ್ಲಿ ಈ ಒಂದು ಭಾವನೆ ಬಂದಾಗ ಆ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳು ನಮಗೆ ಮನಸ್ಸಿನಿಂದಲೇ ತಿಳಿಯುತ್ತೆ ಬೇರೆ ಇಂದ್ರಿಯದಿಂದ ತಿಳಿಯಬೇಕಾಗಿಲ್ಲ ಆದರೆ ಈ ಪರಮಾತ್ಮ ತತ್ವ ಮನಸ್ಸಿಗೂ ವೇದ್ಯವಾದದ್ದಲ್ಲ ಯಾಕೆಂದ್ರೆ ಮನಸ್ಸಿನ ಸಾಮರ್ಥ್ಯವೂ ಸೀಮಿತವಾದದ್ದು ಸೀಮಿತವಾದ ಸಾಮರ್ಥ್ಯದಿಂದ ಹೊಂದಿರುವಂತಹ ಈ ಮನಸ್ಸಿನಲ್ಲಿ ಅಸೀಮಿತ ಪದಾರ್ಥದ ಜ್ಞಾನ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಮನೋವೇದ್ಯವೂ ಅಲ್ಲ ಅಂತಹ ತತ್ವವನ್ನು ತಿಳಿಸಬೇಕು ಅಂತ ಹೇಳಿದರೆ ಇದಕ್ಕಾಗಿ ಅನುಷ್ಠಾನಗಳ ಬಲ ಬೇಕು ಸಾಧನಾನುಷ್ಠಾನದ ಬಲ ಬೇಕು ಅದಕ್ಕಾಗಿಯೇ ಅದನ್ನು ದುರ್ದರ್ಶಂ ಅಂತ ಹೇಳಿದರು ಹಾಗೆ ಸುಲಭವಾಗಿ ಆಗೋದಾಗಿದ್ದರೆ ಎಲ್ಲರಿಗೂ ಬ್ರಹ್ಮಜ್ಞಾನ ಬಂದ್ಬಿಡ್ತಾ ಇತ್ತು ಇಲ್ಲಿ ಯಾರೂ ಇರ್ತಿರಲಿಲ್ಲ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಇವರು ಮಾಡೋದೆಲ್ಲ ಸುಮ್ಮನೆ ವೇಸ್ಟು ಅಂತ ಆಗೋಗ್ತಾ ಇತ್ತು ಅಷ್ಟು ಸುಲಭವಾಗಿ ಬರೋದಿಲ್ಲ ಹೇಳ್ತಾ ಕೂತಿರೋ ನಮಗೂ ಗೊತ್ತಾಗೋದಿಲ್ಲ ಅದು ಯಾವ ಸ್ವರೂಪ ಅಂತ ಹಾಗಿರುವಂತಹದ್ದು ತಮ್ಮ ದುರ್ದರ್ಶಂ ಗೂಢಂ ಗೂಢಂ ನಿಮ್ಮ ಬುದ್ಧಿಯ ಒಳಗೆ ಸೇರಿಕೊಂಡಿರುವಂತಹದ್ದು ಗೂಢಮ್ ಅನುಪ್ರವಿಷ್ಟಂ ಗುಹಾಹಿತಂ ಗುಹ ಹೃದಯ ಗುಹಾ ನಿಮಗೆ ಅನುಭವ ಎಲ್ಲಾಗುತ್ತೆ ಇಲ್ಲಾಗುತ್ತ ಇಲ್ಲಾಗುತ್ತ ಇದೊಂದು ರೀತಿ ಒಗಟಿನ ಪ್ರಶ್ನೆ ಎಲ್ಲ ಹೇಳ್ತಾರೆ ಇಲ್ಲಾಗುತ್ತೆ ಮೆದುಳಿಗೆ ತಾನೇ ಗೊತ್ತಾಗೋದು ಮೆದುಳಿಗೆಲ್ಲ ಗೊತ್ತಾಗೋದು ಮೆದುಳು ಒಂದು ರೀತಿ ಸ್ವಿಚ್ ಇದ್ದ ಹಾಗೆ ಇಲ್ಲಿ ಫೀಲಿಂಗ್ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಇಲ್ಲಿ ಮೆದುಳಲ್ಲ ಅಟ್ಯಾಕ್ ಅಂತ ಆಗಲಿ ಯಾವ ಫೀಲಿಂಗ್ ಆಗಲಿ ತಾಯಿಗೆ ಬೇರೆ ಯಾವುದಕ್ಕೂ ಗೊತ್ತಾಗದೇ ಇರುವಂಥದ್ದು ತಾಯಿಗೆ ಕರುಳಿಗೆ ಗೊತ್ತಾಗುತ್ತೆ ಫೀಲಿಂಗ್ ಅನ್ನುವಂಥದ್ದು ಏನಿದೆಯೋ ಅದು ಇಲ್ಲಿ ಬರುವಂಥದ್ದು ಇಲ್ಲಿ ಆದ್ದರಿಂದ ಮನಸ್ಸು ಅನ್ನುವಂಥದ್ದೇ ಹೃದಯ ಹೃದಯ ಬೇರೆ ಮನಸ್ಸು ಬೇರೆ ಅಂತ ಅಲ್ಲ ಚಿತ್ತಂತು ಚೇತೋ ಹೃದಯಂ ಹೃ ಸ್ವಾಂತಂ ಹೃಂದ್ ಮಾನಸಂ ಮನಃ ಅಂತ ಅಮರಕೋಶಕಾರನು ಕೂಡ ಪರ್ಯಾಯವಾಗಿ ಹೇಳಿದ್ದಾನೆ ಚಿತ್ತಕ್ಕೂ ಹೃದಯಕ್ಕೂ ಯಾಕೆ ಹೃದಯ ಅನ್ನುವಂತಹ ಶಬ್ದ ಬಂತು ಅಂತ ಕೇಳಿದ್ರೆ ಹೃದಿ ಅಯಂ ಹೃದಯಂ ನಿರುಕ್ತ ನಿರ್ವಚನ ಯಾಸ್ಕರ ನಿರುಕ್ತದಲ್ಲಿ ಹೃದಿ ಅಯಂ ಹೃದಯದಲ್ಲಿ ಇರುವವನು ಇವನು ಅದರಿಂದ ಅದಕ್ಕೆ ಹೃದಯ ಅಂತ ಹೆಸರು ಅಂತಹ ಒಂದು ಹೃದಯದಲ್ಲಿ ನಮಗೆ ಗೊತ್ತಾಗುವಿಕೆ ಹೊರತು ಇಲ್ಲಲ್ಲ ಇದರಿಂದ ಎಲ್ಲ ಕಡೆಗೆ ದೇಹದಲ್ಲಿ ಚೇತನ ಅನ್ನುವಂಥದ್ದು ಪ್ರಸರಿತವಾಗುವಂತಹದ್ದು ಆದ್ದರಿಂದ ಗುಹಾಹಿತಂ ಗಹ್ಕರೆಷ್ಠ ಪುರಾಣ ಅಧ್ಯಾತ್ಮ ಯೋಗಾಧಿಗಮೇನ ಅಧ್ಯಾತ್ಮ ಯೋಗ ಅಂತ ಹೇಳಿದರೆ ಈ ನಮ್ಮ ಮನಸ್ಸನ್ನ ವಿಷಯ ಅಭಿಮುಖವಾದಂತಹ ಮನಸ್ಸನ್ನ ವಿಷಯದಿಂದ ಹಿಂದಕ್ಕೆ ತೆಗೆದುಕೊಂಡು ಯಾವ ಒಂದು ವಸ್ತುವನ್ನು ನಾವು ತಿಳಿಯಬೇಕಾಗಿದೆಯೋ ಆ ವಸ್ತುವಿನಲ್ಲಿ ನಿಲ್ಲಿಸುವಿಕೆ ಏನಿದೆಯೋ ಅದನ್ನು ಅಧ್ಯಾತ್ಮ ಯೋಗ ಅಂದರೆ ಸಮಾಧಿ ಅಂತ ಹೇಳ್ತೇವೆ ಸಮಾಧಿ ಸಮಾಧಿ ಅಂತ ಕೇಳಿದರೆ ಹೊರಗಿನ ಸಮಾಧಿ ಅಲ್ಲ ಆ ಸಮಾಧಿ ಬೇರೆ ಯಾರನ್ನಾದರೂ ಹೂತು ಹಾಕಿಬಿಟ್ಟು ಮೇಲೊಂದು ಏನೋ ಒಂದು ಚಿಹ್ನೆ ರೂಪದಲ್ಲಿ ಕಟ್ಟಡವನ್ನು ಕಟ್ಟಿಡ್ತಾರಲ್ಲ ಆ ಸಮಾಧಿ ಬೇರೆ ಈ ಸಮಾಧಿ ಬೇರೆ ಸಮ್ಯಕ್ ಆಧೀಯತ ಇತಿ ಸಮಾಧಿ ಚೆನ್ನಾಗಿ ಇಟ್ಟಿರುವಂತಹದ್ದು ಆ ಇಟ್ಟಿರುವಿಕೆಯಲ್ಲಿ ಚೆನ್ನಾಗಿ ಅನ್ನುವಂಥದ್ದು ಏನು ಅಂದರೆ ಅಚಲವಾಗಿ ದೃಢವಾಗಿ ಮನಸ್ಸನ್ನು ಒಂದು ಕಡೆಯಲ್ಲಿ ಇಟ್ಟಿರುವಿಕೆ ಅದು ಏನು ಅಂದರೆ ಅದನ್ನೇ ಸಮಾಧಿ ವಿಜಾತೀಯ ಪ್ರತ್ಯಯ ತಿರಸ್ಕಾರ ಪೂರ್ವಕ ಸಜಾತೀಯ ಪ್ರತ್ಯಯ ಪ್ರವಾಹೀಕರಣಂ ಅಂತ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ವಿಜಾತೀಯ ಪ್ರತ್ಯಯಗಳು ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಅನೇಕ ಮಾನಸಿಕ ವಿಕಾರಗಳು ಮನೋವೃತ್ತಿಗಳು ಅವೆಲ್ಲವನ್ನು ತಡೆದು ಯಾವ ಒಂದು ಧ್ಯೇಯವಾದಂಥ ವಿಚಾರ ಯಾವ ಒಂದು ಪರಮಾತ್ಮ ಸ್ವರೂಪ ಅಥವಾ ನಿಮಗೆ ಇಷ್ಟವಾದ ದೇವತೆಯ ಯಾವ ಸ್ವರೂಪವಿದೆಯೋ ಆ ಸ್ವರೂಪವನ್ನೇ ನಿರಂತರವಾಗಿ ಬಹುಕಾಲ ಪರ್ಯಂತ ನೀವು ಚಿಂತನೆ ಮಾಡ್ತಾ ಇದ್ದಾಗ ನಿಮ್ಮ ಮನಸ್ಸಿನಲ್ಲಿ ಬೇರೆ ವಿಚಾರಗಳೇ ಬರದೇ ಇದ್ದರೆ ಅದು ಸಮಾಧಿ ಆ ಲಕ್ಷಣ ಮನಸ್ಸಿಗೆ ಇಲ್ವೇ ಇದ್ದೇ ಇದೆ ಯೋಚನೆ ಮಾಡಿ ಒಬ್ಬೊಬ್ಬರಿಗೆ ಅವರವರ ಅಭಿರುಚಿಯ ವಿಷಯಗಳು ಬೇರೆ ಬೇರೆ ಇರುತ್ತವೆ ಕೆಲವರಿಗೆ ಕಾದಂಬರಿ ಓದುವಂಥದ್ದು ಬಹಳ ಹುಚ್ಚು ಕೆಲವರಿಗೆ ವೇದಾಂತ ವಿಚಾರಗಳನ್ನು ಓದುವುದು ಹುಚ್ಚು ಇನ್ನು ಕೆಲವರಿಗೆ ಪಝಲ್ಸ್ ಈ ಪದಬಂಧಗಳನ್ನು ಬಿಡಿಸುವುದು ಹುಚ್ಚು ಇನ್ನು ಕೆಲವರಿಗೆ ಕಾವ್ಯರಚನೆ ಮಾಡುವುದು ಹುಚ್ಚು ಇನ್ನು ಕೆಲವರಿಗೆ ಸಂಗೀತ ಕೇಳುವುದಾಗಲಿ ಹಾಡುವುದಾಗಲಿ ಹುಚ್ಚು ಈ ಹುಚ್ಚು ಅನ್ನುವಂಥದ್ದು ಏನಿದೆ ಆ ಹುಚ್ಚು ಅಂದರೆ ಏನದು ಅದು ಹುಚ್ಚಲ್ಲ ಅದು ತಲ್ಲೀನತೆ ಅದರಲ್ಲಿ ಮುಳುಗಿದಾಗ ಅವರಿಗೆ ಬೇರೆ ಏನೂ ಗೊತ್ತಾಗೋದಿಲ್ಲ ಕೆಲವರಿಗೆ ನ್ಯೂಸ್ ಪೇಪರ್ ಓದ್ತಾ ಕೂತ್ಕೊಂಡಿದ್ರೆ ಹೆಂಡತಿ ಕಾಫಿ ತಂದು ಕೊಟ್ಟರು ಗೊತ್ತಾಗೋದಿಲ್ಲ ಯಾಕೆ ಅಲ್ಲಿ ಮುಳುಗಿರ್ತಾರೆ ಇದು ನನ್ನೇ ಅನುಭವ ನಮ್ಮ ಮನೆಯವಳು ಯಾವಾಗಲೂ ಹೇಳ್ತಾ ಇರ್ತಾಳೆ ಕಾಫಿ ತಂದು ಹಿಡ್ಕೊಂಡು ನಿಂತರೆ ನಾನು ನನ್ನ ಸ್ವಲ್ಪ ಸ್ವಭಾವ ಹಾಗೆ ಪೇಪರ್ ಅಂತೂ ಒಂದೇ ಅಲ್ಲ ಪುಸ್ತಕ ಹಿಡ್ಕೊಂಡು ಕೂತಾಗ ನಾನು ತಲ್ಲೀನಾಗ್ಬಿಡ್ತೇನೆ ಎಷ್ಟೋ ಸಾರಿ ಮನೆಯವ್ರ ಹತ್ರ ಬಯಸ್ಕೊಂಡಿದ್ದೇನೆ ಅದೇನು ಹಾಗೆ ಮುಳುಗೋಗ್ತೀರಾ ಅದರಲ್ಲಿ ಕಾಫಿ ತನ್ನಿಟ್ಕೊಂಡ್ರು ಎಷ್ಟೊತ್ತಾದರೂ ನಿಮಗೆ ಗೊತ್ತಾಗೋದಿಲ್ಲವಲ್ಲ ಅಂದರೆ ನಮಗೆ ನಮ್ಮ ಮನಸ್ಸಿನಲ್ಲಿ ಆ ತಲ್ಲೀನತೆ ಸಮಾಧಿಯ ಸ್ವರೂಪ ಅನ್ನುವಂಥದ್ದು ಇದೆ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಎಲ್ಲಿ ಅಂದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಉಪಯೋಗಿಸಿಕೊಂಡಾಗ ಆ ಒಂದು ತಲ್ಲೀನತೆ ಬರುತ್ತೆ ಆ ತಲ್ಲೀನತೆ ಬಂದಾಗ ತಾದಾತ್ಮ್ಯ ಬಂದಾಗ ನಮಗೆ ಬಾಹ್ಯ ಪ್ರಪಂಚದ ಅರಿವು ಇರೋದಿಲ್ಲ ಪ್ರಾತಸ್ಮರಣೀಯರಾದಂತಹ ಬ್ರಹ್ಮೀಭೂತರಾದಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸಾಕ್ಷಾತ್ ಜೀವನ್ಮುಕ್ತರು ಅವರು ಇದು ನಾವು ಕೇಳಿದ ವಿಚಾರ ನಾನು ಹುಟ್ಟುವ ಹಿಂದಿನ ವರ್ಷ ಅವರು ಮುಕ್ತರಾದರು ಇದು ನಮ್ಮ ನಮ್ಮ ದೌರ್ಭಾಗ್ಯ ಅವರು ದರ್ಶನ ಮಾಡುವ ಭಾಗ್ಯ ನಮಗೆ ಸಿಗಲಿಲ್ಲ ಆದರೂ ಕೂಡ ಅವರ ಕಥೆಗಳನ್ನು ನಾವು ಕೇಳಿದ್ದೇವೆ ಎಸ್ ಕೆ ರಾಮಚಂದ್ರ ರಾಯರ ಪುಸ್ತಕ ಬರೆದಿದ್ದ ಶೃಂಗೇರಿಯ ಮಾಣಿಕ್ಯ ಅಂತ ಹಾಗೆ ಇನ್ನೊಬ್ರು ಬರೆದ ಆ ತುಂಗೆ ತಪಸ್ವಿ ಇವುಗಳಲ್ಲೆಲ್ಲ ಅವರ ಬಗ್ಗೆ ಬರೀತಾರೆ ಅವರು ರೂಮಿನೊಳಗೆ ಬಾಗಿಲು ಹಾಕಿಕೊಂಡು ಕೂತ್ಕೊಂಡ್ಬಿಟ್ರೆ ಹದಿನೈದು ದಿವಸ ಆದರೂ ಈಚೆಗೆ ಬರ್ತಾ ಇರಲಿಲ್ಲ ಹದಿನೈದು ದಿವಸದವರೆಗೆ ಈ ದೇಹ ಆಹಾರ ನಿದ್ರ ಮತ್ತು ನೀರು ಇವುಗಳನ್ನು ಬಿಟ್ಟು ಇರ್ತಿತ್ತು ಅಂದ್ರೆ ಅವ್ರು ಎಲ್ಲಿ ಇರ್ತಿದ್ರು ಈ ದೇಹದ ಅರಿವೇ ಅವರಿಗೆ ಇರ್ತಾ ಇರಲಿಲ್ಲ ಆ ರೀತಿಯಾಗಿ ಅವರು ಇರ್ತಾ ಇದ್ದರು ಅಂದರೆ ಯಾವಾಗ ಈ ದೇಹದಿಂದ ಆಚೆಗೆ ಹೋದಂತಹ ಸ್ಥಿತಿಯಲ್ಲಿದ್ದಾಗ ದೇಹದಲ್ಲಿ ಯಾವ ವಿಕಾರಗಳು ಉಂಟಾಗೋದಿಲ್ಲ ಅದು ಚೇತನವಿದ್ದಾಗ ಅದರ ಜೊತೆ ತಾದಾತ್ಮ್ಯವನ್ನು ಹೊಡೆ ಹೊಂದಿದ್ದಾಗ ಮಾತ್ರ ಆ ರೀತಿಯಾದಂತಹ ವಿಕಾರಗಳು ಬರುತ್ತೆಯೇ ಹೊರತು ಅದನ್ನು ಮೀರಿದ ಸ್ಥಿತಿಗೆ ಹೋದಾಗ ಅದು ಸಮಾಧಿ ಸ್ಥಿತಿ ಅದಕ್ಕೋಸ್ಕರವಾಗಿ ಚಂದ್ರಶೇಖರ ಭಾರತಿಗಳು ಭಗವತ್ಪಾದರ ವಿವೇಕ ಚೂಡಾಮಣಿ ಎನ್ನುವಂತಹದ್ದು ಒಂದು ಅದ್ಭುತವಾದ ಗ್ರಂಥ ಇದೆ ಆ ವಿವೇಕ ಚೂಡಾಮಣಿ ಅಂದರೆ ಅದು ಚೂಡಾಮಣಿಯೇ ಸಾಕ್ಷಾತ್ ಚೂಡಾಮಣಿ ಅಂತ ಹೇಳಿದರೆ ತಲೆಗೆ ಧರಿಸುವ ಹೆಂಗಸರು ತಲೆಗೆ ಧರಿಸುವ ಒಂದು ಆಭರಣ ವಿಶೇಷ ಸೀತೆಯ ಚೂಡಾಮಣಿ ಆಭರಣ ಹನುಮಂತ ರಾಮನಿಗೆ ತಂದು ಕೊಡುತ್ತಾನೆ ಅಂತಹ ಚೂಡಾಮಣಿ ಅಂತ ಹೇಳಿದರೆ ಗ್ರಂಥಗಳಲ್ಲೆಲ್ಲ ಇದು ಚೂಡಾಮಣಿ ಪ್ರಾಯವಾದಂಥದ್ದು ಈ ಗ್ರಂಥ ಸಂಪೂರ್ಣ ವೇದಾಂತ ಸಿದ್ಧಾಂತಗಳನ್ನು ಬಹಳ ಸರಸವಾದ ಶೈಲಿಯಲ್ಲಿ ಭಗವತ್ಪಾದರು ನಮಗೆ ಕೊಟ್ಟಿದ್ದಾರೆ ಆ ಒಂದು ಚೂಡಾಮಣಿಗೆ ವಿವೇಕ ಚೂಡಾಮಣಿಗೆ ಚಂದ್ರಶೇಖರ ಭಾರತಿಗಳು ಅತ್ಯದ್ಭುತವಾದ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅವರು ಅದರ ಐನೂರು ಚಿಲ್ಲರ ಶ್ಲೋಕಗಳಲ್ಲಿ ಕೊನೆಯ ಒಂದು ಅರವತ್ತೈದು ಶ್ಲೋಕಗಳಿಗೆ ಅವರು ವ್ಯಾಖ್ಯಾನ ಬರೀಲಿಲ್ಲ ಅಲ್ಲಿವರೆಗೆ ಬರೆದರು ಬರೆದ ನಂತರ ಇನ್ನು ಉಳಿದಿದ್ದಕ್ಕೆ ಬರೀಲಿಲ್ವ ಬರೆಯಲಿಲ್ವಲ್ಲ ಅಂತ ಶ್ರೀಕಂಠಶಾಸ್ತ್ರಿಗಳು ಕೇಳಿದ್ರಂತೆ ಗುರುಗಳೇ ಎಲ್ಲ ಬರೆದಿದ್ದೀರಿ ಪೂರ್ತಿ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಮುಂದಿಂದ ಇನ್ನೊಂದು ಅರವತ್ತೈದು ಶ್ಲೋಕ ಉಳಿದಿದೆಯಲ್ಲ ಅಂತ ಕೇಳಿದರೆ ಜಗದ್ಗುರುಗಳು ಹೇಳಿರುವ ಮಾತು ಏನು ಹೇಳಬೇಕೋ ಹೇಳಬೇಕಾದದ್ದನ್ನೆಲ್ಲ ಇಲ್ಲಿಯವರೆಗೆ ಹೇಳಿ ಆಗಿದೆ ಇನ್ನು ಹೊಸದಾಗಿ ಹೇಳಬೇಕಾದ ಏನೂ ಇಲ್ಲ ಅವುಗಳನ್ನು ವ್ಯಾಖ್ಯಾನ ಬರೆಯಬೇಕು ಅನ್ನೋದರಲ್ಲಿ ಮನಸ್ಸು ಪ್ರವೃತ್ತವೇ ಆಗ್ತಾ ಇಲ್ಲ ಬ್ರಹ್ಮಾನುಸಂಧಾನವನ್ನು ಬಿಟ್ಟು ನಮಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಅವರು ಹೇಳಿರುವ ಮಾತು ಸಾಕ್ಷಾತ್ ಜೀವನ್ಮುಕ್ತರು ಹಾಗೆ ಇರುವಂತಹ ಒಂದು ಯೋಗ ಯಾವುದಿದೆಯೋ ಅದು ಅಧ್ಯಾತ್ಮ ಯೋಗ ಮನಸ್ಸನ್ನ ವಿಷಯಗಳಿಂದ ನಿಯಂತ್ರಣ ಮಾಡಿ ನಾವು ಯಾವ ಒಂದು ವಸ್ತುವನ್ನು ಯಾವ ಒಂದು ಪರತತ್ವವನ್ನು ಯಾವ ಒಂದು ದೇವತೆಯನ್ನು ಯಾವ ಒಂದು ಧ್ಯಾನ ಶ್ಲೋಕವನ್ನು ಇಟ್ಟುಕೊಂಡು ನಾವು ಚಿಂತನೆ ಮಾಡ್ತೇವೋ ಆ ಚಿಂತನೆಯಲ್ಲಿ ಮನಸ್ಸನ್ನು ತೊಡಗಿಸಿ ಮನಸ್ಸಿನಲ್ಲಿ ಬೇರೆ ಯಾವ ರೀತಿಯಾದ ವಿಕಾರಗಳು ಬರೆದಂತಹ ರೀತಿಯಲ್ಲಿ ತಡೆಯೋದಿದೆಯಲ್ಲ ತಡೆದು ಅಲ್ಲಿ ನಿಲ್ಲಿಸುವಿಕೆಗೆ ಸಮಾಧಿ ಅದನ್ನೇ ಅಧ್ಯಾತ್ಮ ಯೋಗ ಅಂತ ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ ಇದನ್ನೇ ಸಂಪ್ರಜ್ಞಾತ ಸಮಾಧಿ ಹಾಗೂ ಅಸಂಪ್ರಜ್ಞಾತ ಸಮಾಧಿ ಅಥವಾ ಸವಿಕಲ್ಪಕ ಸಮಾಧಿ ನಿರ್ವಿಕಲ್ಪಕ ಸಮಾಧಿ ಸವಿಕಲ್ಪಕ ಸಮಾಧಿ ಮೊದಲನೇ ಮೆಟ್ಲಾದರೆ ಅದರ ನಂತರದ ಮೆಟ್ಲು ಕೊನೆಯ ಮೆಟ್ಲು ಅಂತ ಹೇಳಬಹುದು ನಿರ್ವಿಕಲ್ಪಕ ಸಮಾಧಿ ನಿರ್ವಿಕಲ್ಪಕ ಸಮಾಧಿಯಲ್ಲಿ ಆತ್ಮನಿಗೂ ಬ್ರಹ್ಮನಿಗೂ ಅನುಸಂಧಾನವಾಗಿ ತಾದಾತ್ಮರು ಬ್ರಹ್ಮ ಅನುಸಂಧಾನವಾಗೋದು ಅಂದ್ರೇನು ಬ್ರಹ್ಮನಿಗಿಂತ ನಾನು ಬೇರೆಯಲ್ಲ ಅನ್ನುವಂತಹ ಭಾವನೆ ಅಹಂ ಅದು ಗರ್ಭಸ್ಥೇವ ವಾಮದೇವ ಏಮಾಚ ಅಹಂ ಮನುರಭವಂ ಸೂರ್ಯಶ್ಚ ಅಂತ ಶ್ರುತಿಯಲ್ಲಿ ಹೇಳ್ತಾರೆ ಗರ್ಭದಲ್ಲಿ ಶಿಶುವಾಗಿದ್ದಾಗಲೇ ವಾಮದೇವ ಮಹರ್ಷಿಗಳಿಗೆ ಈ ಒಂದು ಬ್ರಹ್ಮಾನುಭೂತಿ ಅಂತ ಬಂತಂತೆ ಅಹಂ ಮನುರಭವಂ ಸೂರ್ಯಶ್ಚ ನಾನೇ ಮನುವಾಗಿದ್ದೇನೆ ನಾನೇ ಸೂರ್ಯನಾಗಿದ್ದೇನೆ ನಾನೇ ಚಂದ್ರನಾಗಿದ್ದೇನೆ ಅಂದರೆ ಈ ಸಾರ್ವಾತ್ಮ್ಯ ಅನುಭೂತಿ ಅದು ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಗರ್ಭದಲ್ಲಿದ್ದಾಗಲೇ ಬಂದ್ಬಿಡ್ತು ಆತರಿಗೆ ಶುಕಮಹರ್ಷಿಗಳು ವ್ಯಾಸರ ಪುತ್ರರಾದಂತಹ ಶುಕಮರ ಮಹರ್ಷಿಗಳು ಜನ್ಮತಃ ಆರಭ್ಯ ವಿರಕ್ತರಾಗಿ ಅವರು ಎಲ್ಲವನ್ನೂ ಬಿಟ್ಟು ಹೊರಟು ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ವ್ಯಾಸ ಮಹರ್ಷಿಗಳು ಯಾರು ನಮಗೆ ಎಲ್ಲ ಈ ಆಧ್ಯಾತ್ಮಿಕವಾದಂತಹ ಗ್ರಂಥಗಳಿಗೆ ಮೂಲಕರ್ತೃವಾಗಿದ್ದಾರೋ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೋ ವೇದಗಳ ವಿಭಾಗವನ್ನು ಮಾಡಿದ್ದಾರೋ ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದ್ದಾರೋ ಸಂಪೂರ್ಣ ವೇದಾಂತವನ್ನೇ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತಹ ವ್ಯಾಸಮಹರ್ಷಿಗಳು ಪುತ್ರ ಶೋಕದಿಂದ ಆವಾಗ ನರಳುತ್ತಾರೆ ವಿರಹಕಾತರ ಆಜುಹಾವ ಅಂತ ಹೇಳಿಬಿಟ್ಟು ಭಾಗವತದಲ್ಲಿ ಹೇಳ್ತಾರೆ ಪುತ್ರ ವಿಯೋಗಜನಿತ ದುಃಖವನ್ನು ಸಹಿಸಲಾರದೆ ಅವರು ಶುಕರನ್ನ ಕರೆಯುತ್ತಾರೆ ಅಂದ್ರೆ ಒಂದು ಕ್ಷಣ ಅವರಿಗೂ ಕೂಡ ಆ ರೀತಿಯಾದಂತಹ ಮಂಕು ಕವಿಯುತ್ತೆ ಅಂತ ಹೇಳಿದ್ರೆ ಈ ಪ್ರಾಪಂಚಿಕ ವಿಷಯದ ವಾಸನೆ ಎಷ್ಟು ಬಲಿಷ್ಠವಾದದ್ದು ಇದನ್ನು ಗೆಲ್ಲಬೇಕಾದ್ರೆ ಇಂತಹ ಒಂದು ವಾಸನೆಯನ್ನು ನಾವು ಗೆಲ್ಲಬೇಕಾದರೆ ನಮ್ಮ ಪ್ರಯತ್ನ ಎಷ್ಟು ಬಲವಾಗಿರಬೇಕು ಯಕ್ಷಾನುರೂಪೋ ಬಲಿ ಅಂತ ಒಂದು ಮಾತು ಹೇಳ್ತಾರೆ ಯಕ್ಷ ಇದ್ರೆ ಭೂತ ಇದ್ರೆ ದೊಡ್ಡ ಭೂತ ಆದರೆ ಅದಕ್ಕೆ ಸರಿಯಾದ ಬಲಿ ಕೊಡಬೇಕು ಅಷ್ಟು ದೊಡ್ಡ ಭೂತಕ್ಕೆ ಮುಷ್ಟಿ ಅವಲಕ್ಕಿ ಕೊಟ್ಟರೆ ಅದು ತೃಪ್ತಿ ಹೊಂದುತ್ತೀಯೇ ಹಾಗೆ ಇಷ್ಟು ದೊಡ್ಡ ಸಾಧನೆ ಫಲವನ್ನು ಪಡೆಯಬೇಕು ಅಂತಾದರೆ ನಮ್ಮ ಸಾಧನೆಯೂ ಹಾಗೇ ಇರಬೇಕು ಆ ಸಾಧನೆಯನ್ನೇ ಯೋಗ ಅಂತ ಯೋಗಾಧಿಗಮೇನ ದೇವಂ ಮತ್ವ ದೇವ ಅಂತ ಹೇಳಿದ್ರೆ ಯಾರು ದಿವ್ಯತ ಇತಿ ದೇವ ಸ್ವರೂಪ ಸ್ವಯಂ ಪ್ರಕಾಶ ಪ್ರಕಾಶಸ್ವರೂಪನಾದಂತಹ ಪರಮಾತ್ಮ ದೇವ ಅಂತ ಹೇಳಿದ್ರೆ ಯಾವುದು ಇಂದ್ರಾದಿ ದೇವತೆಗಳಲ್ಲ ಇಲ್ಲಿ ದೇವ ಶಬ್ದಕ್ಕೆ ಪ್ರಕಾಶಮಾನ ಸ್ವರೂಪದಲ್ಲಿರುವಂತಹ ತತ್ವ ಅದನ್ನು ತಿಳಿದಾಗ ಧೀರ ಅವನೇ ಧೀರ ಅವನಿಗೆ ಹರ್ಷಶೋಕ ಊಜಾ ಅತಿ ಹರ್ಷವೂ ಇರೋದಿಲ್ಲ ಆನಂತರದಲ್ಲಿ ಶೋಕವೂ ಇರೋದಿಲ್ಲ ಕೆಲವರು ಪ್ರಶ್ನೆ ಮಾಡೋದುಂಟು ಅಂತಹ ಮುಕ್ತಿ ನಮಗೆ ಯಾಕಪ್ಪ ಶೋಕ ಇಲ್ಲದೆ ಇರೋದು ಪರವಾಗಿಲ್ಲ ಹರ್ಷವೂ ಇಲ್ಲ ಅಂತಾದರೆ ನಮಗೆ ಯಾಕೆ ಬೇಕಪ್ಪ ಅಂತ ಕೇಳಿದರೆ ಇಲ್ಲಿ ಸ್ವಾರಸ್ಯವಿಷ್ಟೇ ಹರ್ಷಾನು ಶಬ್ದಕ್ಕೆ ಲೋಕದಲ್ಲಿ ನಮಗೆ ಸಂತೋಷ ಸುಖ ಹರ್ಷ ಅಂತ ನಾವು ಹೇಳ್ತೀವಲ್ಲ ಇದೆಲ್ಲ ವಿಷಯ ಸುಖಗಳು ವಿಷಯಜನಿತವಾದಂತಹ ಆನಂದ ಏನಿದೆಯೋ ಅದನ್ನು ಹರ್ಷ ಅಂತ ಹೇಳಿ ಜನ್ಯವಾದ ಸುಖ ಜನ್ಯವಾದ ಸುಖ ನಮಗೆ ಬೇಡ ಯಾಕೆಂದ್ರೆ ಜನ್ಯವಾದ ಸುಖ ಬಂದ್ರೆ ಅದು ಕೊನೆಗೆ ದುಃಖಕ್ಕೇ ಕಾರಣ ಅದಕ್ಕಾಗಿಯೇ ಸ್ವರ್ಗಾದಿ ಸಾಧನೀಭೂತವಾದಂತಹ ಸುಖಕ್ಕೆ ಸಾಧನೀಭೂತವಾದಂತಹ ಕಾಮ್ಯ ಕರ್ಮಗಳನ್ನು ಮಾಡೋದು ಸರಿಯಲ್ಲ ಅನ್ನುವಂತಹ ಒಂದು ಸಿದ್ಧಾಂತ ವೇದಾಂತದಲ್ಲಿ ಇದೆ ಕಾಮ್ಯ ಕರ್ಮಗಳನ್ನು ಮಾಡಬೇಡಿ ನನಗೆ ಇಂಥ ಫಲ ಆಗಲಿ ಅಂತ ಹೇಳಿಬಿಟ್ಟು ನೀವು ಆ ಫಲವನ್ನು ಬಯಸಿ ಕರ್ಮವನ್ನು ಮಾಡಬೇಡಿ ವೇದಾಂತ ಹೇಳುತ್ತೆ ಉಪನಿಷತ್ತು ಹೇಳುತ್ತೆ ಯಾಕೆ ಆ ಒಂದು ಕಾಮನೆಯಿಂದ ಒಂದು ಕರ್ಮವನ್ನು ಮಾಡಿದಾಗ ಏನಾಗುತ್ತೆ ಆ ಕಾಮನಾ ರೂಪವಾಗಿ ಫಲವನ್ನು ಪರಮಾತ್ಮ ಕೊಡ್ತಾನೆ ನೀವು ಯಾವ ಕಾಮನೆಯನ್ನು ಇಟ್ಟುಕೊಂಡು ಯಾವ ಕರ್ಮವನ್ನು ಮಾಡುತ್ತೀರೋ ಆ ಕಾಮನೆಗೆ ಅನುರೂಪವಾದ ಫಲವನ್ನು ಅವನು ಕೊಟ್ಟುಬಿಡ್ತಾನೆ ಕೊಟ್ಟ ನಂತರ ನೀವು ಅನುಭವಿಸಬೇಕಾ ಅನುಭವಿಸೋದಕ್ಕೆ ಈ ಜನ್ಮದಲ್ಲಿ ಆಯಸ್ಸು ಇಲ್ಲ ಅಂತಾದರೆ ಮುಂದಿನ ಜನ್ಮದಲ್ಲಿ ಆ ಇದನ್ನು ಕೊಡ್ತಾನೆ ಮುಂದಿನ ಜನ್ಮದಲ್ಲಿ ಪುನಃ ಅನುಭವಿಸ್ತೀರಾ ಅನುಭವಿಸಿದ ನಂತರ ಏನಾಯಿತು ಅದು ಮುಗಿದೋಯ್ತು ಮುಗಿದೋದ ನಂತರ ಉದಾಹರಣೆಗೆ ಯೋಚನೆ ಮಾಡಿ ಅಶ್ವಮೇಧ ಯಾಗವೋ ಜ್ಯೋತಿಷ್ಠೋಮವೋ ಸೋಮಯಾಗವೋ ದರ್ಶಪೂರ್ಣ ಮಾಸ ಯಾಗವೋ ನಿರೂಢ ಪಶುಬಂಧವೋ ವಾಜಪೇಯವೋ ಇತ್ಯಾದಿ ಯಾಗಗಳು ಯಾವುದಿದ್ದಾವೆ ವಿಶ್ವಜಿದ್ಯಾಗವೋ ಯಾವುದೋ ಒಂದು ಯಾಗ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಅಥವಾ ಅತಿರುದ್ರ ಮಹಾಯಾಗ ಚಂಡಿ ಯಾಗ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಮಾಡಿದ ಕರ್ಮದ ಫಲವಾಗಿ ಸ್ವರ್ಗ ಸಿಕ್ಕಿಬಿಡುತ್ತೆ ಸ್ವರ್ಗಕ್ಕೂ ಹೋಗಿಬಿಡ್ತಾರೆ ಮಾಡಿದಂತಹ ಕರ್ತೃ ಸ್ವರ್ಗಕ್ಕೆ ಹೋಗಿ ಏನನ್ನು ಅನುಭವಿಸ್ತಾನೆ ಸುಖವನ್ನು ಅನುಭವಿಸ್ತಾನೆ ಯಾವ ಸುಖ ಈ ಲೋಕದಲ್ಲಿ ಇಲ್ಲದೇ ಇರುವಂತಹದ್ದು ಮನಸ್ಸಿನಲ್ಲೂ ಊಹಿಸಲಿಕ್ಕೆ ಆಗದಿದ್ದಂತಹ ಸುಖವನ್ನು ಅನುಭವಿಸ್ತಾನೆ ಸಿಂಪಲ್ಲಾಗಿ ಯೋಚನೆ ಮಾಡಿ ಮನುಷ್ಯ ಈ ಲೋಕದಲ್ಲಿ ನಮಗೆ ಏನು ಸುಖ ಇದೆ ಸುಖ ಇಲ್ಲ ತಾನೇ ಎಲ್ಲರ ಅನುಭವದಲ್ಲಿದೆ ಆದರೆ ಸ್ವಲ್ಪ ಸುಖ ಇದೆ ಅನ್ನೋದು ಒಪ್ಕೊಳ್ತೀರಿ ತಾನೇ ಸ್ವಲ್ಪ ಸುಖ ಅಂತೂ ಇದೆ ಸ್ವಾಮಿ ನಾವು ಎ ಸಿ ಬಂಗ್ಲಲ್ಲಿದ್ದೇವೆ ಕಾಳು ಇದ್ದಾರೆ ಒಳ್ಳೆ ವಾಹನಗಳಿದ್ದಾವೆ ಭೃತ್ಯರಿದ್ದಾರೆ ಇತ್ಯಾದಿ ಇತ್ಯಾದಿ ಭೋಗಭಾಗ್ಯಗಳೆಲ್ಲ ಇದೆ ಅದರಿಂದ ಸುಖ ಇದೆ ಅಂತ ಹೇಳ್ತೀರಾ ಆ ಸುಖ ಎಲ್ಲಿಯವರೆಗಿರುತ್ತೋ ಅನುಭವಿಸ್ತಾ ಇರ್ತಾನೆ ಮಧ್ಯೆ ಮಧ್ಯೆ ದುಃಖವೂ ಬರ್ತಾ ಇರ್ತೆ ಈ ದುಃಖವೂ ಸೇರಿದ ಸುಖ ಇಲ್ಲಿದೆ ಹೌದಾ ಈ ದುಃಖ ಮಿಶ್ರಿತವಾದ ಸುಖವಿದ್ರೂ ಕೂಡ ಈ ಸಂಸಾರವನ್ನು ಬಿಟ್ಟು ಹೋಗುವಾಗ ಈ ಶರೀರವನ್ನು ಬಿಟ್ಟು ಹೋಗುವಾಗ ಯಾರಿಗ್ಯಾರು ಸುಖವಾಗುತ್ತೋ ದುಃಖ ತಾನೇ ಆಗೋದು ದುಃಖ ಮಿಶ್ರಿತವಾದಂತಹ ಸುಖವನ್ನ ಬಿಟ್ಟು ಹೋಗುವಾಗಲೇ ನಮಗೆ ಇಷ್ಟು ದುಃಖವಾಗ್ತಾ ಇರಬೇಕಾದ್ರೆ ಅಳ್ತಾ ಇರಬೇಕಾದ್ರೆ ಅತ್ಯಂತ ಸಂಕಟವನ್ನು ಪಡ್ತಾ ಇರಬೇಕಾದ್ರೆ ದುಃಖವೇ ಇಲ್ಲದ ಸುಖವನ್ನು ಅನುಭವಿಸಿ ಪುನಃ ವಾಪಸ್ ಬರಬೇಕಾದ್ರೆ ಎಷ್ಟು ಸುಖ ದುಃಖ ಆಗಬೇಕು ಅಂತಹ ಸ್ವರ್ಗ ಸುಖ ಅಶ್ ಇಷ್ಟು ದಿವಸ ಅನುಭವಿಸಿ ಇವತ್ತು ಅಲ್ಲಿಂದ ಕೆಳಗೆ ಬರಬೇಕು ಪುನಃ ಈ ಲೋಕಕ್ಕೆ ಅಂತ ಹೇಳುವಾಗ ಆ ಸುಖದಿಂದ ನಿಮಗೆ ದುಃಖ ಉಂಟಾಗುತ್ತೋ ಇಲ್ಲವೋ ಅಂತಹ ಸುಖ ನಮಗೆ ಬೇಕೋ ಪುನಃ ನಾವು ಕಾಮ್ಯಕರ್ಮವನ್ನು ಮಾಡಿ ಆ ಸುಖವನ್ನು ಪಡೆದರೆ ಕೊನೆಗದು ದುಃಖದಲ್ಲೇ ಪರ್ಯವಸಾನವಾಗೋದು ದುಃಖದಲ್ಲೇ ಪರ್ಯವಸಾನವಾಗದ ಆಗುವಂತಹ ಸುಖದಿಂದೇನು ಪ್ರಯೋಜನ ನಮಗೆ ಸಿಕ್ಕಿರುವ ಸುಖ ಶಾಶ್ವತವಾಗಿ ನಿಲ್ಲಬೇಕು ಆ ರೀತಿಯಾದ ಒಂದು ಸುಖ ಇದೆ ಅಂತಾದರೆ ಅದನ್ನು ನಾವು ಪಡೀಬೇಕು ಅದೇ ಆನಂದ ಅದೇ ನಿಜವಾದ ಆತ್ಮಸ್ವರೂಪ ವಿಜ್ಞಾನಮ ಆನಂದಂ ಪರಾಯಣಂ ಆನಂದೋ ಬ್ರಹ್ಮೇ ದಿವ್ಯಜಾನ ಸುಖಂ ಬ್ರಹ್ಮೇ ದಿವ್ಯಜಾನ ಅಂತ ಮನುಷ್ಯತ್ ಹೇಳಿಲ್ಲ ಯಾಕೆ ಲೌಕಿಕ ಸುಖ ಏನಿದೆಯೋ ಲೌಕಿಕ ಆನಂದ ಏನಿದೆಯೋ ಅದು ಸುಖ ಶಬ್ದದಿಂದ ಹೇಳುವಂತಹದ್ದು ಪರಮಾತ್ಮ ಸ್ವರೂಪದಲ್ಲಿರುವಂತಹ ಸುಖ ಆನಂದ ಶಬ್ದದಿಂದ ಹೇಳಲ್ಪಡುತ್ತೆ ಲೋಕದಲ್ಲಿ ನಮಗೆ ವಿಷಯಗಳಿಂದ ಬರುವಂತಹದ್ದು ಆನಂದ ಅದು ಸುಖ ಅದೇ ಹರ್ಷ ಆ ಹರ್ಷ ಜನ್ಯವಾದ ಹರ್ಷ ಅಂತಹ ಅರುಷವಾಗಲಿ ಶೋಕವಾಗಲಿ ಇವನಿಗೆ ಆಗೋದಿಲ್ಲ ಆತ್ಮನನ್ನು ತಿಳಿದವನಿಗೆ ಅದನ್ನು ಹೇಳ್ತಾ ಇದ್ದಾರೆ ಹರ್ಷ ಶೋಕವು ಜಹಾತಿ ಅಂತಹ ಹರ್ಷ ಬೇಕೋ ನಿಮಗೆ ಅಂದರೆ ಅನಿತ್ಯವಾದಂತಹ ಸುಖ ಬೇಕೋ ಬೇಡ ಅನಿತ್ಯ ಸುಖವನ್ನು ಅವನು ಪಡೋದೇ ಇಲ್ಲ ನಿತ್ಯ ಸ್ವರೂಪದಲ್ಲಿ ತಾನೇ ಆನಂದ ಸ್ವರೂಪನಾಗಿ ನಿಂತು ಬಿಡ್ತಾನೆ ರಸಂಶೇವಂ ಲಬ್ಧುವ ಆನಂದೀ ಆನಂದೀಭವತಿ ಆ ರಸ ಸ್ವರೂಪನಾದಂತಹ ಪರಮಾತ್ಮನನ್ನ ಪಡೆದು ಅವನೇ ಆನಂದಿ ಆನಂದ ಸ್ವರೂಪನಾಗಿ ನಿಂತು ಬಿಡುತ್ತಾನೆ ತಾನೇ ಆನಂದನಾಗ್ತಾನೆ ಆನಂದವನ್ನು ಅನುಭವಿಸೋದಲ್ಲ ಆನಂದ ಅನುಭವಿಸೋನು ಬೇರೆ ಆನಂದ ಬೇರೆ ಅಂತ ಆಗುತ್ತೆ ಇವನೇ ಆನಂದ ಸ್ವರೂಪನಾಗಿ ಬಿಡುತ್ತಾನೆ ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ ಇದು ಅಲ್ಲಿ ಇರುವಂತಹ ತತ್ವ ಅದನ್ನೇ ಅನುಭವಕ್ಕೆ ಬಂದಾಗ ಅಹಂ ಬ್ರಹ್ಮಾಸ್ಮಿ ಅಂತ ಅವನು ಹೇಳ್ತಾನೆ ಅದಕ್ಕೆ ತತ್ವಮಸಿ ಎನ್ನುವಂತಹದು ಉಪದೇಶ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಆನುಭಾವಿಕವಾದದ್ದು ಅನುಭವ ರೂಪದಲ್ಲೇ ಇರುವಂತಹದ್ದು ಮಹಾವಾಕ್ಯ ಅಂತ ಹೇಳ್ತಾರೆ ಇಂತಹ ದುರ್ದರ್ಶವಾದ ಒಂದು ಶ್ಲೋಕದ ವ್ಯಾಖ್ಯಾನ ಇಷ್ಟು ವಿಚಾರ ಹೇಳಬೇಕಾಗಿ ಬಂತು ಸ್ವಲ್ಪ ವಿಸ್ತಾರವಾಗಿಯೇ ಹೇಳಿದ್ದೇನೆ ಎಂಪರಿಗೃಹ್ಯಮರ್ತ್ಯ ಪ್ರವಹ್ಯಧರ್ಮ್ಯ ಅನುಮೇತಮಾಪ್ಯ ಸ ಮೋದತೆ ಮೋದನೀಯಂ ಹಿ ಲಬ್ಧ್ವಾ ವಿವೃತ ಸದ್ಮ ನಿಕೇತ ಸಂಮನ್ಯೇ ಈ ರೀತಿಯಾಗಿರುವಂತಹ ಆತ್ಮಸ್ವರೂಪದ ತತ್ವವನ್ನು ತಿಳಿದಾಗ ಸಂಪರಿಗೃಹ್ಯಮರ್ತ್ಯ ಪ್ರವೃಹ್ಯ ಧರ್ಮ್ಯಂ ಅಣುಮೇತಮಾಪ್ಯ ಅತ್ಯಂತ ಸೂಕ್ಷ್ಮ ಸ್ವರೂಪದಲ್ಲಿರುವಂತಹ ಇವನನ್ನ ಆತ್ಮಸ್ವರೂಪ ಅತ್ಯಂತ ಸೂಕ್ಷ್ಮ ಸ್ವರೂಪ ಅಂದ್ರೆ ದುರ್ದರ್ಶಾಂತಿ ಹಿಂದೆ ಏನು ಹೇಳಿದ್ನೋ ಆದ್ರಿಂದ ಅದು ಅತ್ಯಂತ ಸೂಕ್ಷ್ಮ ಸ್ವರೂಪ ಸೂಕ್ಷ್ಮ ಸ್ವರೂಪದಲ್ಲಿರುವಂತಹ ಈ ಆತ್ಮನನ್ನ ಪ್ರವೃಹ್ಯ ಪೃಥಕ್ ಬೇರೆ ಎಲ್ಲವುದರಿಂದಲೂ ಕೂಡ ಇದನ್ನು ಬೇರ್ಪಡಿಸಿ ಇದಕ್ಕೊಂದು ಉದಾಹರಣೆ ಹೇಳ್ತಾರೆ ತದ್ಯಥೈ ಯಥಾ ಇಶೀಕಾಂ ತೂಲಮಿವ ಪೃಥಕ್ ಅಂತ ಹೇಳ್ತಾರೆ ಅಂದ್ರೆ ಹತ್ತಿಯ ರಾಶಿ ಹತ್ತಿಯ ರಾಶಿಯಲ್ಲಿ ಒಂದು ಸೂಜಿ ಬಿದ್ದುಬಿಟ್ಟಿದೆ ಆ ಸೂಜಿಯನ್ನು ತೆಗಿಬೇಕಾದ್ರೆ ಏನು ಮಾಡ್ತೀರಾ ಎಲ್ಲ ಹತ್ತಿಯನ್ನು ಬೇರ್ಪಡಿಸಿ 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 ಅದನ್ನು ಮಾತ್ರ ಎತ್ತುಕೊಳ್ತೀರಾ ಹಾಗೆ ಆತ್ಮಸ್ವರೂಪವನ್ನು ವಿಷಯಗಳಿಂದ ಬೇರ್ಪಡಿಸಿ 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 ಆತ್ಮಸ್ವರೂಪವನ್ನು ತಿಳಿದುಕೊಂಡಾಗ ಅದನ್ನೇ ಆ ಪ್ರವೃಹ್ಯಾನು ಶಬ್ದ ಹೇಳುವಂತಹ ಪೃಥಕೃತ್ಯ ಆ ರೀತಿಯಾದಂಥ ಆತ್ಮಸ್ವರೂಪವನನ್ನು ಪ್ರವೃಹ್ಯ ಧರ್ಮ್ಯಂ ಅಣುಂ ಏತಂ ಆಪ್ಯ ಪ್ರಾಪ್ಯ ಸ ಮೋದತೆ ಮೋದನೀಯಂ ಆನಂತರದಲ್ಲಿ ಅವನು ಮೋದನೀಯ ಸ್ಥಾನ ಅಂದರೆ ಹರ್ಷ ಪಡುವಂತಹ ಆನಂದ ಪಡುವಂತಹ ಸ್ಥಾನದಲ್ಲಿ ತಾನು ನಿತ್ತು ಮೋದತೆ ಅವನು ಸಂತೋಷದಲ್ಲಿ ಇರ್ತಾನೆ ವಿವೃತಂ ಅಂಥವನಿಗೆ ಸ್ವರೂಪ ಏನಿದೆಯೋ ತನ್ನ ಅನುಭವಕ್ಕೆ ಬರುತ್ತೆ ಅಂತಹ ಸ್ವರೂಪ ತತ್ವ ಏನಿದೆಯೋ ಅದು ನಿನಗಾಗಿ ತೆರೆದುಕೊಂಡು ನಿಂತಿದೆ ವಿವೃತಂ ಸದ್ಮ ನಚಿಕೇತ ನಿನಗಾಗಿ ತಾನು ತನ್ನ ಸ್ವರೂಪವನ್ನು ತೆರೆದುಕೊಂಡು ತನ್ನ ದ್ವಾರವನ್ನು ತೆರೆದುಕೊಂಡು ನಿಂತಿದೆ ಅಂದ್ರೇನು ನೀನು ಆ ತತ್ವವನ್ನು ತಿಳಿಯುವುದಕ್ಕೆ ಬಾಗಿಲಲ್ಲಿ ಬಂದು ನಿಂತಿದ್ದೀಯಾ ನೀನು ಅದಕ್ಕೆ ಅಧಿಕಾರಿ ನಿನಗೆ ನಾನು ಉಪದೇಶ ಮಾಡ್ತೇನೆ ಮೋದನೀಯಂ ಹಿರಬ್ಧ್ವ ವಿವೃತಂ ಸದ್ಮ ನಚಿಕೇತ ಸಂಮನ್ಯೇ ಅಂದರೆ ನಾನು ನಿನಗೆ ಆತ್ಮತತ್ವದ ಉಪದೇಶ ಮಾಡ್ತೇನೆ ಅಂತ ಹೇಳಿದ ಅಂದರೆ ಇಷ್ಟು ಹೊತ್ತಿಗೆ ಹೇಳಿದ್ರಿಂದ ಏನಾಯಿತು ಆ ಮೂರನೇ ವರದ ರೂಪದಲ್ಲಿ ಅಸ್ತಿತ್ಯೇಕೇನು ಏಕೇನು ಆಯಮಸ್ಥಿತಿ ಚೈಕೆ ಏನು ಅಂತಹ ಪ್ರಶ್ನೆಯನ್ನು ಏನು ಕೇಳಿದ್ನೋ ಆ ನಂತರದಲ್ಲಿ ಆ ಪ್ರಶ್ನೆ ನೀನು ಕೇಳಬೇಡ ನಿನಗೆ ಬೇಕಾದ್ದೆಲ್ಲ ಕೊಡ್ತೀನಿ ಅಂತ ಆ ಯಮಧರ್ಮರಾಜ ಯಾವ ಪ್ರಲೋಭನಗಳನ್ನು ಮಾಡಿದ್ದಾನೋ ಆ ಪ್ರಲೋಭನಗಳನ್ನು ಮಾಡಿದ ನಂತರವೂ ಕೂಡ ಅವನು ಜಗ್ಗದೆ ಆ ದೃಢವಾದ ಮನಸ್ಸಿನಿಂದ ವರಸ್ತುಮೇ ವರಣೀಯಸ್ಸ ಏವ ಅದೇ ವರ ನನಗೆ ಬೇಕು ಅದೇ ತತ್ವ ನನಗೆ ಬೇಕು ಆಧ್ಯಾತ್ಮಿಕ ತತ್ವವನ್ನೇ ನನಗೆ ಬೋಧನೆ ಮಾಡು ಅಂತ ಹೇಳಿದಾಗ ಪುನಃಪುನಃ ಅವನನ್ನು ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ಅವನ ದೃಢ ಮನಸ್ಕತ್ವ ಮನಸ್ಸಿನ ಸ್ಥೈರ್ಯವನ್ನು ನಿರ್ಧಾರ ಮಾಡಿಕೊಂಡು ಯಮ ಇವನು ಆ ಒಂದು ಆಧ್ಯಾತ್ಮಿಕ ತತ್ವವನ್ನು ತಿಳಿಯುವುದಕ್ಕೆ ನಿಜವಾದ ಅಧಿಕಾರಿ ಇವನಿಗೆ ಅಯೋಗ್ಯತೆ ಇದೆ ಆದ್ದರಿಂದ ಉಪದೇಶ ಮಾಡಿದರೆ ಇವನಿಗೆ ಮಾಡಬೇಕು ನಾನು ಮಾಡ್ತೇನೆ ಅಂತ ನಿಶ್ಚಯ ಮಾಡಿ ಹೇಳ್ತಾನೆ ಸಂತುಷ್ಟನಾಗಿ ಸಂತುಷ್ಟನಾಗಿ ಹೇಳಲಿಕ್ಕೆ ತಾನು ಸಿದ್ಧನಾಗಿದ್ದೇನೆ ಅಂತ ಯಾವಾಗ ಹೇಳ್ತಾನೋ ಆವಾಗ ಪುನಃ ನಚಿಕೇತ ಕೇಳ್ತಾನೆ ಅನ್ಯತ್ರ ಧರ್ಮಾರ್ ಅನ್ಯತ್ರ ಧರ್ಮಾರ್ ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾಚ್ಯ ಎತ್ತತ್ ಪಶ್ಯಸಿ ತದ್ವದ ನೀನು ನನ್ನ ವಿಷಯದಲ್ಲಿ ನಿಜವಾಗಿ ಸಂತುಷ್ಟನಾಗಿದ್ದೇ ಆಗಿದ್ದಲ್ಲಿ ಹಾಗಾದರೆ ನನಗೆ ಈ ತತ್ವವನ್ನು ಬೋಧಿಸು ಯಾವುದು ಈ ತತ್ವ ಅವನು ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ಈಗ ಕೆಲವರು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡುವಾಗಲೇ ಗೊತ್ತಾಗುತ್ತೆ ಅವರು ಗೊತ್ತಿದ್ದು ಪ್ರಶ್ನೆ ಮಾಡ್ತಿದ್ದಾರೋ ಗೊತ್ತಿಲ್ಲದೆ ಪ್ರಶ್ನೆ ಮಾಡ್ತಿದ್ದಾರೋ ಅರ್ಥ ಅರ್ಧಂಬರ್ಧ ಗೊತ್ತಿದೆಯೋ ಅಂತ ಆ ಪ್ರಶ್ನೆ ಎಲ್ಲ ಗೊತ್ತಾಗ್ಬಿಡುತ್ತೆ ಸಪ್ತರ್ಷಿಗಳು ಎಷ್ಟು ಜನಪ್ಪ ಪ್ರಶ್ನೆ ಮಾಡಿದೆ ಸಪ್ತರ್ಷಿಗಳು ಎಷ್ಟು ಜನ ಅಂತ ಕೇಳಿದರೆ ಈ ಪ್ರಶ್ನೆಗೆ ಏನು ಹೇಳಬೇಕು ನಗಬೇಕೋ ಅಳಬೇಕೋ ಗೊತ್ತಿದ್ದು ಕೇಳ್ತಾರೋ ಗೊತ್ತಿಲ್ಲದೆ ಗೊತ್ತಾ ಹೋಗ್ಬಿಡುತ್ತೆ ಸಪ್ತರ್ಷಿಗಳು ಋಷಿಗಳು ಪಂಚಪಾಂಡವರು ಎಷ್ಟು ಜನ ಹಾಗೆ ಪ್ರಶ್ನೆ ಮಾಡಿದ ಹಾಗಿದ್ರೆ ಪ್ರಯೋಜನವ ಪ್ರಶ್ನೆ ಮಾಡುವಾಗಲೇ ಅವರ ಯೋಗ್ಯತೆ ಗೊತ್ತಾಗುತ್ತೆ ಇವನು ಎಷ್ಟು ವಿಷಯವನ್ನು ತಿಳ್ಕೊಂಡಿದ್ದಾನೆ ಯಾವ ಅಂಶದಲ್ಲಿ ಇವನಿಗೆ ಸಂಶಯ ಇದೆ ಅನ್ನುವಂಥದ್ದು ಪ್ರಶ್ನೆಯಲ್ಲೇ ಗೊತ್ತಾಗುತ್ತೆ ಆ ರೀತಿಯಾಗಿರುವಾಗ ಇವನು ಈ ಆಧ್ಯಾತ್ಮಿಕ ತತ್ವ ವಿಷಯದಲ್ಲಿ ಮಾಡುವಂತಹ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾಕೃತಾ ಅನ್ಯತ್ರ ಭೂತಾಚೆ ಭವ್ಯಾಚೆ ಎತ್ತಶ್ಯಸಿ ತದ್ವದ ನೀನು ನನ್ನ ವಿಷಯದಲ್ಲಿ ತೃಪ್ತನಾಗಿದ್ದರೆ ನಿಜವಾಗಿ ನನ್ನ ವಿಷಯದಲ್ಲಿ ನಿನಗೆ ವಿಶ್ವಾಸವಿದ್ದಿದ್ದೇ ಆದರೆ ಈ ಒಂದು ಪ್ರಶ್ನೆಗೆ ಉತ್ತರ ಹೇಳು ಅಂದರೆ ಈ ಪ್ರಶ್ನೆ ಇದು ಬೇರೆ ಪ್ರಶ್ನೆ ಅಲ್ಲ ಅಸ್ತಿತ್ವೈಕೆ ನ್ಯಾಯಮಸ್ಥಿತಿ ಚೈಕೆ ಅಂತ ಹಿಂದೆ ಏನು ಕೇಳಿದನು ಅದರದ್ದೇ ವಿಸ್ತಾರ ರೂಪ ಇಲ್ಲದೇ ಹೋಗಿಬಿಟ್ರೆ ಅವನು ಕೇಳಿದ್ದು ಮೂರು ವರ ಕೊಡ್ತೀನಿ ಅಂತ ಹೇಳಿದ್ದು ಮೂರು ಪ್ರಶ್ನೆ ಇವ ಕೇಳಿ ಹೋಗಿತ್ತು ಮೂರು ಪ್ರಶ್ನೆ ಆದಮೇಲೆ ನಾಲ್ಕನೇ ಪ್ರಶ್ನೆ ಇವನು ಹೆಂಗೆ ಕೇಳ್ತಾನೆ ಈ ಪ್ರಶ್ನೆ ಅದನ್ನು ವಿಚಾರ ಮಾಡಿದ್ದಾರೆ ಇಲ್ಲಿ ಇದು ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಕೇಳಲಿಕ್ಕೆ ಇವನಿಗೆ ಅಧಿಕಾರವೇ ಇಲ್ಲವಲ್ಲ ಮೂರೇ ತಾನೇ ಅವನ ವರ ಕೊಟ್ಟಿದ್ದು ನಾಲ್ಕನೇ ವರ ಕೊಟ್ಟಿಲ್ಲ ನಾಲ್ಕನೇ ವರ ಅವನು ಸ್ವಯಂ ಇಚ್ಛೆಯಿಂದ ಕೊಟ್ಟಿದ್ದು ಆ ಒಂದು ಹಾರ ರೂಪದಲ್ಲಿ ನಾಚಿಕೇತಾಗ್ಲಿ ಅಂತ ನಿನ್ನ ಹೆಸರಿನಲ್ಲಾಗ್ಲಿ ಅಂತ ನಾಲ್ಕನೇ ವರ ಓ ಇದನ್ನ ಹ್ಯಾಕ್ ಕೇಳ್ತಾನೆ ಅಂತ ಕೇಳಿದರೆ ಇದು ಆ ಹಿಂದೆ ಕೇಳಿದ ಮೂರನೇ ಪ್ರಶ್ನೆಗಿಂತ ಬೇರೆಯಾದ ಪ್ರಶ್ನೆ ಅಲ್ಲ ಅದರದ್ದೇ ವಿಸ್ತೃತ ಸ್ವರೂಪ ಏನದು ಅನ್ಯತ್ರ ಧರ್ಮ ಧರ್ಮಾದ ಅನ್ಯತ್ರ ಅಂದರೆ ಧರ್ಮಕ್ಕಿಂತ ಧ ಅನ್ಯತ್ರ ಅನ್ನುವಂಥ ಶಬ್ದ ಇದ್ರೂ ಕೂಡ ಅನ್ಯತ್ ಅಂತ ಅರ್ಥ ಧರ್ಮಕ್ಕಿಂತ ಬೇರೆಯಾದದ್ದು ಅಧರ್ಮಕ್ಕಿಂತ ಬೇರೆಯಾದದ್ದು ಧರ್ಮಾದ ಅನ್ಯತ್ರ ಅಧರ್ಮಾದ ಅನ್ಯತ್ರ ಅನ್ಯತ್ರ ಅಸ್ಮತ್ ಕೃತಾಕೃತಾದ್ ಕೃತಕ್ಕಿಂತ ಬೇರೆಯಾದದ್ದು ಅಕೃತಕ್ಕಿಂತ ಬೇರೆಯಾದದ್ದು ಏನು ಸ್ವಾಮಿ ಇದೆಲ್ಲ ಒಗಟ್ನೆ ಆಗಿದೆ ನಮಗೇನು ತಲೆಗೆ ಹೋಗೋದಿಲ್ಲ ಧರ್ಮಕ್ಕಿಂತ ಬೇರೆ ಆದದ್ದು ಸ್ವಲ್ಪ ಮಟ್ಟಿಗೆ ಅರ್ಥವಾಗುತ್ತೆ ಅಧರ್ಮಕ್ಕಿಂತ ಬೇ ಅದು ಸ್ವಲ್ಪ ಅರ್ಥವಾಗಿ ಈ ಕೃತ ಅಕೃತ ನಮ್ಮ ತಲೆಗೆ ಹೋಗೋದಿಲ್ಲ ಹೇಳ್ಬಹುದು ತಾನೆ ಕೃತ ಅಂತ ಹೇಳಿದರೆ ಕಾರ್ಯ ಅಕೃತ ಅಂತ ಹೇಳಿದರೆ ಕಾರಣ ನಮಗೆ ಲೋಕದಲ್ಲಿ ಕಾರ್ಯ ಕಾರಣ ಎರಡು ಗೊತ್ತಿದೆ ಒಂದು ಕಾರ್ಯ ಇದೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ ಕಾಸ್ ಆ್ಯಂಡ್ ಎಫೆಕ್ಟ್ ಕಾಸ್ ಆ್ಯಂಡ್ ಎಫೆಕ್ಟ್ ಥೀರಿ ಅಂತಲೇ ಫಿಲಾಸಫಿಯಲ್ಲಿ ದೊಡ್ಡ ವಿಚಾರಗಳಿದ್ದಾವೆ ಈ ಪ್ರಪಂಚಕ್ಕೆ ಒಂದು ಕಾರಣ ಇರಲೇಬೇಕು ಕಾರಣವಿಲ್ಲದೆ ಯಾವ ಕಾರ್ಯವೋ ಆಗೋದಿಲ್ಲ ಕಾರಣವಿರಬಹುದು ಕಾರ್ಯ ಆಗಲೇಬೇಕು ಅಂತ ನಿಯಮವಿಲ್ಲ ಕಾರ್ಯವಿದ್ದರೆ ಕಾರಣ ಇರಲೇಬೇಕು ನಿಯಮ ಇದೆ ಮಗ ಇದ್ದಾನೆ ಅಂದ್ರೆ ಅಪ್ಪ ಇರಲೇಬೇಕು ಅಪ್ಪ ಇದ್ದ ಮಾತ್ರಕ್ಕೆ ಮಗ ಹುಟ್ಟಲೇಬೇಕು ಅಂತ ಹೌದಾ ಒಪ್ಪತೀರ ಅಥವಾ ವಿಪ್ರತಿಪತ್ತಿ ಯಾರಿಗ ಇದೆಯೋ ಈ ವಿಚಾರದಲ್ಲಿ ಯಾರಿಗೂ ವಿಪ್ರತಿ ಇಲ್ಲ ಕಾರಣವಿದ್ದ ಮಾತ್ರಕ್ಕೆ ಕಾರ್ಯವಾಗಬೇಕು ಆಭರಣಗಳಿದ್ದಾವೆ ಅಂದರೆ ಸುವರ್ಣ ಇರಲೇಬೇಕು ಸುವರ್ಣ ಇದ್ದ ಮಾತ್ರಕ್ಕೆ ಆಭರಣ ಆಗಲೇಬೇಕು ಅಂತಿಲ್ಲ ನೀವು ಬಿಸ್ಕಟ್ ರೂಪದಲ್ಲಿ ಇಟ್ಕೊಂಡಿರಬಹುದು ನಿಮ್ಮ ನಿಮ್ಮ ಮನೆಗಳಲ್ಲಿ ಇದ್ದಾವೆ ಎಷ್ಟೋ ಬಿಸ್ಕಟ್ಗಳು ಪರಿಹಾಸಕ್ಕೆ ಹೇಳ್ತಾ ಇದ್ದೀನಿ ಯಾರು ತಪ್ಪಾಗಿ ತಿಳಿಯಬೇಡಿ ಯಾಕೆಂದರೆ ವೇದಾಂತವನ್ನು ಹೇಳುವಂತಹ ಸಂದರ್ಭದಲ್ಲಿ ಮಧ್ಯೆ ಮಧ್ಯೆ ಈ ಪರಿಹಾಸ ಇಲ್ಲೇ ಹೋದರೆ ನಿದ್ದೆ ಬಂದ್ಬಿಡುತ್ತೆ ಆ ನಿತ್ಯೆಯನ್ನು ಹೋಗಲಾಡಿಸೋದಕ್ಕೆ ಮಧ್ಯೆ ಮಧ್ಯೆ ಏನಾದರೂ ಚಿವುಟ್ತಾ ಇರಬೇಕು ಇಂಥ ಕಿತಾಪತಿ ಮಾಡ್ತಾ ಇರಬೇಕು ಅದಕ್ಕಾಗಿ ಹೇಳಿದೆಯ ಹೊರತು ಪ್ರಕೃತಕ್ಕೆ ಅದು ಸಂಬಂಧಿಸಿದ್ದ ಅಲ್ಲದ ವಿಷಯವಾದರೂ ಕೂಡ ಹೀಗೆ ಕಾರ್ಯಕ್ಕಿಂತ ಕಾರಣ ಬೇರೆಯಾಗಿ ಇರುತ್ತೆ ಕಾರಣಕ್ಕಿಂತ ಕಾರ್ಯ ಬೇರೆಯಾಗಿ ಇರೋದಿಲ್ಲ ಎಲ್ಲೂ ಇರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರವಾಗಿ ಲೋಕದಲ್ಲಿ ಕಾರ್ಯ ಕಾರಣ ಅಂತ ಎರಡು ಕಾಣ್ತಾ ಇದೆ ನಮ್ಮಲ್ಲಿ ಈ ಆತ್ಮತತ್ವ ಅನ್ನುವಂಥದ್ದು ಈ ಎರಡರಲ್ಲೂ ಸೇರೋದಿಲ್ಲ ಇದು ಕಾರಣವೂ ಅಲ್ಲ ಕಾರ್ಯವೂ ಅಲ್ಲ ಯಾಕೆ ಹಾಗೆ ಹೇಳ್ತೀರಾ ಕಾರ್ಯ ಅಂತ ಹೇಳಿದ್ರೆ ಇನ್ನೊಂದು ಕಾರಣ ಇರಬೇಕು ಇದು ಇನ್ನೊಂದರಿಂದ ಹುಟ್ಟಿದ್ದಾಗಿರಬೇಕು ಇನ್ನೊಂದರಿಂದ ಹುಟ್ಟಿದ್ದಾಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಅದನ್ನೇ ಆತ್ಮ ಅಂತ ಹೇಳಿ ಪರಮಾತ್ಮ ಅಂತ ಹೇಳಿ ಇದನ್ನ ಯಾಕೆ ಹೇಳಬೇಕು ಆದ್ದರಿಂದ ಇದಕ್ಕಿನ್ನೊಂದು ಮೂಲ ಕಾರಣ ಅನ್ನುವಂಥದ್ದಿಲ್ಲ ಆದ್ದರಿಂದ ಇದು ಇದಕ್ಕೆ ಮೂಲ ಇಲ್ಲದೇ ಇದ್ದರೂ ಕೂಡ ಇದು ಇನ್ನೊಂದಕ್ಕೆ ಮೂಲ ಆಗಿರಬಹುದಲ್ಲ ಇದರಿಂದ ಯಾವುದಾದ್ರೂ ಹುಟ್ಟಿರಬಹುದಲ್ಲ ಅಂತ ಕೇಳಿದ್ರೆ ಆತ್ಮದಿಂದ ಯಾವುದು ಹುಟ್ಟಿಲ್ಲ ಆತ್ಮದಿಂದ ಹುಟ್ಟಿದೆ ಅಂತ ಹೇಳಿದ್ರೆ ಹುಟ್ಟಿದ್ದು ಕಾರ್ಯವೆಲ್ಲವೂ ಕಾರಣ ಸದೃಶವಾಗಿ ಇರಬೇಕು ಅಂತ ನಿಯಮ ಹೇಗೆ ಅಂತ ಕೇಳಿದ್ರೆ ಬಣ್ಣ ಬಣ್ಣದ ನೂಲಿನಿಂದ ತಯಾರಾದದ್ದು ಬಿಳಿ ಬಟ್ಟೆ ಆಗುತ್ತಾ ಬಣ್ಣದ ನೂಲಿನಿಂದ ತಯಾರಾದ ಬಟ್ಟೆ ಬಣ್ಣದ ಬಟ್ಟೆ ಆಗುತ್ತೆ ಬಿಳಿ ನೂಲಿನಿಂದ ತಯಾರಾದ ಬಟ್ಟೆ ಬಿಳಿಯದಾಗಿರುತ್ತೆ ಅಂದರೆ ಕಾರ್ಯ ಯಾವ ರೂಪದಲ್ಲಿದೆ ಬಣ್ಣ ರೂಪದಲ್ಲಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣವು ಬಣ್ಣವಾಗಿಯೇ ಇರಬೇಕು ಕಾರಣ ಗುಣಾಹ ಕಾರ್ಯೇ ಸಂಕ್ರಾಮಂತಿ ಕಾರಣ ಗುಣಗಳು ಎಲ್ಲವುದೂ ಸಂಕ್ರಮಿಸಬೇಕು ಅನ್ನೋ ನಿಯಮವೂ ಇಲ್ಲ ಆದರೆ ಕಾರ್ಯದಲ್ಲಿ ಗುಣ ಇದೆ ಅಂದರೆ ಅದು ಕಾರಣದಲ್ಲಿ ಇತ್ತು ಅಂತಲೇ ಅರ್ಥ ಅದಕ್ಕೋಸ್ಕರ ಇವತ್ತಿನ ಕಾಲದಲ್ಲಿ ಜೀನ್ಸ್ ಏನಿದೆಯೋ ಅದನ್ನು ಟೆಸ್ಟ್ ಮಾಡ್ತಾರೆ ಅಂದರೆ ಈ ಒಂದು ಸ್ವಭಾವ ಅವನಲ್ಲಿತ್ತು ಅಂದರೆ ಹಿಂದೆ ಆ ಜೀನ್ಸ್ನಲ್ಲಿ ಅದು ಇದ್ದಿರಲೇಬೇಕು ಅನ್ನೋ ಅರ್ಥ ಹಾಗೆಯೇ ಕಾರ್ಯದಲ್ಲಿ ಇರುವ ಗುಣ ಕಾರಣದಲ್ಲಿ ಇರಬೇಕು ಕಾರಣದಲ್ಲಿ ಇರುವ ಗುಣವೆಲ್ಲ ಕಾರ್ಯದಲ್ಲಿ ಬರಲೇಬೇಕು ಅಂತ ನಿಯಮ ಇಲ್ಲ ನಿಯಮ ಇರೋದು ಕಾರ್ಯದಲ್ಲಿ ಇರುವ ಗುಣ ಕಾರ್ಯದಲ್ಲಿ ಇರುವ ಧರ್ಮ ಕಾರಣದಲ್ಲಿ ಇರಲೇಬೇಕು ಅನ್ನುವಂತಹದ್ದು ನಿಯಮ ಹಾಗೆ ಕಾರ್ಯ ಕಾರಣ ಅಂತ ಎರಡು ತತ್ವ ಇದೆ ಈ ತತ್ವ ಇವೆರಡರಲ್ಲೂ ಇಲ್ಲ ಅಂದರೆ ಲೋಕದಲ್ಲಿ ತಿಳಿದಂತಹ ತತ್ವಕ್ಕಿಂತ ವಿಲಕ್ಷಣವಾಗಿ ಬೇರೆ ರೂಪದಲ್ಲಿ ಇರುವಂತಹದ್ದು ಒಂದಿದೆ ಇದು ಕಾರಣವೂ ಅಲ್ಲ ಕಾರ್ಯವೂ ಅಲ್ಲ ಅಂತಹದ್ದು ಒಂದು ತತ್ವ ಏನಿದೆಯೋ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಭೂತಕ್ಕೂ ಮತ್ತು ಭವ್ಯಕ್ಕೂ ಭೂತ ಭವಿಷ್ಯತ್ತು ಅಂದರೆ ಭೂತ ಭವಿಷ್ಯತ್ತು ಹೇಳಿದ್ರಿಂದ ಮಧ್ಯಸ್ಥ ವರ್ತಮಾನವೂ ಸೇರಿಹೋಯಿತು ಅಂದರೆ ಕಾಲತ್ರಯಕ್ಕೆ ಭಿನ್ನವಾದದ್ದು ಕಾಲತ್ರಯದಲ್ಲಿ ಸಂಬಂಧಿಸಿದರೆ ಸಂಬಂಧಿಸಿಲ್ಲದ್ದು ಈಗ ನಾವೆಲ್ಲ ಕಾಲಕ್ಕೆ ಸಂಬಂಧಿಸಿದವರು ಕಾಲತಃ ಪರಿಚ್ಛೇದ ಅಂತ ಹೇಳ್ತೇವೆ ಈಗ ಯಾರೇ ಆಗಲಿ ಹುಟ್ಟಿದವರು ಎಷ್ಟು ದಿವಸ ಇದ್ದರು ಅಂದರೆ ಒಂದು ನೂರು ವರ್ಷ ಬದುಕಿದ್ರೂ ಕೂಡ ಒಂದು ನೂರು ವರ್ಷ ಕಾಲದ ಅವಧಿ ಅವರು ಇಂಥ ಸಂದರ್ಭದಲ್ಲಿ ಹುಟ್ಟಿದ್ರು ಇಂಥ ಸಂದರ್ಭದಲ್ಲಿ ತೀರ್ಕೊಂಡ್ರು ಇಷ್ಟು ವರ್ಷ ಜೀವಿಸಿದ್ರು ಕಾಲದ ಸಂಬಂಧ ಇದೆ ತಾನೆ ಆವಾಗ ಆ ವ್ಯಕ್ತಿಗೆ ಈಗ ಹೇಳುವುದಾದರೆ ಅವರು ಹಿಂದೆ ನೂರು ವರ್ಷ ಇದ್ದರೂ ಮೊನ್ನೆ ತಾನೇ ತೀರ್ಕೊಂಡ್ರು ಅಲ್ಲಿಯವರೆಗೆ ಕಾಲ ಸಂಬಂಧ ಇಲ್ಲ ಮುಂದೆ ಮಗಳನ್ನು ಗರ್ಭಿಣಿ ಮಗಳನ್ನು ಕಳ್ಕೊಂಡು ಬಂದಿದ್ದಾರೆ ತಂದೆ ತಾಯಿಯಂದಿರು ನಾಳೆ ನಾಡಿನ ಹಾಗೆ ಡೆಲಿವರಿ ಆಗಬಹುದು ಇರುವಂತಹ ಡೇಟ್ ಕೊಟ್ಟಿದ್ದಾರೆ ಡಾಕ್ಟರು ಆದ್ದರಿಂದ ಮುಂದೆ ಬರಲಿರುವ ವ್ಯಕ್ತಿಗೆ ಕಾಲದ ಸಂಬಂಧ ಬರುತ್ತೆ ನಾಳೆಯೋ ನಾಡಿದ್ದೋ ಕಾಲದ ಸಂಬಂಧ ಆಗುತ್ತೆ ಇನ್ನು ಈಗ ಈಗ ನಾವೆಲ್ಲ ಇದ್ದೇವೆ ಈ ವರ್ತಮಾನ ಸಂಬಂಧ ಹಾಗೆ ಕಾಲ ಸಂಬಂಧ ಇಲ್ಲದೇ ಇರುವಂತಹ ಒಂದು ವಸ್ತು ಪ್ರಪಂಚದಲ್ಲಿಲ್ಲ ಆದರೆ ಕಾಲದಲ್ಲಿ ಅಂದರೆ ಇವೆಲ್ಲವೂ ಕೂಡ ನಾವು ಒಂದು ಭೂತಕ್ಕೆ ಸಂಬಂಧಪಟ್ಟಿರ್ತೇವೆ ಒಂದು ವರ್ತಮಾನಕ್ಕೆ ಸಂಬಂಧಪಟ್ಟಿರ್ತೇವೆ ಇಲ್ಲ ಭವಿಷ್ಯ ಕಾಲಕ್ಕೆ ಸಂಬಂಧಪಟ್ಟಿರ್ತೇವೆ ಹೊರತು ಭೂತ ಭವಿಷ್ಯದ್ ವರ್ತಮಾನ ಮೂರೂ ಕಾಲದಲ್ಲಿ ನಾವಿರೋದಿಲ್ಲ ಇರ್ತೀವೋ ನಾವು ಹಿಂದೆ ಏನಾಗಿದ್ವೋ ನಮಗೆ ಗೊತ್ತಿಲ್ಲ ಇವಾಗ ಹೀಗಿದ್ದೇವೆ ಮುಂದೆ ಏನಾಗ್ತೀವೋ ಗೊತ್ತಿಲ್ಲ ಹಿಂದೆ ಮುಂದೆ ನಮಗೆ ಗೊತ್ತಿಲ್ಲ ಮಧ್ಯದಲ್ಲಿ ಮಾತ್ರ ಇದ್ದೇವೆ ಆದಾವಂತೆ ಚ ಎನ್ನಾಸ್ತಿ ವರ್ತಮಾನೇ ಬಿ ತತ್ತಥಾ ಮೊದಲು ಮತ್ತು ಕೊನೆಯಲ್ಲಿ ಇಲ್ಲದದ್ದು ವರ್ತಮಾನದಲ್ಲಿ ಅದು ಇದ್ದರೂ ಇಲ್ಲದಿದ್ದ ಹಾಗೆ ಅಂತ ಒಂದು ಮಾತಿದೆ ಹಾಗೆ ನಾವೆಲ್ಲ ಕಾಲದಲ್ಲಿ ಕಾಲ ಪರಿಚ್ಛೇದಕ್ಕೆ ಕಾಲದ ಒಂದು ಏಕದೇಶಕ್ಕೆ ನಾವು ಸಂಬಂಧಿಸಿರುವಂಥವ್ರು ಆದರೆ ಈ ತತ್ವ ಇದು ಹಿಂದೆ ಇತ್ತು ಅಥವಾ ಹಿಂದೆ ಇರಲಿಲ್ಲ ಮುಂದೆ ಇರುತ್ತೆ ಅಥವಾ ಈಗ ಮಾತ್ರ ಇದೆ ಈ ರೀತಿಯಾಗಿ ಹೇಳೋಲ್ಲ ಅದು ಹಿಂದೆಯೂ ಇತ್ತು ಈಗಲೂ ಇದೆ ಮುಂದೆಯೂ ಇರುತ್ತೆ ಕಾಲ ಪರಿಚ್ಛೇದರಹಿತವಾದದ್ದು ಕಾಲದಿಂದ ಬದ್ಧವಾಗದೇ ಇರುವಂಥದ್ದು ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಅಂಥದ್ದು ಒಂದು ನಿನಗೆ ಗೊತ್ತಿದ್ರೆ ಯತ್ ತತ್ ಪಶ್ಯಸಿ ನಿನಗೆ ಗೊತ್ತಿದೆ ಗೊತ್ತಿರೋದನ್ನು ತದ್ವದ ನನಗೆ ಹೇಳು ಅಂತ ಕೇಳ್ತಾನೆ ಸರ್ವೇ ವೇದಾ ಯತ್ ಪದ ಆಮನಂತ ತಪಸಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮೀ ಇಲ್ಲಿ ಶುರುವಾಯಿತು ನೋಡಿ ಮೊನ್ನೆಯಿಂದ ಐದು ದಿವಸದಿಂದ ಶುರು ಮಾಡಿದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಅವನು ಹೇಳಲಿಕ್ಕೆ ಹೊರಟಂತಹ ಉತ್ತರ ಆರಂಭ ಆಗೋದು ಇಲ್ಲಿ ಅಲ್ಲಿಯವರಿಗೆಲ್ಲ ಉತ್ತರದ ಪೀಠಿಕೆ ನಿಜವಾಗಿ ಉತ್ತರ ಶುರುವಾಗೋದು ಇಲ್ಲಿ ಸರ್ವೇ ವೇದಾ ಯತ್ಪದ ಮಾನಂತಿ ಎಲ್ಲ ವೇದಗಳು ಯಾವ ಒಂದು ಪದವನ್ನು ಪದ ಅಂತ ಹೇಳಿದರೆ ಸ್ಥಾನವನ್ನು ತದ್ವಿಷ್ಣೋ ಪರಮಂ ಪದಂ ಯದ್ಗತ್ವಾನ್ ಅನಿವರ್ತಂತೆ ತದ್ಧಾಮ ಪರಮಮ್ಮಮ ಅಂತ ಹೇಳ್ತಾರೆ ಆ ಧಾಮ ವಿಷ್ಣೋ ಪದಂ ಅಂತ ಏನು ಹೇಳ್ತಾರೆ ಅದೇ ಪದ ಈ ಪದವನ್ನು ಈ ಸ್ಥಾನವನ್ನು ಎಲ್ಲ ವೇದಗಳು ಯಾವ ಸ್ಥಾನವನ್ನು ಹೇಳ್ತವೋ ತಪಾಂಸಿ ಸರ್ವಾಣಿಚೆ ಯದ್ದದಂತಿ ಎಲ್ಲ ತಪಸ್ಸುಗಳು ಕೂಡ ಯಾವುದರ ಕುರಿತಾಗಿ ಇರುತ್ತವೆಯೋ ಅಂದರೆ ಎಲ್ಲ ತಪಸ್ಸಿಗಳ ತಪಸ್ಸುಗಳಿಗೆ ಯಾವುದು ಗುರಿಯಾಗಿ ಇರುತ್ತೋ ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ಯಾವವನ್ನು ತತ್ವವನ್ನು ಇಟ್ಟುಕೊಂಡು ತಿಳಿಯುವ ಇಚ್ಛೆಯಿಂದ ಬ್ರಹ್ಮಚರ್ಯಂಚರಂತಿ ಬ್ರಹ್ಮಚರ್ಯವನ್ನ ಗುರುಕುಲವಾಸವನ್ನ ಗುರುಕುಲವಾಸ ಯಾಕೆ ಸುಮ್ಮನೆ ಗುರುಗಳ ಆಶ್ರಮಕ್ಕೆ ಹೋಗಿ ಇದ್ದು ಬಿಡೋದಲ್ಲ ಗುರುಕುಲವಾಸದಲ್ಲಿದ್ದು ಬ್ರಹ್ಮಚರಿಯ ನಿಯಮವನ್ನು ಪರಿಪಾಲನೆ ಮಾಡುತ್ತಾ ಗುರು ಶುಶ್ರೂಷೆಯ ಲಬ್ಧ ವಿದ್ಯಾ ಸಾಧಿಷ್ಟಂ ಪ್ರಾಪತು ಅಂತ ಉಪನಿಷತ್ತು ಹೇಳುತ್ತೆ ಗುರು ಶುಶ್ರೂಷಾ ಪುರಸ್ತರವಾಗಿ ಗುರುವಿನ ಅನುಗ್ರಹವನ್ನು ಸಂಪಾದಿಸಿ ಅವರು ಕೊಟ್ಟಂತಹ ವಿದ್ಯೆಯಿಂದ ಈ ಜ್ಞಾನವನ್ನು ಅವನು ಪಡೆದುಕೊಳ್ತಾನೆ ಅಂಥ ಜ್ಞಾನವೇ ನಿಜವಾದ ಜ್ಞಾನ ಆ ರೀತಿಯಾದಂಥ ಜ್ಞಾನವನ್ನು ಪಡೆಯಬೇಕಾದರೆ ಗುರುಕುಲವಾಸ ಮಾಡಬೇಕು ಗುರುಕುಲವಾಸ ಮಾಡಬೇಕಾದರೆ ಬ್ರಹ್ಮಚರ್ಯವನ್ನು ಪಡೆಯಬೇಕು ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂತ ಹೇಳಿದ್ರೇನು ಯಜ್ಞೋಪವೀತ ಹಾಕ್ಕೊಂಡು ನಿಂತುಬಿಟ್ರೆ ಬ್ರಹ್ಮಚಾರಿ ಅಂತ ಆಗೋದಿಲ್ಲ ಉಪನಯನ ಮಾಡಿದ ಮಾತ್ರಕ್ಕೆ ಬ್ರಹ್ಮಚಾರಿ ಆಗೋದಿಲ್ಲ ಉಪನಯನಾತ್ಮರದಲ್ಲಿ ಅಗ್ನಿಪರಿಚರ್ಯೆಯನ್ನು ಮಾಡಬೇಕು ವೇದಾಧ್ಯಯನವನ್ನು ಮಾಡಬೇಕು ಬ್ರಹ್ಮಚರ್ಯ ವ್ರತ ಅಂತ ಹೇಳಿದರೆ ಸ್ಮರಣಂ ಕೀರ್ತನಂ ಕೇ ಕೇಲಿಹಿ ಪ್ರೇಕ್ಷಣಂ ಗುಶ್ ಗುಹ್ಯ ಇತ್ಯಾದಿಯಾಗಿ ಹೇಳುತ್ತಾರೆ ಯುವಕ ಯುವತಿಯರು ಪರಸ್ಪರ ಸೇರಿದಾಗ ಸ್ಮರಣಂ ಒಬ್ಬರನ್ನೊಬ್ಬರು ಸ್ಮರಿಸ್ಕೊಳ್ತಾರಂತೆ ಸ್ಮರಣಂ ಕೀರ್ತನಂ ಬೇರೆ ದೂರದಲ್ಲಿದ್ದಾಗ ಆಕೆ ವಿಚಾರವನ್ನೇ ಇವನು ಯೋಚನೆ ಮಾಡ್ತಾ ಇರ್ತಾನೆ ಇವನ ವಿಚಾರವನ್ನೇ ಆಕೆ ಯೋಚನೆ ಮಾಡ್ತಾ ಇರ್ತಾಳೆ ಸ್ಮರಣಂ ಕೀರ್ತನಂ ಕೇಲಿಹಿ ಒಟ್ಟು ಸೇರಿದಾಗ ಆಟವಾಡುತ್ತಾರೆ ಪ್ರೇಕ್ಷಣಂ ಕದ್ದು ನೋಡ್ತಾರೆ ಗುಹ್ಯ ಭಾಷಣಂ ಕದ್ದು ಮಾತಾಡ್ತಾರೆ ಇತ್ಯಾದಿಯಾಗಿ ಇನ್ನೂ ಮೂರು ಈ ರೀತಿಯಾಗಿ ಇರುವಂಥದ್ದು ಯಾವುದು ಪ್ರೇಮಿಗಳು ಯುವಕ ಯುವತಿಯರು ಪರಸ್ಪರ ಸಂಧಿಸಿದಾಗ ನಡೆಯುವಂತಹ ಕಾರ್ಯಗಳು ಇವು ಇದು ಎಲ್ಲರಿಗೂ ಇವತ್ತು ಇರುವುದು ಪೂರ್ತಿ ಚಿತ್ರದಲ್ಲಿ ಅದೇ ತಾನೆ ಇದಕ್ಕೆ ವಿಪರೀತವಾದದ್ದು ಬ್ರಹ್ಮಚರ್ಯ ಅದನ್ನು ಹೇಳಲಿಕ್ಕೆ ನಾನು ಈ ಪೀಠಿಕೆ ಹಾಕಿದ್ದು ಇದು ಎಲ್ಲಿ ಇರೋದಿಲ್ಲವೋ ಅದು ಬ್ರಹ್ಮಚರ್ಯ ಬ್ರಹ್ಮಚಾರಿಯಾದವನು ತರುಣಿಯ ವಿಚಾರದಲ್ಲಿ ಮನಸ್ಸಿನಲ್ಲೂ ಚಿಂತೆ ಮಾಡಬಾರದು ಸ್ಮರಣೆ ಮಾಡಬಾರದು ಕೀರ್ತನೆ ಮಾಡಬಾರದು ಆಟವಾಡಬಾರದು ಪ್ರೇಕ್ಷಣ ಮಾಡಬಾರದು ಗುಹ್ಯ ಭಾಷಣ ಮಾಡಬಾರದು ಇತ್ಯಾದಿ ಇತ್ಯಾದಿಯಾಗಿ ಯಾವ ಯಾವ ಒಂದು ವ್ಯವಹಾರಗಳಿದಾವೋ ಇವೆಲ್ಲ ಇಲ್ಲದಿರುವಿಕೆ ಯಾವುದಿದೆಯೋ ಅದು ಬ್ರಹ್ಮಚರ್ಯ ಅಂತಹ ಬ್ರಹ್ಮಚರ್ಯವನ್ನು ಇಟ್ಟುಕೊಂಡು ಗುರುಕುಲವಾಸದಲ್ಲಿ ಇದ್ದುಕೊಂಡು ಅವನು ವಿದ್ಯಾಧ್ಯಯನ ಮಾಡಿದಾಗ ಆ ತತ್ವವನ್ನು ತಿಳಿಯುವುದಕ್ಕೆ ಸಾಧ್ಯ ಇದನ್ನು ಹೇಳಿದ್ದಾರೆ ಅಂತಹ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ ಪದಂ ಆ ಪದ ಯಾವುದಪ್ಪ ಅದನ್ನು ಸಂಗ್ರಹವಾಗಿ ನಿಮಗೆ ಇಷ್ಟೆಲ್ಲ ಹೇಳೋದು ಬೇಡಪ್ಪ ಸಂಗ್ರಹವಾಗಿ ಹೇಳಿಬಿಡ್ತೇನೆ ಸಾರವನ್ನು ಹೇಳಿಬಿಟ್ರೆ ಸಾಕು ಸ್ವಾಮಿ ಅಷ್ಟೆಲ್ಲ ವಿಚಾರ ಹೇಳಬೇಡಿ ನಮ್ಮ ತಲೆಗೆ ಹೋಗೋದಿಲ್ಲ ಒಟ್ಟು ಸಾರ ಹೇಳಿ ಅಂತ ಹೇಳಿದಾಗೆ ಸಂಗ್ರಹ ಏಣ ಪ್ರವೇಕ್ಷೆ ಓಂ ಇತ್ಯೇತು ಓಂ ಅನ್ನುವಂಥದ್ದೇನಿದೆ ನೋಡಿ ನಮ್ಮ ಓಂಕಾರದ ಮಹತ್ವ ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಬೇಕು ಅಕಾರ ಉಕಾರ ಮಕಾರ ರೂಪದಲ್ಲಿರುವಂಥದ್ದು ಓಂಕಾರ ಇದನ್ನು ಮಾಂಡುಕ್ಯೋಪನಿಷತ್ತಿನಲ್ಲಿ ಇದರದ ಪುನಃ ವಿವರಣೆ ಬಹಳ ವಿಸ್ತಾರವಾಗಿದೆ ಅಕಾರ ಉಕಾರ ಮಕಾರ ಜಾಗ್ರತ್ ಸ್ವಪ್ನ ಸುಷುಪ್ತಿ ಸ್ಥಿತಿ ಸಂಹಾರ ಭೂತ ಭವಿಷ್ಯದ್ ವರ್ತಮಾನ ಇವೆಲ್ಲವಕ್ಕೂ ಕೂಡ ಪ್ರತೀಕವಾಗಿರುವಂತಹದ್ದು ಓಂಕಾರ ಆ ಓಂಕಾರವೇ ಆ ತತ್ವ ಇದು ಸಂಗ್ರಹವಾಗಿ ಓಂಕಾರವೇ ಆ ತತ್ವ ಓಂಕಾರವನ್ನು ಹಿಡ್ಕೊಂಡ್ರೆ ಸಾಕು ನಾವು ಉದ್ಧಾರವಾಗಲಿಕ್ಕೆ ಸಾಧ್ಯ ಸಂಗ್ರಹೇಣ ಬ್ರವೀಮಿ ಓಂ ಇದನ್ನೇ ಗೀತೆಯಲ್ಲೂ ಕೂಡ ಹೇಳಿದ್ದಾನೆ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಋದ್ವೇದ ವಿಧೇವಚಾಹಂ ಅನ್ನುವಂಥದ್ದು ವೇದೈಶ್ಚ ಸರ್ವರ್ವೈರಹಮೇವ ವೇದ್ಯ ಎಲ್ಲ ವೇದಗಳಿಂದಲೂ ತಿಳಿಯಲ್ಪಡುವವನು ನಾನೇ ಸರ್ವೇ ವೇದ ಯತ್ಪದ ಮಾಮನಂಚಿ ನೋಡಿ ಆ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಅದಕ್ಕೆ ಸಂವಾದಿಯಾದಂಥ ವಾಕ್ಯ ఏత్యేవా అక్షరం బ్రహ్మ ఏత్యేవాక్షరం పరం ఏతధ్యేవ అక్షరం యో జ్ఞావాది ఏతదేవాక్షరం బ్రహ్మ ఈ ఓంకారవే బ్రహ్మ ఇన్నొందు కడయల్ హతారుదోంకారరక్కు అపరక్కు పరబ్రహ్మనిగూ ఇదే ఓంకార ಹಾಗೆ ಅಪರ ಬ್ರಹ್ಮನಿಗೂ ಇದೇ ಓಂಕಾರ ಅಂದ್ರೇನು ಓಂಕಾರವನ್ನ ಪ್ರತೀಕವಾಗಿ ಉಪಯೋಗಿಸಿಕೊಳ್ಳಬೇಕು ಪ್ರತೀಕವಾಗಿ ಅಂದ್ರೆ ಪರಂ ಬ್ರಹ್ಮ ಅಂತ ಹೇಳಿದ್ರೆ ಓಂಕಾರದಿಂದ ತಿಳಿದುಕೊಳ್ಳುವಂತಹದ್ದು ಅಪರಂ ಬ್ರಹ್ಮ ಅಂತ ಹೇಳಿದ್ರೆ ಪ್ರಾಪ್ತವ್ಯಂ ಬ್ರಹ್ಮ ಪಡೆಯಬೇಕಾದ್ದು ಪರಬ್ರಹ್ಮವಾದರೆ ತಿಳಿಯಬೇಕಾದ್ದು ಅಪರ ಬ್ರಹ್ಮವಾದರೆ ಪಡೆಯಬೇಕಾದ್ದು ಬಹಳ ಜಾಗ್ರತೆಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಪರಬ್ರಹ್ಮವಾದರೆ ತಿಳಿದುಕೊಳ್ಳೋದು ಪಡೆದುಕೊಳ್ಳೋದಲ್ಲ ಯಾಕೆ ಪಡೆದುಕೊಳ್ಳೋದಲ್ಲ ಹಾಗಾದರೆ ನಮಗೆ ಯಾಕೆ ಅದು ತಿಳಿದುಕೊಂಡ್ರೆ ಸಾಕು ಯಾಕೆಂದರೆ ಇಲ್ಲಿವರೆ ತಿಳಿದಿಲ್ಲ ಅದನ್ನು ತಿಳ್ಕೊಂಡ್ರೆ ಆಯಿತು ಪುನಃ ಪಡೆಯಬೇಕಾಗಿಲ್ಲ ಅಪರ ಬ್ರಹ್ಮವಾದರೆ ಪಡೆಯಬೇಕು ನೋಡಿ ಇದಕ್ಕೆ ವಿವರಣೆ ಮಾಡಬೇಕು ಬ್ರಹ್ಮನನ್ನು ಅಹೇಯ ಅನುಪಾದೇಯ ಅಂತ ಹೇಳ್ತಾರೆ ಆತ್ಮನನ್ನು ಪರಮಾತ್ಮನನ್ನು ಅಥವಾ ನಮ್ಮ ಸ್ವರೂಪವನ್ನು ಅಹೇಯ ಅನುಪಾದೇಯ ಇದು ಹೇಯವೂ ಅಲ್ಲ ಉಪಾದೇಯವೂ ಅಲ್ಲ ಶಾಸ್ತ್ರ ಯಾವಾಗಲೂ ಹೇಳಿದಾಗ ವಿಧಿ ನಿಷೇಧಗಳ ಮೂಲಕ ಹೇಳುತ್ತೆ ಇದನ್ನು ಹೇಳಿದಾಗ ಇದನ್ನು ಪಡೆದುಕೊಳ್ಳಬೇಕು ಅಥವಾ ಇದನ್ನು ಹೇಳಿದಾಗ ಇದನ್ನು ಬಿಡಬೇಕು ಈ ಎರಡು ಅರ್ಥವನ್ನು ಹೇಳುವಂಥದ್ದು ಶಾಸ್ತ್ರ ಯಾವ ಕೆಟ್ಟ ಧರ್ಮಗಳಿದಾವೋ ಅವುಗಳನ್ನೆಲ್ಲ ಬಿಡಬೇಕು ಒಳ್ಳೆಯದ್ಯಾವ್ದಿದೆಯೋ ಅದನ್ನು ಪಡೆದುಕೊಳ್ಳಬೇಕು ಈ ರೀತಿಯಾಗಿ ಶಾಸ್ತ್ರದ ಬೋಧನೆ ವಿಧಿ ನಿಷೇಧಗಳ ಮೂಲಕ ಬ್ರಹ್ಮತತ್ವ ಪರಮಾತ್ಮತತ್ವ ಅಥವಾ ಆತ್ಮತತ್ವ ಅನ್ನು ನಾವು ಏನು ಹೇಳ್ತೀವೋ ಇದು ಪಡೆದುಕೊಳ್ಳೋದಕ್ಕೂ ಆಗೋದಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ಅಂಥದ್ದೊಂದು ವಿಲಕ್ಷಣವಾದದ್ದು ಹೇಗೆ ಪಡೆದುಕೊಳ್ಳೋದಕ್ಕೆ ಯಾಕೆ ಆಗೋದಿಲ್ಲ ಅಂದರೆ ಅದು ನಿಮ್ಮದೇ ಆತ್ಮ ಆದಿದ್ದರಿಂದ ನಿಮ್ಮ ಆತ್ಮವನ್ನು ನೀವು ಪುನಃ ಪಡ್ಕೊಳ್ಳೋದೆಂತಲ್ಲಿ ನೀವು ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದ್ದೀರಾ ಮತ್ತೇನು ತಿಳ್ಕೋಬೇಕಾಗಿದೆ ಅಷ್ಟೆ ನಿಮ್ಮ ಆತ್ಮ ನೀವು ತಿಳ್ಕೋಬೇಕು ಅದಕ್ಕೋಸ್ಕರವೇ ಪರಂಚೇ ಜ್ಞಾತವ್ಯಂ ಅಪರಂಚೇತ್ ಪ್ರಾಪ್ತವ್ಯಂ ಅಪರಂ ಅಂತ ಹೇಳಿದರೆ ಪರಬ್ರಹ್ಮವಲ್ಲದ್ದು ಅಪರಬ್ರಹ್ಮ ಅಂತ ಹೇಳಿದರೆ ನಿಮಗಿಂತ ಬೇರೆಯಾದದ್ದು ನಿಮಗಿಂತ ಬೇರೆಯಾದದ್ದನ್ನು ನೀವು ಪಡ್ಕೊಳ್ತೀರಿ ನೀವು ನಿಮ್ಮ ಆತ್ಮವನ್ನು ಬಿಟ್ಟು ಸ್ವಲ್ಪ ಹೊತ್ತು ಇರ್ತೀರಾ ಅಹೇಯ ಅನುಪಾದೆಯ ಹೇಯ ಅಂತ ಹೇಳಿದ್ರೆ ಬಿಡಲ್ಪಡುವಂತಹದ್ದು ಇದು ಬಿಡಲ್ಪಡಲಾರದ್ದು ನಿಮ್ಮ ಆತ್ಮವನ್ನ ಬಿಟ್ಟು ಒಂದು ಕ್ಷಣ ಕೂತ್ಕೊಳ್ಳಿ ನೋಡೋಣ ಯಾರು ಕೂತ್ಕೊಳ್ಳಿಕ್ ಸಾಧ್ಯವಿಲ್ಲ ಅಹೇಯ ಅಂತ ಹೇಳಿದ್ರೆ ಅದೇ ಅರ್ಥ ಆತ್ಮನನ್ನ ಬಿಡಲಿಕ್ಕೆ ಆಗುವುದಿಲ್ಲವಾದ್ದರಿಂದ ಆತ್ಮ ಯಾವತ್ತು ಅಹೇಯ ಹಾಗೆ ಅನುಪಾದೆಯ ಅದು ಪಡೆದುಕೊಳ್ಳಿಕ್ಕೂ ಆಗೋದಿಲ್ಲ ಯಾಕೆ ಪಡೆದುಕೊಳ್ಳೋದು ಯಾವುದನ್ನು ನನಗಿಂತ ಬೇರೆ ಆದದ್ದನ್ನು ನಾನು ಪಡ್ಕೊಳ್ತೀನಿ ನನ್ನನ್ನೇ ನಾನು ಪಡ್ಕೊಳ್ಳೋದು ಹೇಗೆ ಅಗತ್ಯ ನನ್ನನ್ನು ನಾನು ಆಲ್ರೆಡಿ ಪಡ್ಕೊಂಡು ಆಗಿದೆ ನಾನೇ ಅದು ನನ್ನನ್ನು ಪುನಃ ನಾನು ಪಡ್ಕೊಳ್ಳೋದು ಅಂದರೆ ಪಡೆದುಕೊಳ್ಳುವ ವಸ್ತು ನನಗಿಂತ ಬೇರೆಯಾಗಿದ್ದರೆ ಮಾತ್ರ ಪಡ್ಕೊಳ್ಬಹುದೇ ಹೊರತು ನಾನೇ ನನ್ನನ್ನು ಪಡ್ಕೊಳ್ತೇನೆ ಅಂತ ಹೇಳಿದರೆ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ ನಹಿ ಸುಶಿಕ್ಷಿತೇನ ಬಿ ನಟೇನ ಸ್ವಸ್ಕಂದಂ ಅಧಿರೋಢುಂ ಪಾರ್ಗತೆ ಎಂತಹ ನಿಪುಣನಾದ ನಟನಾಗಿರ್ಲಿ ತನ್ನ ಹೆಗಲ ಮೇಲೆ ತಾನು ಕೂತ್ಕೊತಾನ ಇನ್ನೊಬ್ಬರ ಹೆಗಲ ಮೇಲೆ ಯಾರಾದರೂ ಕೂತ್ಕೊಳ್ಬೋದೇ ಹೊರತು ಅವನು ಒಳ್ಳೆ ನಟ ಅಭಿನಯ ಮಾಡ್ತಾನೆ ಅಭಿನಯ ವಿಶಾರದ ಅವನು ಅಂತ ಹೇಳಿದ್ರಿ ಎಂಥ ಒಂದು ನಟನೇ ಆಗಿರಲಿ ಅವನು ಅಂತಹ ನಟನಾದರೂ ಕೂಡ ಅವನ ನಟನೆಯ ರೂಪದಲ್ಲೇ ಆದರೂ ತನ್ನ ಹೆಗಲ ಮೇಲೆ ತಾನು ಕೂತ್ಕೊಳ್ಳಿಕ್ಕಾಗುತ್ತೋ ಅದು ಸಾಧ್ಯವಿಲ್ಲ ತನ್ನ ಮೇಲೆ ತಾನು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅನ್ನುವಂಥದ್ದು ಹೇಗೆ ನಮಗೆ ಲೋಕದಲ್ಲಿ ಅನುಭವದಲ್ಲಿದೆಯೋ ಹಾಗೆ ತನ್ನನ್ನು ತಾನು ತಿಳಿಯುವುದೇ ಹೊರತು ಪಡೆಯುವುದಲ್ಲ ತನ್ನನ್ನು ತಾನು ಬಿಡುವುದೂ ಆಗೋದಿಲ್ಲ ತನ್ನನ್ನು ಬಿಟ್ಟರೆ ತಾನೇ ಇಲ್ಲ ತನ್ನನ್ನು ಪಡೆಯೋದಕ್ಕೆ ಆಲ್ ಅದು ಆಗಲೇ ಪಡ್ಕೊಂಡಾಗಿದೆ ಪುನಃ ಪಡೆಯೋದಿಲ್ಲ ಆದ್ದರಿಂದ ಅಹೇಯ ಅನುಪಾದೇಯ ಅದಕ್ಕೆ ಪರಂಚೇ ಜ್ಞಾತವ್ಯಂ ಅಪರಂಚೇತ್ ಪ್ರಾಪ್ತವ್ಯಂ ಈ ಎರಡು ಬ್ರಹ್ಮಗಳಿಗೂ ಏನು ಸ್ವಾಮಿ ಇಷ್ಟೊತ್ತೆಲ್ಲ ಹೇಳಿಬಿಟ್ಟು ನೀವು ಇಬ್ಬರು ಬ್ರಹ್ಮನ್ ಪರಬ್ರಹ್ಮ ಪರಬ್ರಹ್ಮೋ ಅಪರ ಬ್ರಹ್ಮ ನಾನು ತಂದಿದ್ದಲ್ಲ ನೀವೇ ಮಾಡಿಕೊಂಡಿದ್ದು ನೀವು ಮಾಡ್ಕೊಂಡಿದ್ದು ನಾನು ಹೇಳ್ತಿದ್ದೀನಿ ಶ್ರುತಿ ಹೇಳೋದು ಅದು ನೀವು ಮಾಡಿಕೊಂಡಿದ್ದು ಎರಡು ಬ್ರಹ್ಮನನ್ನು ಅದನ್ನು ನಾನು ಹೇಳ್ತಾ ಇದ್ದೀನಿ ನೀವು ಹೀಗೆ ಮಾಡ್ಕೊಂಡಿದ್ದೀರಲ್ಲ ಅದರಲ್ಲಿ ಯಾವುದನ್ನು ಹೇಗೆ ತಿಳ್ಕೋಬೇಕು ಯಾವುದನ್ನು ಹೇಗೆ ಪಡ್ಕೋಬೇಕು ಅಂತ ಹೇಳ್ತಾ ಇದೆ ಆ ಪರಬ್ರಹ್ಮನಿಗೂ ಪ್ರತೀಕ ಇದೆ ಅಪರಬ್ರಹ್ಮನಿಗೂ ಪ್ರತೀಕವಿದೆ ಪ್ರತೀಕ ಪ್ರತೀಕ ಅಂತ ಹೇಳಿದ್ರಿ ಏನು ಯಾವುದೇ ಒಂದು ಇಷ್ಟ ಸ್ವರೂಪವನ್ನು ನೀವು ಯಾವುದೋ ಒಂದು ವಿಚಾರದಲ್ಲಿ ಕಲ್ಪಿಸಿಕೊಂಡು ಚಿಂತನೆ ಮಾಡುವುದಕ್ಕೆ ಯಾವುದು ಆಧಾರವಾಗಿರುತ್ತೆಯೋ ಅದನ್ನು ಪ್ರತೀಕ ಅಂತ ಸಾಮಾನ್ಯ ಪರಿಭಾಷೆಯಲ್ಲಿ ಹೇಳಬಹುದು ಉದಾಹರಣೆಗೆ ವಿಷ್ಣು ವಿಷ್ಣು ಇದ್ದಾನೆ ಅಂದರೆ ವಿಷ್ಣುವನ್ನು ನೀವು ಎಲ್ಲಿ ನೋಡ್ತೀರಾ ಸಾಲಿಗ್ರಾಮದಲ್ಲಿ ನೋಡ್ತೀರಾ ಸಾಲಿಗ್ರಾಮ ವಿಷ್ಣುವಿಗೆ ಪ್ರತೀಕ ಸಾಲಿಗ್ರಾಮ ಎಲ್ಲಿ ಗಂಡಕಿ ನದಿಯಲ್ಲಿ ನೇಪಾಳದಲ್ಲಿದೆ ಆ ಗಂಡಕಿ ನದಿಯಲ್ಲಿ ಸಿಕ್ಕುವಂತಹ ಸಾಲಿಗ್ರಾಮದಲ್ಲಿ ವಿಷ್ಣುವನ್ನು ನೋಡ್ತೀರಿ ಅದು ಏನದು ತಾನೆ ಆ ಕಲ್ಲಿನಲ್ಲೇ ಯಾಕೆ ನೋಡಬೇಕು ಬೇರೆ ಕಲ್ಲುಗಳಿದಾವಲ್ಲ ಇಲ್ಲಿ ಇದು ನಾಯಿ ಹೊಡಿಲಿಕ್ಕೆ ಸರಿ ಈ ಕಲ್ಲಿನಲ್ಲಿ ನಿಮಗೆ ಆ ವಿಷ್ಣು ಬುದ್ಧಿ ಬರೋದಿಲ್ಲ ಅಲ್ಲಿ ಮಾತ್ರ ಬರುತ್ತೆ ಆದರೂ ಕೂಡ ಆ ಕಲ್ಲು ಕಲ್ಲಿಗೆ ನೀವು ಪೂಜೆ ಮಾಡ್ತೀರಾ ಅಷ್ಟೇ ಯಾಕೆ ತಿರುಪತಿಗೆ ಹೋದರೆ ವೆಂಕಟೇಶ್ವರನ ದರ್ಶನ ಅದು ಏನದು ಕಲ್ಲಿಗೆ ನಮಸ್ಕಾರ ಆ ಕಲ್ಲಿಗೂ ಈ ಕಲ್ಲಿಗೂ ಏನು ವ್ಯತ್ಯಾಸ ಎರಡು ಕಲ್ಲೇ ತಾನೆ ಇಲ್ಲ ನಿಮಗೆ ಅಲ್ಲಿ ಮಾತ್ರ ನಮಸ್ಕಾರ ಮಾಡುವ ಬುದ್ಧಿ ಇಲ್ಲಿ ಬರೋದಿಲ್ಲ ಇಲ್ಲೂ ಬಂತು ಅಂತ ಇಟ್ಕೊಳ್ಳಿ ನೀವೇ ಜೀವನ್ಮುಕ್ತರು ಆವಾಗ ನೀವೇ ಬ್ರಹ್ಮಜ್ಞಾನಿಗಳು ಎಲ್ಲ ಕಲ್ಲಿನಲ್ಲೂ ನೀವು ಆ ವೆಂಕಟೇಶ್ವರನ್ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರಿ ಅಣುರೇಣು ತೃಣಗಾಷ್ಟು ಪರಮಾತ್ಮ ಸ್ವರೂಪಂ ಪಶ್ಯತಃ ಕಿಮು ವಕ್ತವ್ಯಂ ಕಿಮು ದ್ರಷ್ಟವ್ಯಂ ಕಿಂ ಪ್ರಾಪ್ತವ್ಯಮಸ್ತಿ ಸ ಏವ ಜೀವನ್ಮುಕ್ತ ಅದು ಜೀವನ್ಮುಕ್ತನ ಸ್ವರೂಪ ಅಣುರೇಣು ತೃಣಗಾಷ್ಠಗಳಲ್ಲೂ ಪರಮಾತ್ಮ ಸ್ವರೂಪವನ್ನು ನೋಡುವವನಿಗೆ ತನಗೆ ಅದರ ಅರ್ಥ ಏನು ಅಣುರೇಣು ತೃಣಗಾಷ್ಠಗಳಲ್ಲಿ ಪರಮಾತ್ಮನನ್ನ ಅಥವಾ ತನ್ನನ್ನೇ ನೋಡುವಂಥ ನೋಡುವಂಥವನಿಗೆ ಅಂದರೆ ಎಲ್ಲ ಪದಾರ್ಥಗಳಲ್ಲೂ ತನ್ನನ್ನೇ ನೋಡ್ತಾನೆ ತನಗಿಂತ ಬೇರೆಯಾಗಿ ನೋಡೋದಿಲ್ಲ ಅಂತ ಅರ್ಥ ಅದೇ ಸಾರ್ವಾತ್ಮ್ಯ ಭಾವ ಅಹಂ ಸರ್ವಂ ಮನುರಭವಂ ಸೂರ್ಯಶ್ಚ ಇದು ಆತ್ಮಸ್ವರೂಪ ಆ ಒಂದು ಅನುಭೂತಿ ಬರಬೇಕಾದ್ರೆ ಪ್ರತೀಕೋಪಾಸನೆ ಅದನ್ನೇ ಪರಂಚಾಪರಂಚ ಬ್ರಹ್ಮ ಯದೋಂಕಾರ ಆ ಓಂಕಾರವನ್ನೇ ಇಲ್ಲಿ ಸಂಕ್ಷೇಪ ರೂಪದಲ್ಲಿ ಪರಮಾತ್ಮ ಯಮಧರ್ಮರಾಜ ನಚಿಕೇತನಿಗೆ ಹೇಳಿದ ಆ ಒಂದು ಏತದ್ದೇವಾಕ್ಷರಂ ಬ್ರಹ್ಮ ಏತದ್ದೇವ ಅಕ್ಷರಂ ಪರಂ ಓಂ ಇತ್ಯಕ್ಷರಂ ಅಕ್ಷರಂ ಜ್ಞಾತ್ವ ನೋಡಿ ಅಲ್ಲಿ ಜ್ಞಾತ್ವ ಅನುಶಬ್ದ ಪ್ರಯೋಗ ಮಾಡಿದ್ದಾರೆ ಜ್ಞಾತ್ವ ಪ್ರಾಪ್ಯ ಅಂತ ಹೇಳಲಿಲ್ಲ ಪ್ರಾಪ್ಯ ಶಬ್ದಕ್ಕೂ ಜ್ಞಾತ್ವ ಶಬ್ದಕ್ಕೂ ಬಹಳ ಅರ್ಥವ್ಯತ್ಯ ಜ್ಞಾತ್ವ ಅಂದರೆ ತಿಳಿದು ಪರಬ್ರಹ್ಮನನ್ನಾದರೆ ತಿಳಿದು ಅಪರ ಬ್ರಹ್ಮನನ್ನಾದರೆ ಪಡೆದು ಯಾವುದು ಎರಡು ಪರಬ್ರಹ್ಮ ಸ್ವರೂಪ ಅಂದರೆ ಸ್ವರೂಪ ಅಂದರೆ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಆ ರೀತಿಯಾದಂತಹ ಶುದ್ಧ ಚೈತನ್ಯ ಪರಮಾತ್ಮ ಸ್ವರೂಪ ಅಶುದ್ಧ ಚೈತನ್ಯ ಅಪರ ಬ್ರಹ್ಮ ಅಶುದ್ಧ ಚೈತನ್ಯ ಅಂದರೆ ಬ್ರಹ್ಮನಲ್ಲೂ ಅಶುದ್ಧಿ ಇದೆಯೋ ಅಶುದ್ಧಿ ಅಂತ ಹೇಳಿದರೆ ಗುಣಗಳನ್ನು ಧರ್ಮವನ್ನ ನಾವು ಆರೋಪಿಸಿದಾಗ ಅದೇ ಪರಬ್ರಹ್ಮ ಅಪರರೂಪವಾಗಿ ತೋರುತ್ತೆ ನಿನ್ನೆ ನಾನು ನಿಮಗೊಂದು ಲೌಕಿಕ ಉದಾಹರಣೆಯನ್ನು ಕೊಟ್ಟಿದ್ದೆ ವಿಲ್ಲಿನ ವಿಚಾರ ಹೇಳಿ ಏಳು ಹಸುಗಳನ್ನು ವಿಭಾಗ ಮಾಡಿದ ಹಾಗೆ ಹಾಗೆ ಪರಬ್ರಹ್ಮನಿಗೆ ಒಂದು ಆವರಣವನ್ನು ಕಲ್ಪನೆ ಮಾಡ್ತೀರಾ ಒಂದು ವಿಶೇಷಣವನ್ನು ಹೇಳ್ತೀರಾ ಒಂದು ಗುಣವನ್ನು ಆರೋಪಿಸ್ತೀರಾ ಒಂದು ಧರ್ಮವನ್ನು ಆರೋಪಿಸ್ತೀರಾ ಈ ಎಲ್ಲ ಧರ್ಮಾದಿಗಳನ್ನು ಆರೋಪಿಸಿದಾಗ ಆ ಪರಬ್ರಹ್ಮವೇ ಅಪರಸ್ವರೂಪವಾಗುತ್ತೆ ತಾಯಂದ್ರಿಗೆ ಚೆನ್ನಾಗೇ ಈ ಒಂದು ಅನುಭವ ಇರುತ್ತೆ ಎಲ್ಲರಿಗೂ ಗೊತ್ತಿರುವಂತಹದ್ದೇ ಚಿಕ್ಕ ಮಕ್ಕಳು ಒಂದೇ ಮಗು ಇರುತ್ತೆ ಅಂತ ಇಟ್ಕೊಳ್ಳಿ ಈಗೆಲ್ಲ ಹಾಗೆ ತಾನೆ ಒಂದೇ ಮಗು ಇದ್ದಾಗ ಇನ್ನು ಎರಡು ಸಾವಿರದ ಐವತ್ತರ ಹೊತ್ತಿಗೆ ನಾವು ಹಿಂದೂಗಳೆಲ್ಲ ಮೈನಾರಿಟಿಗೆ ಬರ್ತಾ ಇದ್ದೀವಿ ಬಹಳ ಸೀರಿಯಸ್ಸಾಗಿ ಯೋಚನೆ ಮಾಡುವಂತಹ ವಿಚಾರ ನಮ್ಮ ಹಿಂದೂಗಳು ಬಹಳ ಸೀರಿಯಸ್ಸಾಗಿ ಯೋಚನೆ ಮಾಡಬೇಕಾದಂಥ ವಿಚಾರ ಸುಬ್ರಹ್ಮಣ್ಯ ಸ್ವಾಮಿಗಳು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಎಂ ಇದ್ದಾರಲ್ಲ ಅವರು ಒಂದು ಭಾಷಣದಲ್ಲಿ ಅಂಕಿಅಂಶ ಸಮೇತವಾಗಿ ಹೇಳಿದ್ದಾರೆ ಮೊನ್ನೆ ಮೊನ್ನೆ ಈ ವಿಚಾರ ಬಹಳ ಮನೆ ಪ್ರಾಸಂಗಿಕವಾಗಿ ನಾನು ಹೇಳ್ತಾ ಇದ್ದೇನೆ ಒಬ್ಬ ಮುಸ್ಲಿಂ ನಾಲ್ಕು ಜನ ಹೆಂಡತಿಯರು ಒಬ್ಬೊಬ್ಬರಲ್ಲಿ ನಾಲ್ಕು ನಾಲ್ಕು ಜನ ಹದಿನಾರು ಜನ ಇಲ್ಲಿ ನಮ್ಮಲ್ಲಿ ಇಬ್ಬರು ಇಬ್ಬರಿಗೆ ಒಂದು ಮಗು ಅವರು ಇನ್ನಿಬ್ಬರು ಅವರಿಗೆ ಒಂದು ಮಗು ಈ ಹ್ರಾಸ ಅನ್ನುವಂಥದ್ದು ಹಿಂದೂ ಜನಾಂಗದ ಹ್ರಾಸ ಎರಡು ಸಾವಿರದ ಐವತ್ತನೇ ಇಸುವಿಗೆ ನಾವಿಬ್ಬರು ಸಮಾನವಾಗ್ತೇವೆ ಈಗ ಅಲ್ಪಸಂಖ್ಯಾತರಾಗಿದ್ದಾಗಲೇ ನಾವು ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ ಬಹುಸಂಖ್ಯಾತರಾದ ನಂತರ ಇರಾನ್ ದೇಶ ಏನಾಗಿತ್ತು ಅಲ್ಲಿ ಜೊರಾಸ್ಟ್ರಿಯನ್ ರಾಷ್ಟ್ರವಾಗಿತ್ತು ಸಂಪೂರ್ಣವಾಗಿ ಹದಿನೈದು ವರ್ಷದಲ್ಲಿ ಇರಾನ್ ದೇಶವನ್ನು ಇಸ್ಲಾಮೀಕರಣ ಮಾಡಿದರು ಹೀಗೆ ಮೆಸಪಟೋಮಿಯಾ ಅನ್ನುವಂಥದ್ದು ಏನಿತ್ತು ಅದು ಕೂಡ ಮೊದಲು ಬೇರೆ ಜನಾಂಗದ್ದಾಗಿತ್ತು ಕೇವಲ ಇಪ್ಪತ್ತೊಂದು ವರ್ಷದಲ್ಲಿ ಅದನ್ನು ಸಂಪೂರ್ಣವಾಗಿ ಇಸ್ಲಾಮೀಕರಣ ಮಾಡಿದರು ಮುಸಲ್ಮಾನರು ಅಲ್ಪಸಂಖ್ಯಾತರಾಗಿರುವಾಗಲೇ ನಾವು ಇಷ್ಟು ಅನುಭವಿಸ್ತಾ ಇದ್ದೇವೆ ಅವರು ಬಹುಸಂಖ್ಯಾತರಾದಾಗ ನಾವು ಯಾವ ಸ್ಥಿತಿಯನ್ನು ತಲುಪಬಹುದು ಯೋಚಿಸಬೇಕಾದಂತಹ ವಿಚಾರ ಇವತ್ತು ನಮಗೆ ಈ ಸ್ವಾತಂತ್ರ್ಯ ಇದೆ ಇಲ್ಲಿ ಕುತ್ಕೊಂಡು ಇಷ್ಟು ಕೇಳಲಿಕ್ಕೆ ಹೇಳಲಿಕ್ಕೆ ಎರಡಕ್ಕೂ ಸ್ವಾತಂತ್ರ್ಯ ಇದೆ ಆಮೇಲೆ ಈ ಸ್ವಾತಂತ್ರ್ಯ ಇರೋದಿಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರ ಭವಿಷ್ಯ ಹೇಗಿರುತ್ತೆ ಎಲ್ಲ ತಂದೆ ತಾಯಂದಿರು ಅಜ್ಜ ಅಜ್ಜಿಯರು ಯೋಚಿಸಬೇಕಾದಂತಹ ವಿಚಾರ ಪ್ರಾಸಂಗಿಕವಾಗಿ ಹೇಳಿದೆ ಹಾಗೆ ಇಲ್ಲಿ ಜ್ಞಾತ್ವ ನಾವು ತಿಳುಕೊಂಡು ಆ ಪರಮಾತ್ಮ ಸ್ವರೂಪವನ್ನು ಈ ಪರಮಾತ್ಮ ಅಪರ ಸ್ವರೂಪ ಹೇಗಾಗುತ್ತೆ ಅಂದರೆ ಗುಣವನ್ನು ಆರೋಪಿಸಿದಾಗ ಆರೋಪ ಮಾಡೋದು ತಾಯಂದಿರು ಮಗುವಿಗೆ ಒಂದೇ ಮಗು ಇದ್ದಾಗ ಹೆಣ್ಣು ಮಗು ಇತ್ತು ಅಂದರೆ ಅದಕ್ಕೆ ಗಂಡುವೇಷ ಹಾಕಿ ಸಂ ಸಂತೋಷ ಪಡ್ತಾರೆ ಹೌದಾ ಲಂಗ ಇತ್ಯಾದಿ ಫ್ರಾಕ್ ಹಾಕಿ ಸಂತೋಷ ಪಡೋದು ಒಂದು ಕಥೆಯಾದರೆ ನಮಗೆ ಗಂಡು ಮಕ್ಕಳಿಲ್ಲಲ್ಲ ಅದಕ್ಕೆ ಅಂಗಿ ಚೆಡ್ಡಿ ಹಾಕಿಬಿಟ್ಟು ನೋಡಿ ಫೋಟೋ ತಕೊಳ್ತಾರೆ ಯಾಕೆ ಬೇಕು ಈ ಒಂದು ದೌರ್ಭಾಗ್ಯ ಒಂದು ಗಂಡು ಮಗುವನ್ನು ಪಡ್ಕೊಳ್ಬಹುದಲ್ವೇ ಗಂಡು ಮಗು ಇತ್ತು ಅಂದ್ರೆ ಅದಕ್ಕೆ ಲಂಗ ಹಾಕಿ ಫೋಟೋ ತೆಕ್ಕೊಳ್ಳೋದು ನಿಜವಾದ ವಿಚಾರ ಹೌದು ತಾನೆ ಇದು ಆದರೆ ಇದು ವೇದಾಂತಕ್ಕೆ ಸರಿಹೊಂದುವ ಉದಾಹರಣೆ ಮಗುವಿಗೆ ನೀವು ಯಾವುದೇ ಡ್ರೆಸ್ ಹಾಕಿ ಹೆಣ್ಣು ಮಗುವಿಗೆ ಗಂಡು ಡ್ರೆಸ್ ಹಾಕಿದ್ರೂ ಅದಕ್ಕೆ ಏನೂ ಆಗೋಲ್ಲ ಹೆಣ್ಣು ಡ್ರೆಸ್ ಹಾಕಿದ್ರು ಏನೂ ಆಗೋಲ್ಲ ಯಾವ ಡ್ರೆಸ್ ಹಾಕದೇ ಇದ್ರೂ ಏನೂ ಆಗೋಲ್ಲ ಹೌದು ತಾನೆ ಆರೋಪ ಎಲ್ಲ ನೀವು ಮಾಡಿಕೊಂಡು ಸಂತೋಷ ಪಡೋದು ಅಂದರೆ ಆ ಒಂದು ಸ್ವರೂಪಕ್ಕೆ ನೀವು ಆರೋಪ ಮಾಡಿಕೊಂಡು ನೀವು ಕಲ್ಪಿಸಿಕೊಂಡ ರೂಪ ಹಾಗೆ ಶುದ್ಧ ಬ್ರಹ್ಮ ಅನ್ನುವಂಥದ್ದು ಏನಿದೆಯೋ ಅದಕ್ಕೆ ಯಾವ ಆಕಾರವೂ ಇಲ್ಲ ನೀವು ಆಕಾರವನ್ನು ಕಲ್ಪಿಸಿದ್ರಿ ಒಂದು ಅದು ಕಾರಣ ಸ್ವರೂಪ ಅದು ಹಿರಣ್ಯ ಸ್ವರೂಪ ಅದು ಈಶ್ವರ ಸ್ವರೂಪ ಅಥವಾ ಚತುರ್ಮುಖ ಬ್ರಹ್ಮ ಸ್ವರೂಪ ಈ ರೀತಿಯಾಗಿ ನೀವು ಕಲ್ಪನೆ ಮಾಡಿದಿರಿ ಆ ಕಲ್ಪಿತವಾದಂಥ ಆರೋಪಿತವಾದ ರೂಪವನ್ನು ಬಿಟ್ಟುಬಿಡಿ ಉಳಿಯೋದೇನೋ ಅದೇ ಆರೋಪಿತವಾದಂಥ ಗೋವನ್ನು ಸೇರಿಸಿದಾಗ ನಿಮ್ಮ ಕೆಲಸ ಆಯಿತು ವಿಭಾಗ ಆಯಿತು ಪೂರ್ತಿ ಕಾರ್ಯ ಮುಗಿದ ನಂತರ ನಿಮ್ಮ ಹಸು ನಿಮ್ಗುಳಿತು ತಗೊಂಡು ಹೊರಟು ಹೋದ ನಂತರ ಏನು ವ್ಯತ್ಯಾಸ ಆಯಿತು ಕಾರ್ಯ ಮಾತ್ರ ಆಯಿತು ಹಾಗೆ ಆರೋಪ ಅನ್ನುವಂಥದ್ದು ಕಾರ್ಯವನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ ಆರೋಪ ಆರೋಪಿತ ಸ್ವರೂಪದಲ್ಲಿ ಶುದ್ಧ ಚೈತನ್ಯವನ್ನ ನೋಡಿದಾಗ ಅದೇ ಅಪರ ಬ್ರಹ್ಮ ಆ ಅಪರ ಬ್ರಹ್ಮಕ್ಕೂ ಕೂಡ ಇದೇ ಪ್ರತೀಕ ಓಂಕಾರ ಅಂದರೆ ಓಂಕಾರದ ಉಪಾಸನೆಯನ್ನು ಮಾಡಿದರೆ ಪರಸ್ವರೂಪವನ್ನು ತಿಳಿದುಕೊಳ್ಳಬಹುದು ಓಂಕಾರ ರೂಪದಲ್ಲಿ ಅಥವಾ ಓಂಕಾರದ ಉಪಾಸನೆಯ ಮೂಲಕ ಅಪರ ಬ್ರಹ್ಮನನ್ನಾದರೂ ಪಡೆಯಬಹುದು ಈ ರೀತಿಯಾಗಿ ಇರುವಂತಹದ್ದು ಏತದ್ಯೇವ ಅಕ್ಷರಂ ಜ್ಞಾತ್ವ ಯೋ ಯದಿಚ್ಛತಿ ತಸ್ಯ ತತ್ ಆ ನಂತರದಲ್ಲಿ ಅವನು ಏನನ್ನು ಬಯಸ್ತಾನೋ ಅದು ಅವನಿಗೆ ಸಿಗುತ್ತೆ ಅಂದರೆ ಪರಬ್ರಹ್ಮನಾದರೆ ಅವನು ಸಯದಿ ಕಾಮಃ ಸಯದಿ ಆತ್ಮಲೋಕ ಸಯದಿ ಸ್ವರ್ಗಲೋಕಃ ಆಯಾಯ ಲೋಕಗಳನ್ನು ಅವನು ಪಡೀತಾನೆ ಅಂತ ಹೇಳ್ತಾನೆ ಅಂದರೆ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ ಸರ್ವತ ಸಂಪ್ಲುತೋದಕೆ ಅನ್ನುವಂಥ ಸರ್ವತಃ ಸಂಪ್ಲುತೋದಕ ಸ್ಥಾನೀಯನಾದಂಥವನು ಪರಮಾತ್ಮ ಅಂತ ಹೇಳಿದರೆ ಈಗ ನಲ್ಲಿ ಇದೆ ನೀರು ಬರೋ ನಲ್ಲಿ ನೀರು ಬರಬೇಕು ನೀರು ಬರೋ ನಲ್ಲಿಯಿಂದ ನೀವು ಸ್ನಾನ ಮಾಡ್ತೀರಿ ಬಟ್ಟೆ ಒಕ್ಕೊಳ್ತೀರಿ ಎಲ್ಲ ಮಾಡ್ತೀರ ಅದರಿಂದ ಗದ್ದೆ ಸಾಗೋಳಿ ಮಾಡಲಿಕ್ಕಾಗುತ್ತ ಸಾಕಾಗೋದಿಲ್ಲ ಅದಕ್ಕೆ ಬೇಕಾಗುವಾಗ ನೀವು ಬಾವಿಯನ್ನು ಉಪಯೋಗಿಸ್ತೀರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಾವಿಯಲ್ಲಾದರೂ ಕೂಡ ಬಟ್ಟೆ ತೊಳಿಬಹುದು ಏನೋ ಅದು ಸ್ವಲ್ಪ ಜಾಸ್ತಿ ಕೆಲಸ ಎಮ್ಮೆ ತೊಳಿಬೋದು ಹಸು ತೊಳಿಬೋದು ಗದ್ದೆ ಸಾಗುವಳಿ ಆಗೋಲ್ಲ ಗದ್ದೆ ಸಾಗುವಳಿ ಮಾಡಬೇಕು ಅಂದ್ರೆ ಕೆರೆ ಬೇಕು ಕೆರೆಯಲ್ಲೂ ಸೀಮಿತವಾದಂಥ ಕ್ಷೇತ್ರದ ಉಳುಮೆ ಮಾಡಬಹುದು ಅದಕ್ಕಿಂತಲೂ ಜಾಸ್ತಿ ನದಿ ನದಿಯ ನೀರಿನಿಂದ ಹೆಚ್ಚು ಸಾಗುವಳಿ ಮಾಡಬಹುದು ಬಟ್ಟೆಯನ್ನು ತೊಳೆಯಬಹುದು ನೀರನ್ನು ಕುಡಿಯಬಹುದು ಸ್ನಾನವನ್ನು ಮಾಡಬಹುದು ಎಲ್ಲವುದನ್ನು ಕೂಡ ಮಾಡುವಂತಹ ಸ್ಥಾನ ಇರುವಂತಹದ್ದು ನದಿ ಅಂತ ಆ ನದಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಆದರೆ ಹೇಗಿದೆಯೋ ಅದು ಅದು ಸರ್ವತ ಸಂಪ್ಲುತೋದಕ ಸ್ಥಾನೀಯಂ ಅಂತ ಹೇಳ್ತಾರೆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಾಗ ನಿಮಗೆ ಬರುವಂತಹ ಆನಂದ ಏನಿದೆಯೋ ಎಲ್ಲ ಆನಂದಗಳು ಕೂಡ ಅದರಲ್ಲೇ ಸೇರು ಹೋಗ್ತವೆ ಯಾವ ಒಂದು ಆನಂದವು ಇನ್ನು ಲೋಕದಲ್ಲಿ ಉಳಿದಿಲ್ಲ ಇದನ್ನೇ ತೈತ್ರಿಯ ಮುಂದೊಂದು ದಿವಸ ಬಂದರೆ ಹೇಳುವಂತಹ ಸಂದರ್ಭ ಅದನ್ನು ಬಹಳ ವಿಸ್ತಾರವಾಗಿ तस्येयं पृथ्वी सर्वा वित्तस्य पूर्णा ये शतं मानुषानन्दः स एको मनुष्यगन्धर्वाणामानन्दः ते ये शतं मनुष्यगन्धर्वाणामानन्दः सेको एको देवगन्धर्वाणामानन्दः ते ये शतं देवगन्धर्वाणामानन्दः स एकः कर्मदेवानां देवानामानन्दः स एक आजानजानां देवानामानन्दः

ಸ ಏಕ ಪ್ರಜಾಪತೇರ ಆನಂದ ತೇಯೇ ಶತಮ ಪ್ರಜಾಪತೇರ ಆನಂದ ಸ ಏಕೋ ಬ್ರಹ್ಮಣ ಆನಂದ ಇದು ಬ್ರಹ್ಮಾನಂದದ ತಾರತಮ್ಯವನ್ನು ಹೇಳುವಂತಹ ತೈತ್ರಿಯೋಪರಿಷತ್ತಿನಲ್ಲಿರುವಂತಹ ವಿಚಾರಗಳು ಅಂದರೆ ಆ ಆನಂದ ಯಾವ ರೀತಿಯಾಗಿದೆ ಯೋಚನೆ ಮಾಡಿ ಅಲ್ಲಿ ಪ್ರಾರಂಭಿಸಿರುವ ಆನಂದ ಇಡೀ ಬ್ರಹ್ಮಣ ಭೂಮಂಡಲ ಒಬ್ಬ ಚಕ್ರವರ್ತಿಯ ಅಧೀನದಲ್ಲಿದೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಬ್ಬ ಚಕ್ರವರ್ತಿಯ ಅಧೀನದಲ್ಲಿದೆ ಆ ಭೂಮಂಡಲ ಎಂಥದ್ದು ಅಂತ ಕೇಳಿ ತಸೇಯಂ ಪೃಥ್ವೀ ಸರ್ವಾವಿತ್ತೂರ್ಣ ಸಲ್ಲ ಭೋಗ ಭಾಗ್ಯಗಳು ಪೃಥ್ವಿಯಲ್ಲಿ ಲಭ್ಯವಾಗುವಂತಹ ಎಲ್ಲ ಭೋಗಭಾಗ್ಯಗಳು ಸಸ್ಯ ಶ್ಯಾಮಲವಾಗಿ ಸಮೃದ್ಧವಾಗಿರುವಂತಹ ಒಂದು ಭೂಮಂಡಲ ಒಬ್ಬ ಚಕ್ರವರ್ತಿಯ ಅಧೀನದಲ್ಲಿದ್ದರೆ ಆ ಚಕ್ರವರ್ತಿಗೆ ಎಂತಹ ಒಂದು ಆನಂದವಾಗುತ್ತೋ ಆ ಒಂದು ಆನಂದ ಸ ಏಕೋ ಮನುಷ್ಯ ಮಾನುಷ ಆನಂದ ಇದು ಮನುಷ್ಯನ ಆನಂದ ನಮ್ದೆಲ್ಲ ಆನಂದ ಎಲ್ಲಿ ಬಂತು ಅದರೊಳಗೆ ಸೇರೋಯ್ತು ಆ ಒಂದು ಚಕ್ರವರ್ತಿ ಆನಂದದೊಳಗೆ ನಮ್ದೆಲ್ಲ ಸೇರಿ ನಮ್ದು ಲೆಕ್ಕಕ್ಕೆ ಬರಲಿಲ್ಲ ಅಲ್ಲಿ ಅಂತಹ ಚಕ್ರವರ್ತಿಯ ಆನಂದವನ್ನ ಆರಂಭಿಸಿ ಬ್ರಹ್ಮನ ಆನಂದವರೆಗೆ ಹೇಳಬೇಕಾದ್ರೆ ಒಂದೊಂದು ಆನಂದಕ್ಕಿಂತಲೂ ಕೂಡ ಅದು ಶತಗುಣಿತವಾದ ಆನಂದ ಅದ್ರ ಮುಂದಿನವರ ಒಂದು ಆನಂದ ಅಂಥವರ ಶತಗುಣಿತ ಆನಂದ ಅದ್ರ ಮೇಲಿನವರ ಆನಂದ ಹೀಗೆ ಶತಗುಣಿತವಾಗಿ 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 ಕೊನೆಯಲ್ಲಿ ಬ್ರಹ್ಮನ ಆನಂದ ಅಂತ ಹೇಳಿದರೆ ಆ ಆನಂದದಲ್ಲಿ ಎಲ್ಲ ಆನಂದ ಸೇರಿಲ್ವೇ ಅದು ಸರ್ವತ ಸಂಪ್ಲತೋದಕ ಸ್ಥಾನೀಯಂ ಅಂತಹ ಒಂದು ಆನಂದ ಸ್ವರೂಪವನ್ನು ನಾವು ತಿಳಿದುಕೊಳ್ಬೇಕು ಅದು ನಮ್ಮ ಸ್ವರೂಪ ಈ ನಮ್ಮ ಸ್ವರೂಪವನ್ನು ನಾವು ತಿಳಿದುಕೊಂಡ್ರೆ ನಾವೇ ಅದಾಗಿಬಿಡ್ತೇವೆ ಇದಕ್ಕೆ ಒಂದು ಭ್ರಮರ ಕೀಟನ್ಯ ಒಂದು ಉದಾಹರಣೆ ಹೇಳಿ ಮುಗಿಸಿಬಿಡ್ತೇನೆ ಭ್ರಮರ ಕೀಟನ್ಯಾಯ ಅಂತ ಒಂದು ಉದಾಹರಣೆ ಕೊಡ್ತಾರೆ ಒಂದು ಹುಳ ಇರುತ್ತೆ ನೀವು ನೋಡಿರಬಹುದು ಹಳ್ಳಿಯಲ್ಲಿದ್ದವರಿಗೆ ಇದರ ಪರಿಚಯ ಇರುತ್ತೆ ಪೇಟೆಯಲ್ಲಿದ್ದವರು ಗಮನಿಸಿದರೆ ಪರಿಚಯವಾಗಬಹುದು ನಾವೆಲ್ಲ ಪರಿಚಯ ಪರೀಕ್ಷೆಯನ್ನೂ ಮಾಡಿ ತಿಳಿದುಕೊಂಡಿದ್ದು ಇದನ್ನು ನಾನು ವೇದಾಂತ ಓದಿದ ನಂತರ ಭ್ರಮರ ನ್ಯಾಯ ಹೇಳಿದ ನಂತರ ನಾನು ಇದನ್ನು ಪರೀಕ್ಷೆ ಮಾಡಿದ್ದೇನೆ ಕೆಲವೊಂದಷ್ಟು ಹುಳುಗಳು ಕೀಟ ಹಾರಿ ಬರುವಂತಹ ಕೀಟ ಮನೆಯಲ್ಲಿ ಯಾವುದಾದ್ರೂ ಮೂಲೆಯಲ್ಲಿ ಮಣ್ಣಿನ ಗೂಡನ್ನು ಕಟ್ಟುತ್ತೆ ಆ ಮಣ್ಣಿನ ಗೂಡನ್ನು ಕಟ್ಟಿ ಅದರೊಳಗೆ ಇನ್ನೊಂದು ಜಾತಿ ಹುಳವನ್ನು ತಂದಿಡುತ್ತೆ ಹುಳವನ್ನು ತಂದು ಅದು ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಇದು ಮಾತ್ರ ಒಳಗೆ ಹೋಗಿ ಗಳಿಗೆಗೂ ಒಂದು ಸಾರಿ ಹೊರಗೆ ಹೋಗುತ್ತೆ ಬರುತ್ತೆ ಅದರ ಸುತ್ತ ಹೀಗೆ ತನ್ನ ಮೀಸೆ ಆ ಚುಚ್ಚುವಂತಹ ಒಂದು ಕೊಂಬು ಇವುಗಳನ್ನು ತೋರಿಸುತ್ತೆ ಒಂದು ಸಾರಿ ಕುಟುಕುತ್ತೆ ಕುಟುಕುತ್ತೆ ಅದಕ್ಕೆ ಸಾಯೋಕೆ ಬಿಡೋದಿಲ್ಲ ಬದುಕೋಕ್ಕೂ ಬಿಡೋದಿಲ್ಲ ಘಟೆಗೆ ಅದು ನಿರಂತರವಾಗಿ ಹೊರಗಡೆ ಹೋಗುತ್ತೆ ಐದು ನಿಮಿಷಕ್ಕೆ ಬರುತ್ತೆ ಹಾಗೇ ಮಾಡುತ್ತೆ ಹೀಗೆ ಮಾಡ್ತಾ 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 ದಿನವಿಡೀ ಅದೇ ಕೆಲಸ ಮಾಡ್ತಾ ಆ ಒಳಗಿರುವ ಕೀಟ ನಿರಂತರವಾಗಿ ಈ ಹೊರಗಿಂದ ಬಂದು ತನ್ನನ್ನು ತಿವಿಯುವಂತಹ ಕೀಟದ ಸ್ವರೂಪವನ್ನೇ ಧ್ಯಾನ ಮಾಡ್ತಾ ಇರುತ್ತೆ ಮಾಡ್ತಾ 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 ನಿರಂತರವಾಗಿ ಒಂದು ಕ್ಷಣವೂ ಬಿಡದೆ ಅದನ್ನೇ ಧ್ಯಾನ ಮಾಡ್ತಾ 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 ಹದಿನೈದು ದಿವಸ ನಂತರ ಅದೇ ಆಗ್ಬಿಡುತ್ತೆ ಅದು ಭ್ರಮರ ಕೀಟ ಹಾಗೆ ನಿರಂತರವಾಗಿ ಧ್ಯಾನ ಮಾಡಿದರೆ ನಾವು ಅದೇ ಆಗ್ತೇವೆ ಇದು ವೇದಾಂತದ ರಹಸ್ಯ ಅಂತ ಹೇಳಿಬಿಟ್ಟು ಇಲ್ಲಿಯವರೆಗೆ ನನಗೆ ಐದು ದಿವಸ ಅವಕಾಶ ಕೊಟ್ಟಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಯವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಇಷ್ಟು ದಿನವೂ ನನ್ನನ್ನು ನನ್ನ ಅಲ್ಪ ಮಾತುಗಳನ್ನು ಬಹಳ ಶ್ರದ್ಧೆಯಿಂದ ಕೇಳಿದ ಆಸ್ತಿಕ ಬಂಧು ಜನತೆಗಳಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಅಭಿವಂದನ ಪೂರ್ವಕವಾಗಿ ಅಭಿನಂದನೆಯನ್ನು ತಿಳಿಸುತ್ತಾ ನನ್ನ ಕಾರ್ತಜ್ಞವನ್ನು ತಿಳಿಸ್ತಾ ಮತ್ತೊಮ್ಮೆ ಈ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಉಪನ್ಯಾಸಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೆ